ಬಂದ್ಬಿಟ್ಟು ನೋಡಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಒಂದು ಇದು ಒಂದು ಭಾಗ ಮಾಡ್ತೀವಿ ಎರಡನೇದು ಬಂದ್ಬಿಟ್ಟು ಉತ್ತರದ ಮೈದಾನ ಪ್ರದೇಶ ಉತ್ತರದ ಮೈದಾನ ಪ್ರದೇಶ ಮೈದಾನ ಪ್ರದೇಶ ಇದಾದ ತಕ್ಷಣ ಮೂರನೇದು ಯಾವುದು ಅಂತಂದರೆ ಪ್ರಮುಖವಾಗಿ ನೋಡಿ ಭಾಳ ಇಂಪಾರ್ಟೆಂಟು ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥ ಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತಲೂ ಕರೀತಾರೆ ಪರ್ಯಾಯ ಪ್ರಸ್ಥಭೂಮಿ ಓಕೆ ಪರ್ಯಾಯ ಪ್ರಸ್ಥಭೂಮಿ ಮೂರು ಭಾಗಗಳು ಮಾಡಿದ್ವಿ ನಾಲ್ಕನೇ ಭಾಗ ಯಾವುದು ಅಂತಂದರೆ ಪ್ರಮುಖವಾಗಿ ಭಾರತದ ಪೂರ್ವ ಪಶ್ಚಿಮ ಕರಾವಳಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಹೌದಾ ಪೂರ್ವ ಪಶ್ಚಿಮ ಕರಾವಳಿ ನಾಲ್ಕನೇ ಭಾಗ ಐದನೇ ಭಾಗ ಯಾವುದು ಅಂತಂದರೆ ಭಾರತದ ಪ್ರಮುಖ ದ್ವೀಪಗಳು ಪ್ರಮುಖ ದ್ವೀಪಗಳು ದ್ವೀಪಗಳು ಅಂತೇಳಿ ನಾವು ಒಟ್ಟು ಎಷ್ಟು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಐದು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಭಾರತದ ಮೇಲ್ಮೈ ಲಕ್ಷಣವನ್ನು ಒಂದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಎರಡನೇದು ಉತ್ತರದ ಮೈದಾನ ಪ್ರದೇಶ ಮೂರನೇದು ದಕ್ಕನ್ ಪ್ರಸ್ಥ ಭೂಮಿ ಅಥವಾ ಪರ್ಯಾಯ ಪ್ರಸ್ಥ ಭೂಮಿ ನಾಲ್ಕನೇದು ಪೂರ್ವ ಪಶ್ಚಿಮ ಕರಾವಳಿ ನಂತರ ಪ್ರಮುಖ ದ್ವೀಪಗಳು ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಅಂತಂದೇಳಿ ಒಟ್ಟು ಐದು ಭಾಗಗಳಾಗಿ ಮಾಡ್ತೀವಿ ಇವತ್ತು ನಾವು ಯಾವ ಟಾಪಿಕ್ ಮಾತಾಡ್ತಿದ್ದೀನಿ ನಿಮ್ಮ ಜೊತೆ ಸಂಪೂರ್ಣ ಮಾತಾಡ್ತೀನಿ ಉತ್ತರದ ಹಿಮಾಲಯ ಯ ಪರ್ವತ ಶ್ರೇಣಿ ಇಂಪಾರ್ಟೆಂಟ್ ಟಾಪಿಕ್ ಚೆನ್ನಾಗಿದೆ ನೋಡ್ಕೊತ ಹೋಗಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಇಲ್ಲಿ ನಾನು ಡಯಾಗ್ರಾಮ್ಸ್ ಮುಖಾಂತರ ನಿಮಗೆ ಕ್ಯಾಚ್ ಮಾಡಿಕೊಡ್ತೀನಿ ಅದನ್ನು ಅದೇ ಫಾಲೋ ಮಾಡ್ಕೊತ ಹೋಗಿ ಅಂದರೆ ಮಾತ್ರ ಈಸಿ ಆಗುತ್ತೆ ಈಗ ನಾವು ಮಾತಾಡೋಣ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಓಕೆ ನೋಡಿ ಮೊದಲನೇ ಟಾಪಿಕ್ ನಾನು ತಗೊಳ್ತಾ ಇದ್ದೀನಿ ಉತ್ತರದ ಹಿಮಾಲಯ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಅಂತೇಳಿ ಮೊದಲನೇ ಟಾಪಿಕ್ ತೊಗೊತಿದ್ದೀನಿ ಹೌದಾ ನೋಡಿ ಹಿಮಾಲಯ ಪರ್ವತ ಶ್ರೇಣಿ ನೋಡಿ ಹಿಮಾಲಯ ಭಾರತದಲ್ಲಿ ಹಿಮಾಲಯಗಳು ಉತ್ತರದಲ್ಲೇ ಇದ್ದಾವೆ ಹೌದಾ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಅಂತ ಬಂದರೆ ಇದು ಸಂಸ್ಕೃತ ಪದ ಹಿಮಾಲಯ ಹಿಮ ಎಂದರೆ ಮಂಜು ಆಲಯ ಎಂದರೆ ಮನೆ ಹೌದಾ ಹಿಮದಿಂದ ಕೂಡಿದ ಮನೆ ಹಾಗಾಗಿ ಇದನ್ನು ನಾವು ಹಿಮಾಲಯ ಅಂತ ಕರಿತೀವಿ ಹೀಗೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ನಾವು ಫಸ್ಟ್ ಇವತ್ತು ಅಭ್ಯಾಸ ಮಾಡಬೇಕಾಗತ್ತೆ ಹಿಮಾಲಯ ಪರ್ವತ ಶ್ರೇಣಿ ಅಂತ ಬಂದರೆ ಭಾರತದಲ್ಲಿ ಮಾತ್ರ ವಿಸ್ತಾರಗೊಂಡಿಲ್ಲ ಹಲವಾರು ರಾಷ್ಟ್ರವನ್ನು ಸಹ ಒಳಗೊಂಡಿದೆ ಯಾವ ಯಾವ ರಾಷ್ಟ್ರ ಹಿಮಾಲಯವನ್ನು ಒಳಗೊಂಡಿದೆ ಅಂತಂದರೆ ನೋಡಿ ಒಂದು ಬಂದ್ಬಿಟ್ಟು ಪಾಕಿಸ್ತಾನ್ ಪಾಕಿಸ್ತಾನ್ ಎರಡು ಬಂದ್ಬಿಟ್ಟು ಅಫ್ಘಾನಿಸ್ತಾನ್ 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 ಮೂರು ಬಂದುಬಿಟ್ಟು ನಮ್ಮ ಭಾರತ ಭಾರತ ನಾಲ್ಕು ಬಂದ್ಬಿಟ್ಟು ಚೀನಾ ಐದು ನೇಪಾಳ ನೇಪಾಳ ಆರನೇದು ಭೂತಾನ್ ಭೂತಾನ್ ಏಳನೇದು ಬಂದ್ಬಿಟ್ಟು ಮಯನ್ಮಾರ್ ಮಯನ್ಮಾರ್ ಇಷ್ಟು ಈ ಏಳು ರಾಷ್ಟ್ರಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ವಿಸ್ತಾರಗೊಂಡಿದೆ ನಾವು ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ವಿಸ್ತಾರಗೊಂಡ ಹಿಮಾಲಯ ಪರ್ವತ ಶ್ರೇಣಿಯನ್ನು ಸಹ ಮಾತಾಡ್ಕೊಂತ ಹೋಗ್ಬೇಕಾಗುತ್ತೆ ಈ ಏಳು ರಾಷ್ಟ್ರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ವಿಸ್ತಾರಗೊಂಡಿದೆ ಅಲ್ಲ ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು ಹಿಮಾಲಯ ಈ ಒಂದು ಯಾವ ರೀತಿ ಫಾರ್ಮೇಷನ್ ಆಗಿದೆ ಅಂತಂದೇಳಿ ಒಂದು ತೆರಿ ಇದೆ ಹೌದಾ ಯಾವುದಪ್ಪ ಅಂತಂದರೆ ನಿಮಗೆ ಗೊತ್ತಿರಲಿ ಫಲಕಗಳ ಸಂಕೋಚನ ಕ್ರಿಯೆ ಇವನ್ನು ನಾವು ಮಡಿಕೆ ಪರ್ವತಗಳು ಅಂತ ಕರಿತೀವಿ ಹಿಮಾಲಯ ಪರ್ವತ ನಾವೇನು ಕರಿತೀವಿ ಮಡಿಕೆ ಪರ್ವತಗಳು ಸರ್ ಏನು ಸರ್ ಮಡಿಕೆ ಪರ್ವತ ಮಡಿಕೆ ಪರ್ವತ ನಾನು ಓದಿನಿ ಇತ್ತೀಚೆಗೆ ನಿರ್ಮಾಣಗೊಂಡ ಶ್ರೇಣಿಗಳು ಹೊಸ ಶ್ರೇಣಿಗಳು ಮತ್ತು ಮಡಿಕೆ ಪರ್ವತಗಳು ಅಂತ ಕರೀತಾರೆ ಏನಿದು ಮಡಿಕೆ ಪರ್ವತ ಅಂತಂದು ನಿಮಗೇನಾದರೂ ಪ್ರಶ್ನೆ ಬಂದರೆ ಒಂದು ತೇರಿ ಬರುತ್ತೆ ನಾನು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಮಾತಾಡ್ತೀನಿ ಆದರೂ ಜಸ್ಟ್ ಒಂದು ಕ್ಲೂ ಕೊಡ್ತೀನಿ ಕೇಳಿ ಇಲ್ಲಿ ಆಲ್ಫ್ರೆಡ್ ವೆಗನರ್ ಅವರ ಒಂದು ತೇರಿ ಇತ್ತು ಆಲ್ಫ್ರೆಡ್ ವೆಗನರ್ ಅವರ ತೇರಿಯಲ್ಲಿ ಏನಂತಂದರೆ ಫಲಕಗಳ ವಿಕೋಚನೆ ಮತ್ತು ಫಲಕಗಳ ಸಂಕೋಚನೆ ಕ್ರಿಯೆ ಕನ್ವರ್ಜೆಂಟ್ ಪ್ಲೇಟ್ ಕನ್ವರ್ಜೆಂಟ್ ಮೂಮೆಂಟ್ ಆ್ಯಂಡ್ ಡೈವರ್ಸೆಂಟ್ ಮೂಮೆಂಟ್ ಅಂತ ಒಂದು ಇದು ಬರುತ್ತೆ ತೇರಿ ಅದರಲ್ಲಿ ಉಲ್ಲೇಖ ಆಗಿದೆ ಹಿಮಾಲಯ ಈ ರೀತಿನೇ ಸೃಷ್ಟಿಯಾಗಿದೆ ಅಂತ ಅಂದ್ರೆ ಭಾರತ ಮೊದಲು ಏನಿತ್ತಪ್ಪ ಅಂತಂದರೆ ಇಲ್ಲಿ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ರು ಆಲ್ಫ್ರೆಡ್ ವೆಗನರ್ ಅವರು ಒಂದು ಗೊಂಡವಾನ್ ಭೂಭಾಗ ಅಂತ ಮಾಡ್ಕೊಂಡಿದ್ರು ಗೊಂಡ್ವಾನ್ ಭೂಭಾಗ ಭಾರತ ಈ ಒಂದು ಗ್ಲೋಬ್ ಮೇಲೆ ಅಂದರೆ ಭೂಮಿಯ ಮೇಲೆ ಉತ್ತರದಲ್ಲಿ ಲಾರೇಷಿಯಾ ಅಂತ ಒಂದು ಭಾಗ ಇತ್ತು ಲಾರೇಷಿಯಾ ಈ ಲಾರೇಷ್ಯಾ ಎನ್ನುವಂಥ ಭಾಗ ಇತ್ತಲ್ಲ ಭಾರತ ಮೊದಲು ಈ ಒಂದು ಏಷ್ಯಾಕ್ಕೆ ಟಚ್ ಇದ್ದಿಲ್ಲ ಎಲ್ಲಿತ್ತಂದರೆ ಆಫ್ರಿಕಾ ಖಂಡಕ್ಕೆ ಟಚ್ ಇತ್ತು ಈ ರೀತಿ ಆಫ್ರಿಕಾ ಖಂಡ ಇದೆ ನೋಡಿಬೇಕಾದ್ರೆ ಆಫ್ರಿಕಾ ಖಂಡದ ಹತ್ರ ಭಾರತ ಇತ್ತು ಈ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಭಾರತ ನಿಧಾನಕ್ಕೆ ಚಲಿಸುತ್ತಾ ಚಲಿಸುತ್ತಾ ಏಷ್ಯಾ ಕಡೆ ಬರುತ್ತೆ ಏಷ್ಯಾ ಕಡೆ ಬಂದಾಗ ಅದಕ್ಕೆ ಟಚ್ ಆಗುತ್ತೆ ಏಷ್ಯಾ ಫಲಕಕ್ಕೆ ಬಂದು ಯಾವಾಗ ಹಿಮಾಲಯ ಬಂದು ಈ ರೀತಿ ಈ ರೀತಿ ಬಂದು ಟಚ್ ಆಗುತ್ತೆ ಇಂಡಿಯಾ ಎನ್ನುವಂಥ ಫಲಕ ಇಲ್ಲಿ ಮಡಿಕೆ ಆಗುತ್ತೆ ಅಂದರೆ ಮಡಚುವ ಕ್ರಿಯೆ ಆಗುತ್ತೆ ಎರಡು ಫಲಕಗಳು ಬೇಕಾದರೆ ನಿಮ್ಮ ಕೈಲಿರ್ತಕ್ಕಂಥ ನೋಟ್ಸ್ ಹಿಂಗೆ ಎರಡೂ ಕಡೆ ಹಿಂಗೆ ಪುಷ್ ಅಪ್ ಮಾಡಿ ನಡುವೆ ಪೇಜ್ ಎದ್ದಾಳುತ್ತೆ ಈ ರೀತಿ ಯಾಕೆ ಅಂದರೆ ಅದು ಮಡಚುವ ಕ್ರಿಯೆ ಆಗುತ್ತೆ ಅಲ್ಲಿ ಅದನ್ನು ಫೋಲ್ಡಿಂಗ್ ಮೌಂಟೇನ್ಸ್ ಅಂತ ಕರಿತೀವಿ ನಾವು ಈ ರೀತಿ ಒಂದಕ್ಕೊಂದು ಫಲಕಗಳು ಬಂದು ತಾಗಿದಾಗ ಈ ರೀತಿ ಫೋಲ್ಡಿಂಗ್ ಆಗುತ್ತೆ ಹಿಂಗೆ ಫೋಲ್ಡ್ ಆದಾಗ ಇದು ಎತ್ತರವಾಗುತ್ತೆ ಪ್ರದೇಶ ಹಿಂಗೆ ಎತ್ತರವಾಗೋದನ್ನು ನಾವು ಮಡಚುವ ಕ್ರಿಯೆ ಅಂತ ಕರಿತೀವಿ ಕನ್ವರ್ಸೆಂಟ್ ಮೂಮೆಂಟ್ ಅಂತ ಕರಿತೀವಿ ಹೌದಾ ಫಲಕಗಳ ಸಂಕೋಚನೆ ಈ ರೀತಿ ಫಲಕಗಳ ಒಂದಕ್ಕೊಂದು ಸೇರಿದಾಗ ಈ ರೀತಿ ಪ್ಲೇಟ್ ಏನಾಗುತ್ತೆ ಅಂದರೆ ಎತ್ತರಕ್ಕೆ ಸಾಗುತ್ತೆ ಹಿಂಗೆ ಸಾಗಿದಾಗ ಇಲ್ಲಿ ಎತ್ತರ ಏನಾಗುತ್ತಲ್ಲ ಅವೇ ಹಿಮಾಲಯ ಹಾಗಾಗಿ ಇವು ಫಲಕಗಳ ಸಂಕೋಚನೆ ಕ್ರಿಯೆಯಿಂದ ನಿರ್ಮಾಣಗೊಂಡ ಶ್ರೇಣಿಗಳೇ ಮಡಚುವಿಕೆ ಕ್ರಿಯೆಯಿಂದ ನಿರ್ಮಾಣಗೊಂಡ ಶ್ರೇಣಿಗಳೇ ಮಡಕ್ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಇವನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿಗಳು ಉತ್ತರ ಭಾರತದಲ್ಲಿ ಕಂಡು ಈ ಶ್ರೇಣಿಗಳ ಬಗ್ಗೆ ನಾವು ಇವತ್ತು ಫಸ್ಟ್ ಅಭ್ಯಾಸ ಮಾಡಬೇಕಾಗುತ್ತೆ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರಲ್ಲ ಬಟ್ ಫಿಸಿಕಲ್ ಜಿಯೋಗ್ರಫಿ ಎಲ್ಲ ಇದನ್ನ ಇದನ್ನು ಬೇಸಿಕ್ ತ್ರೂ ಹೇಳಿಕೊಡ್ತೀನಿ ಬಟ್ ಇಲ್ಲಿ ನಿಮಗೆ ಏನಂತಂದ್ರೆ ಹಿಮಾಲಯ ಶ್ರೇಣಿಗಳು ಯಾವ ವಿಧದ ಶ್ರೇಣಿಗಳಂದರೆ ಮಡಿಕೆ ಪರ್ವತಗಳು ಹೌದಾ ಅರಾವಳಿ ಶ್ರೇಣಿಗಳು ಯಾವ ವಿಧ ಶ್ರೇಣಿಗಳು ಅಂತಂದರೆ ಅವಶೇಷ ಪರ್ವತಗಳು ನಿಮಗೆ ಗೊತ್ತಿಲ್ಲ ಜ್ವಾಲಾಮುಖಿ ಪರ್ವತ ಅಂದರೆ ಗೊತ್ತಿಲ್ಲ ಅವಶೇಷ ಪರ್ವತ ಅಂದರೆ ಗೊತ್ತಿಲ್ಲ ಮಡಿಕೆ ಪರ್ವತಗಳು ಅಂತಂದರೆ ಗೊತ್ತಿಲ್ಲ ಹೌದಾ ಈ ಸ್ತರಭಂಗ ಪರ್ವತ ಅಂದರೆ ಗೊತ್ತಿಲ್ಲ ಸೀಳು ಕಣಿವೆ ಸರೋವರ ಅವು ಟಾಪಿಕಲ್ಲಿ ಬಂದಾಗ ಮಾತಾಡ್ತೀನಿ ಒಟ್ಟು ನೆನಪಿಟ್ಗೋರಿ ಹಿಮಾಲಯ ಶ್ರೇಣಿಗಳು ಮಡಿಕೆ ಪರ್ವತಗಳು ಅಂತ ಒಂದು ತಲೆಗಿರಲಿ ಅವು ಇತ್ತೀಚೆಗೆ ನಿರ್ಮಾಣಗೊಂಡ ಶ್ರೇಣಿಗಳು ಅಂತ ಕರಿತೀವಿ ಈಗ ನಾವು ಫಸ್ಟ್ ಮಾತಾಡೋಣ ಹಿಮಾಲಯ ಶ್ರೇಣಿಗಳು ಯಾವ ರೀತಿ ಸೃಷ್ಟಿಯಾಗಿವೆ ಅಂತ ಮಾತಾಡೋಣ ನೋಡಿ ನಾನಿಲ್ಲಿ ಡ್ರಾ ಮಾಡ್ಕೊತೀನಿ ಡಯಾಗ್ರಾಮು ಅದೇ ರೀತಿ ನೀವು ನಿಮ್ಮ ಪೇಜಲ್ಲಿ ಡ್ರಾ ಮಾಡ್ಕೊರಿ ಡ್ರಾ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ಗಳು ಈಸಿಯಾಗಿ ನಾನು ಇಲ್ಲಿ ಹೇಳಿದ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಬಟ್ ಒಳ್ಳೆ ಓದ್ಕೋಬೇಕಾದ್ರೆ ನಿಮ್ಗೆ ಈಸಿ ಆಗ್ಬೇಕಂದ್ರೆ ಕಂಪಲ್ಸರಿ ಎಮ್ ಟಿ ಒಂದು ಮ್ಯಾಪಲ್ಲಿ ಡಯಾಗ್ರಾಮ್ಸ್ ತೋ ಫಾಲೋ ಹೋಗಿ ಈಗ ನಾನು ಮೊದಲು ಮಾತಾಡ್ತಿದ್ದೀನಿ ಹಿಮಾಲಯ ಪರ್ವತ ಶ್ರೇಣಿ ಅದನ್ನು ಉತ್ತರ ಭಾರತ ಮಾತಾಡ್ತಿದ್ದೀನಲ್ಲ ಹಾಗಾಗಿ ಉತ್ತರ ಭಾರತದ ಒಂದು ಡಯಾಗ್ರಾಮ್ ಮಾತ್ರ ಇಲ್ಲಿ ಡ್ರಾ ಮಾಡ್ತೀನಿ ದಕ್ಷಿಣಕ್ಕೆ ಬರಂಗಿಲ್ಲ ಈಗ ಇಲ್ಲಿ ನೋಡ್ಕೊರಿ ಉತ್ತರ ಭಾರತ ನೀವು ಡ್ರಾ ಮಾಡ್ಕೋಬೇಕಾ ಎಸ್ ಈ ರೀತಿ ನಮ್ಮ ಉತ್ತರ ಭಾರತ ಇದೆ ಹೌದಾ ಈ ರೀತಿ ನಮ್ಮ ಉತ್ತರ ಭಾರತ ಇದೆ ನಾವೀಗ ಇದರಲ್ಲಿ ಹಿಮಾಲಯ ಶ್ರೇಣಿಗಳನ್ನು ಡ್ರಾ ಹೋಗೋಣ ಹಿಮಾಲಯ ಶ್ರೇಣಿಗಳು ತುಂಬಾ ಇಂಪಾರ್ಟೆಂಟು ಡಯಾಗ್ರಾಮ್ ಇದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಡ್ರಾ ಮಾಡ್ಕೊತಾನೆ ಇರಿ ಇಲ್ಲಿ ಫಸ್ಟ್ ಮಾತಾಡ್ತೀನಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ರಾಷ್ಟ್ರಗಳಲ್ಲಿ ವಿಸ್ತಾರಗೊಂಡಿವೆ ವೆರಿ ಗುಡ್ ಏಳು ಒಂದು ಪಾಕಿಸ್ತಾನ್ ಇಲ್ಲಿ ಪಾಕಿಸ್ತಾನ ಬರುತ್ತಲ್ಲ ನಿನ್ನೆ ಭೌಗೋಳಿಕ ಸ್ಥಾನಮಾನ ಗೊತ್ತಾಗತ್ತಿಲ್ಲ ಇಲ್ಲಿ ಪಾಕಿಸ್ತಾನ್ ಇಲ್ಲಿ ಅಫ್ಘಾನಿಸ್ತಾನ್ ಇಲ್ಲಿ ಚೀನಾ ಇಲ್ಲಿ 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 ಭೂತಾನ್ ಮಯನ್ಮಾರ್ ಓಕೆ ನೋಡಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಮಯನ್ಮಾರ್ ಎನ್ನುವ ರಾಷ್ಟ್ರಗಳಲ್ಲಿ ಈ ಒಂದು ಶ್ರೇಣಿ ವಿಸ್ತಾರಗೊಂಡಿದೆ ನೋಡ್ತಾ ಹೋಗೋಣ ನೋಡಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ನಾವೀಗ ಒಂದೊಂದು ಶ್ರೇಣಿಗಳನ್ನು ಹೋಗೋಣ ಇಲ್ಲಿ ನೋಡಿ ಒಂದು ಶ್ರೇಣಿ ಇದೆ ಪಾಕಿಸ್ತಾನದಲ್ಲಿ ವಿಸ್ತಾರಗೊಂಡಿದೆ ಈ ರೀತಿ ಪಾಕಿಸ್ತಾನದಲ್ಲಿದೆ ಹೌದಾ ಈ ಪಾಕಿಸ್ತಾನದಲ್ಲಿ ವಿಸ್ತಾರಗೊಂಡ ಈ ಒಂದು ಶ್ರೇಣಿನ ಈ ಈ ಈ ಒಂದು ಶ್ರೇಣಿ ಇದೆಯಲ್ಲ ಪಾಕಿಸ್ತಾನದಲ್ಲಿ ವಿಸ್ತಾರಗೊಂಡಿದೆ ಈ ಪಾಕಿಸ್ತಾನದಲ್ಲಿ ವಿಸ್ತಾರಗೊಂಡಂಥ ಈ ಒಂದು ಪ್ರಮುಖವಾದ ಶ್ರೇಣಿ ಯಾವುದಂತಂದರೆ ಸುಲೇಮಾನ್ ಶ್ರೇಣಿ ನೆನಪಿಟ್ಕೊಳ್ಳಿ ಸುಲೇಮಾನ್ ಶ್ರೇಣಿ ಸಿಂಪಲ್ಲಾಗಿ ಹೇಳ್ಕೊಂತ ಹೋಗ್ತೀನಿ ಸುಲೇಮಾನ್ ಶ್ರೇಣಿ ಈಸಿಯಾಗಿ ಅರ್ಥ ಆಗ್ಬೇಕು ನಿಮಗೆ ಇದಾದ ನಂತರ ಇನ್ನೊಂದು ಶ್ರೇಣಿ ಹೋಗುತ್ತೆ ಇದೇ ಪಾಕಿಸ್ತಾನದ ಮೂಲಕ ಇಲ್ಲಿ ನೋಡಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನಂತರ ಚೀನಾ ಎಂಟ್ರಿ ಕೊಡುತ್ತೆ ಈ ರೀತಿ ಚೀನಾಕ್ಕೆ ಎಂಟ್ರಿ ಕೊಡುತ್ತೆ ಈ ರೀತಿ ಚೀನಾಕ್ಕೆ ಒಂದು ಶ್ರೇಣಿ ಎಂಟ್ರಿ ಕೊಡುತ್ತೆ ಆ ಶ್ರೇಣಿನ ವಿವಿಧ ರಾಷ್ಟ್ರಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಪಾಕಿಸ್ತಾನ ಇತ್ತಾನೆ ಪಾಕಿಸ್ತಾನದ ಮತ್ತು ಅಫ್ಘಾನಿಸ್ತಾನದಲ್ಲಿ ಈ ಶ್ರೇಣಿನ ಏನು ಕರೀತಾರೆ ಅಂತಂದರೆ ಹಿಂದ್ ಕುಶ್ ಶ್ರೇಣಿ ಹಿಂದ್ ಕುಶ್ ಶ್ರೇಣಿ ಇದಾದ ನಂತರ ಸ್ವಲ್ಪ ಇಲ್ಲಿ ಮೇಲ್ಗಡೆ ಭಾರತದ ಪ್ರದೇಶ ಇಲ್ಲಿ ಟಚ್ ಆಗಿರೋದಕ್ಕೆ ಏನು ಕರಿತಾರೆ ಅಂದ್ರೆ ಪಾಮೀರ್ ಗ್ರಂಥಿ ಗೊತ್ತು ನಿಮಗೆ ಉತ್ತರದಲ್ಲಿ ಇಂದಿರಾ ಕೋಲ್ ಬರುತ್ತೆ ಆ ಪಾಮೀರ್ ಗ್ರಂಥಿ ಹತ್ರ ಹೌದಾ ಇದನ್ನು ನಾವು ಪಾಮೀರ್ ಗ್ರಂಥಿ ಅಂತ ಕರಿತೀವಿ ಗ್ರಂಥಿ ಅಂತ ಕರಿತೀವಿ ಇದೇ ಶ್ರೇಣಿ ಮುಂದುವರಿಯುತ್ತೆ ಚೀನಾದಲ್ಲಿ ಇಲ್ಲಿ ಚೀನಾ ಬರುತ್ತೆ ಈ ಶ್ರೇಣಿಯನ್ನು ಇಲ್ಲಿ ಕುನ್ಲುನ್ ಶ್ರೇಣಿ ಅಂತ ಕರೀತಾರೆ ಕುನ್ಲುನ್ ಶ್ರೇಣಿ ಅಂತ ಕರೀತಾರೆ ಇಲ್ಲಿ ನೋಡಿ ಇಲ್ಲಿ ಸುಲೆಮಾನ್ ಶ್ರೇಣಿ ಅದರ ಮೇಲ್ಗಡೆ ಇಂದುಕುಷ ಶ್ರೇಣಿ ಇಲ್ಲಿ ಪಾಮೇರ್ ಗ್ರಂಥಿ ಮತ್ತು ಕುನ್ಲುನ್ ಶ್ರೇಣಿ ಅಂತ ಒಂದು ಶ್ರೇಣಿ ಆಯಿತು ಆದ ನಂತರ ಇಲ್ಲಿ ನೆಕ್ಸ್ಟ್ ಬರುವಂಥ ಇನ್ನೊಂದು ಪ್ರಮುಖವಾದ ಶ್ರೇಣಿ ಯಾವುದಪ್ಪ ಅಂತಂದರೆ ಗೊತ್ತಿರ್ಲಪಿ ಇಲ್ಲಿ ಕಾರಾಕೋರಂ ಶ್ರೇಣಿ ಅಂತ ಬರುತ್ತೆ ಓಕೆ ಯಾವ ಶ್ರೇಣಿ ಕಾರಾಕೋರಂ ಶ್ರೇಣಿ ಬಹಳ ಇಂಪಾರ್ಟೆಂಟ್ ಕಾರಾಕೋರಂ ಕಾರಾಕೋರಂ ಶ್ರೇಣಿ ಮೊದಲು ಶ್ರೇಣಿಗಳಷ್ಟೇ ಡ್ರಾ ಮಾಡ್ತೀನಿ ಆಮೇಲೆ ಪರ್ವತಗಳು ಹುಡ್ಕೊ ತೋಗೋಣ ಇದು ಕಾರಾಕೋರಂ ಶ್ರೇಣಿ ಕಾರಾಕೋರಂ ಶ್ರೇಣಿ ಆದ್ಮೇಲೆ ಇದ್ರ ಕೆಳಗಡೆ ಒಂದು ಶ್ರೇಣಿ ಹೋಗುತ್ತೆ ಅದೇ ಲಡಾಖ್ ಶ್ರೇಣಿ ಲಡಾಖ್ ಶ್ರೇಣಿ ಅಂತ ಬರುತ್ತೆ ಇಂಪಾರ್ಟೆಂಟು ಯಾವ ಶ್ರೇಣಿ ಲಡಾಖ್ ಲಡಾಖ್ ಶ್ರೇಣಿ ನೋಡಿ ಕಾರಾಕೋರಂ ಶ್ರೇಣಿ ಕೆಳಗಡೆ ಲಡಾಖ್ ಶ್ರೇಣಿ ಈ ಲಡಾಖ್ ಶ್ರೇಣಿ ಇದೆ ಅಲ್ಲ ಈ ಲಡಾಖ್ ಶ್ರೇಣಿ ಇಲ್ಲಿ ಚೀನಾದ ಎಕ್ವಿಪೈಡ್ ಅಂದರೆ ಚೀನಾದ ನಿಯಂತ್ರಣದಲ್ಲಿ ಟಿಬೆಟ್ ಇದೆ ಈಗ ಮೊದಲು ರಾಷ್ಟ್ರ ಇತ್ತು ಟಿಬೆಟ್ ಬಟ್ ಈಗ ಚೀನಾ ಎಕುಪೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಚೀನಾದ ಕಡೆ ಹೋಗುತ್ತೆ ಇಲ್ಲಿ ಇದೇ ಲಡಾಖ್ ಶ್ರೇಣಿ ಕಟ್ಟಾಗಿ ಇಲ್ಲಿ ಟಿಬೇಟ್ನಲ್ಲಿ ಮುಂದುವರಿಯುತ್ತೆ ಆ ಮುಂದುವರೆದ ಶ್ರೇಣಿ ಹೆಸರೇ ಬಹಳ ಇಂಪಾರ್ಟೆಂಟು ಪವಿತ್ರವಾದ ಸ್ಥಳ ಕೈಲಾಸ ಶ್ರೇಣಿ ಕೈಲಾಸ ಶ್ರೇಣಿ ಓಕೆ ಕೈಲಾಸ ಶ್ರೇಣಿ ಇದಾದ ನಂತರ ನೆಕ್ಸ್ಟ್ ಲಡಾಖ್ ಶ್ರೇಣಿಯ ಕೆಳಗಡೆ ಒಂದು ಶ್ರೇಣಿ ಬರುತ್ತೆ ಆ ಶ್ರೇಣಿ ಯಾವುದು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ರೇಂಜು ಲಡಾಖ್ ಶ್ರೇಣಿ ಆದ್ಮೇಲೆ ನೆಕ್ಸ್ಟ್ ಜಾಸ್ಕರ್ ಶ್ರೇಣಿ ನೋಡಿ ಜಾಸ್ಕರ್ ಶ್ರೇಣಿ ಜಾಸ್ಕರ್ ಶ್ರೇಣಿ ಹಿಮಾಲಯ ಶ್ರೇಣಿಗಳ ಇವೆಲ್ಲ ಈ ಜಾಸ್ಕರ್ ಶ್ರೇಣಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಶ್ರೇಣಿ ಬರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಈ ಒಂದು ಶ್ರೇಣಿ ಸ್ಟಾರ್ಟ್ ಆಗ್ತಾ ಹೀಗೆ ಪಾಸಾಗ್ತಾ ಇಲ್ಲಿ ಉತ್ ಇಲ್ಲಿ ಕೇಳಿ ಈ ರೀತಿ ಹೋಗಿ ಇಲ್ಲಿ ಬಿಲ್ಲಿನ ಆಕಾರದಲ್ಲಿ ಆಗುತ್ತೆ ಇದನ್ನು ನಾವು ಮಹಾ ಹಿಮಾಲಯ ಅಂತ ಕರಿತೀವಿ ಮಹಾ ಹಿಮಾಲಯ ಹೌದಾ ಯಾವ ಹಿಮಾಲಯ ಮಹಾ ಹಿಮಾಲಯ ಅಂತ ಕರಿತೀವಿ ಅತಿ ಉದ್ದವಾದ ಶ್ರೇಣಿ ಇದು ಮಹಾ ಹಿಮಾಲಯ ಮಹಾ ಹಿಮಾಲಯ ಶ್ರೇಣಿ ಅಂತ ಬರುತ್ತೆ ಈ ಮಹಾ ಹಿಮಾಲಯ ಶ್ರೇಣಿ ಒಟ್ಟು ಭಾರತದಲ್ಲಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿದ್ದು ಇದು ಯಾವಾಗ ಭಾರತ ದಾಟುತ್ತಲ್ಲ ದಾಟಿದ ಮೇಲೆ ಆ ಕಡೆ ಬಿಲ್ಲಿನ ಆಕಾರದಲ್ಲಿ ಬಾಗುತ್ತೆ ಹೀಗೆ ಆಕಾರದಲ್ಲಿ ಬಾಗಿರೋದು ಎಲ್ಲಿ ಎಂದರೆ ಮಯನ್ಮಾರ್ ಈ ಕಡೆ ಮಯನ್ಮಾರ್ ಬರುತ್ತಾನೆ ಆ ಮಯನ್ಮಾರದಲ್ಲಿ ಇದನ್ನು ಅರಕನ ಯೋಮ ಅಂತ ಕರೀತಾರೆ ಅರಕನ ಯೋಮ ಅರಕನ ಯೋಮ ನೋಡಿ ಅರಕನ ಯೋಮ ಅಂತ ಕರೀತಾರೆ ಈ ಏನು ಮಹಾ ಹಿಮಾಲಯ ಇದೆ ಅಲ್ಲ ಈ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರೀತಾರೆ ಹಿಮಾದ್ರಿ ಏನಂತ ಕರೀತಾರೆ ಹಿಮಾದ್ರಿ ಅಂತ ಕರೀತಾರೆ ಈ ಹಿಮಾದ್ರಿಯ ಮೇಲ್ಗಡೆ ಬರ್ತಕ್ಕಂಥ ಈ ಎಲ್ಲ ಶ್ರೇಣಿಗಳಿದಾವಲ್ಲ ಇವನ್ನು ವರ ಹಿಮಾಲಯ ಅಂತ ಕರೀತಾರೆ ಏನು ಕರೀತಾರೆ ಹೊರ ಹಿಮಾಲಯ ಈಗ ನಾವು ಮಹಾ ಹಿಮಾಲಯ ಇದ್ರ ಮೇಲ್ಗಡೆ ಇರತಕ್ಕಂಥ ಎಲ್ಲ ಶ್ರೇಣಿಗಳನ್ನು ಹೊರ ಹಿಮಾಲಯ ಅಂತ ಕರಿತೀವಿ ಈಗ ಮಹಾ ಹಿಮಾಲಯದಲ್ಲಿ ಬದಲು ಮೊದಲು ಶ್ರೇಣಿಗಳಷ್ಟೇ ಮಾತಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಮೌಂಟೇನ್ಸ್ ಮಾತಾಡ್ಕೊತ ಬರ್ತೀನಿ ವಿಶೇಷನ ಈಗ ನಾನು ಮಹಾ ಹಿಮಾಲಯದಲ್ಲಿ ಇದ್ದೀನಿ ಈ ಮಹಾ ಹಿಮಾಲಯ ಆದಮೇಲೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ರೆ ಇಲ್ಲಿ ನೋಡಿ ಈ ಮಹಾ ಹಿಮಾಲಯ ಕೆಳಗಡೆ ಇಲ್ಲಿ ಮಧ್ಯ ಹಿಮಾಲಯ ಅಂತ ಬರುತ್ತೆ ಇಲ್ಲಿ ಮಧ್ಯ ಹಿಮಾಲಯ ಅಂತ ಬರುತ್ತೆ ಇದೇನು ಮಧ್ಯ ಹಿಮಾಲಯ ಇದೆ ಅಲ್ಲ ಈ ಮಧ್ಯ ಹಿಮಾಲಯದ ನಡುವೆ ಕೆಲವು ಚಿಕ್ಕ ಪುಟ್ಟ ಶ್ರೇಣಿಗಳಿದ್ದಾವೆ ಇಲ್ಲಿ ಒಂದು ಶ್ರೇಣಿ ಹೋಗುತ್ತೆ ಆ ಮಧ್ಯ ಹಿಮಾಲಯ ಈ ಮಧ್ಯ ಹಿಮಾಲಯ ಓಕೆ ಇದು ಯಾವ ಹಿಮಾಲಯ ಇದು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಅಂತ ಕರೀತಾರೆ ಮಧ್ಯ ಹಿಮಾಲಯ ಇದನ್ನು ಹಿಮಾಚಲ ಇದನ್ನು ಹಿಮಾದ್ರಿ ಇದನ್ನು ಹಿಮಾಚಲ ಅಂತ ಕರೀತಾರೆ ಈ ಮಹಾ ಹಿಮಾಲಯ ಮಧ್ಯ ಹಿಮಾಲಯದ ನಡುವೆ ಕೆಲವು ಚಿಕ್ಕ ಪುಟ್ಟ ಶ್ರೇಣಿಗಳಿದ್ದಾವೆ ಆ ಚಿಕ್ಕ ಪುಟ್ಟ ಶ್ರೇಣಿಗಳಲ್ಲಿ ಒಂದು ಇಲ್ಲಿ ಒಂದು ಶ್ರೇಣಿ ಪಾಸ್ ಆಗ್ತಾ ಇದೆ ನೋಡಿ ಆ ಪಾಸ್ ಆಗ್ತಿರ್ತಕ್ಕಂಥ ಈ ಶ್ರೇಣಿ ಯಾವುದಪ್ಪ ಅಂತಂದ್ರೆ ಎಸ್ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಹೇಳಿದ ನಿಮ್ಮಲ್ಲೇ ಹೇಳಿದ ಆ ಯಾವುದಿದು ಶ್ರೇಣಿ ಅಂತಂತಂದರೆ ಹೇಳಿ ಪೀರ್ ಪಂಜಾಲ್ ಶ್ರೇಣಿ ಪೀರ್ ಪಂಜಾಲ್ ಪೀರ್ ಪಂಜಾಲ್ ಶ್ರೇಣಿ ಓಕೆ ಈ ಪೀರ್ ಪಂಜಾಲ್ ಶ್ರೇಣಿ ಹೀಗೆ ಮುಂದೋಗ್ತಾ ಸ್ವಲ್ಪ ಕಟ್ಟಾಗಿ ಉತ್ತರಾಖಂಡದಲ್ಲಿ ಮುಂದೋಗುತ್ತೆ ಹೀಗೆ ಉತ್ತರಖಂಡದಲ್ಲಿ ಮುಂದೋದ ಈ ಒಂದು ಶ್ರೇಣಿ ಯಾವುದು ಅದೇ ಕಟ್ಟಾಗುತ್ತೆ ಶ್ರೇಣಿ ಕಟ್ಟಾಗಿ ಸ್ವಲ್ಪ ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ ಆ ಶ್ರೇಣಿ ಯಾವುದಂತಂದರೆ ದೌಲ್ದರ್ ಶ್ರೇಣಿ ದೌಲ್ದರ್ ಶ್ರೇಣಿ ಈ ದೌಲ್ದರ್ ಶ್ರೇಣಿ ಕಟ್ಟಾಗಿ ಇನ್ನೂ ಸ್ವಲ್ಪ ಮುಂದ ಈಗ ನೇಪಾಳ ಮತ್ತು ಉತ್ತರ ಪ್ರದೇಶ ಸಾರಿ ಉತ್ತರಾಖಂಡದಲ್ಲಿ ಎಂಟ್ರಿ ಹೋಗುತ್ತೆ ಈ ಒಂದು ಶ್ರೇಣಿ ಯಾವುದಪ್ಪ ಅಂತಂದ್ರೆ ಮಸ್ಸೂರಿ ಶ್ರೇಣಿ ಮಸ್ಸೂರಿ ಶ್ರೇಣಿ ಅದೇ ಮಸ್ಸೂರಿ ಶ್ರೇಣಿ ಕಟ್ಟಾಗುತ್ತೆ ಕಟ್ಟಾಗಿ ನೇಪಾಳದಲ್ಲಿ ಮುಂದೆ ಸಾಗುತ್ತೆ ಈಗ ನೇಪಾಳದಲ್ಲಿ ಮುಂದೆ ಸಾಗಿದ ಒಂದು ಶ್ರೇಣಿ ಹೆಸರು ಏನಪ್ಪಾ ಅಂತಂದ್ರೆ ಮಹಾಭಾರತ ಶ್ರೇಣಿ ಮಹಾಭಾರತ್ ಎಲ್ಲಿದೆ ಅಂತಂದರೆ ನೇಪಾಳದಲ್ಲಿದೆ ಮಹಾಭಾರತ ಶ್ರೇಣಿ ಈ ನಾಲ್ಕು ಶ್ರೇಣಿಗಳು ಮಹಾ ಹಿಮಾಲಯ ಮತ್ತು ಮಧ್ಯ ಹಿಮಾಲಯದ ನಡುವೆ ಕಟ್ಟಾಗಿ ಇರ್ತಕ್ಕಂಥ ಒಂದು ಶ್ರೇಣಿಗಳು ಶ್ರೇಣಿ ಅಂದರೆ ಏನಿಲ್ಲ ಶ್ರೇಣಿ ಅಂದರೆ ಹಲವಾರು ಪರ್ವತಗಳ ಈ ರೀತಿ ಒಂದು ಸಾಲಿಗೆ ನಾವು ಶ್ರೇಣಿ ಅಂತ ಕರಿತೀವಿ ಓಕೆ ನಾವು ನಿಂತರೆ ಈಗ ಒಂದು ಹತ್ತು ಜನ ನಿಂತಿ ಇದು ಒಂದು ಶ್ರೇಣಿ ಈ ರೀತಿ ಶ್ರೇಣಿಗಳು ಹೋಗಿರ್ತವೆ ಈ ರೀತಿ ಪೀರ್ ಪಂಜಾಲ್ ಶ್ರೇಣಿ ದೌಲ್ದರ್ ಶ್ರೇಣಿ ಮಸ್ತೂರಿ ಶ್ರೇಣಿ ಮಹಾಭಾರತ ಶ್ರೇಣಿ ಯಾವ ಎರಡು ಪ್ರಮುಖ ಶ್ರೇಣಿಗಳ ನಡುವಿದೆ ಅಂದರೆ ಮಧ್ಯ ಹಿಮಾಲಯ ಮಹಾ ಹಿಮಾಲಯದ ನಡುವೆ ಇದು ಆದಮೇಲೆ ಇನ್ನೊಂದು ಪ್ರಮುಖವಾದ ಶ್ರೇಣಿ ಹೋಗುತ್ತೆ ಭಾರತದಲ್ಲಿ ಅದೇ ಶಿವಾಲಿಕ್ ಬೆಟ್ಟಗಳು ಅಂತ ಪಾಸ್ ಆಗ್ತವೆ ಪಾದ ಬೆಟ್ಟಗಳು ಅಂತ ಕರಿತೀವಿ ನಾವು ಯುವಕ ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು ನೋಡಿ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೊನೆಯದಾಗಿ ಇದು ಕೆಳ ಹಿಮಾಲಯ ಅಂತ ಕರೆಸಿಕೊಳ್ಳುತ್ತೆ ಯಾವ ಹಿಮಾಲಯ ಕೆಳ ಹಿಮಾಲಯ ಕೆಳ ಹಿಮಾಲಯ ಅಂತ ಕರೆಸ್ಕೊಳ್ಳುತ್ತೆ ಈ ರೀತಿ ಅಂದರೆ ಭಾರತದಲ್ಲಿ ವಿಸ್ತಾರಗೊಂಡಿವೆ ಈಗ ಪೂರ್ವಾಚಲ ಹಿಮಾಲಯಗಳು ಅಂತ ಬರ್ತವೆ ಬಹಳ ಇಂಪಾರ್ಟೆಂಟು ಇಲ್ಲಿ ಅರುಣಾಚಲ ಪ್ರದೇಶ ಬರುತ್ತೆ ಈ ಅರುಣಾಚಲ ಪ್ರದೇಶದಲ್ಲಿ ಒಂದು ಶ್ರೇಣಿ ಹೋಗುತ್ತೆ ಆ ಅರುಣಾಚಲ ಪ್ರದೇಶದಲ್ಲಿ ಹೋಗಿರ್ತಕ್ಕಂಥ ಒಂದು ಶ್ರೇಣಿ ಯಾವುದು ಇಲ್ಲಿ ಅಂತಂದರೆ ಪಟ್ಕಾಯಿ ಭೂಮ್ ಬೆಟ್ಟಗಳು ಅಂತ ಬರ್ತವೆ ನೀವೇ ಬರ್ಕೋಬೇಕು ಇಲ್ಲಿ ಜಾಗ ಇಲ್ಲ ಪಟ್ಕಾಯಿ ಭೂಮ್ ಪಟ್ಕಾಯಿ ಭೂಮ್ ಎನ್ನುವಂಥ ಬೆಟ್ಟಗಳು ಬರ್ತವೆ ಎಲ್ಲಿದ್ದಾವಂದ್ರೆ ಅರುಣಾಚಲ ಪ್ರದೇಶ ಆ ಅರುಣಾಚಲ ಪ್ರದೇಶದಲ್ಲಿ ಈಗ ಕೆಳಗಡೆ ಬಂದರೆ ನಾಗಾಲ್ಯಾಂಡ್ ಕೆಳಗಡೆ ಬಂದರೆ ಮಣಿಪುರ್ ಹಂಗೆ ಕೆಳಗಡೆ ಬಂದರೆ ಮಿಜೋರಂ ಭೌಗೋಳಿಕ ಸ್ಥಾನ ಗೊತ್ತಿರಬೇಕು ನಿನ್ನೆ ನೋಡಿದ ಟಾಪಿಕ್ ಅಂದರೆ ಇದು ಈಸಿ ಆಗುತ್ತೆ ಈಗ ಅರುಣಾಚಲ ಪ್ರದೇಶದಲ್ಲಿ ಇದೀವಿ ಪಟ್ಕಾಯಿ ಭೂಮ್ ಪಟ್ಕಾಯಿ ಭೂಮ್ ಆದಮೇಲೆ ನೆಕ್ಸ್ಟ್ ಒಂದು ಶ್ರೇಣಿ ಅದರ ಕೆಳಗಡೆ ಹೋಗುತ್ತೆ ನಾಗಾಲ್ಯಾಂಡಲ್ಲಿ ಅವನ ನಾಗಾ ಬೆಟ್ಟಗಳು ಅಂತ ಕರೀತಾರೆ ನಾಗಾ ಬೆಟ್ಟಗಳು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಆದಮೇಲೆ ಮಣಿಪುರ್ ಅಲ್ಲಿ ಮಣಿ ಬೆಟ್ಟಗಳು ಅಂತ ಕರೀತಾರೆ ಮಣಿ ಬೆಟ್ಟಗಳು ಅಂತ ಕರೀತಾರೆ ಮಣಿಪುರ ಆದಮೇಲೆ ಮಿಜೋರಂ ಅಲ್ಲಿ ಮಿಜೋ ಬೆಟ್ಟಗಳು ಅಂತ ಕರೀತಾರೆ ಮಿಜೋ ಬೆಟ್ಟಗಳು ಅಂತ ಕರೀತಾರೆ ಈ ಕಡೆ ಮಿಜೋರಂ ಈ ಕಡೆ ತ್ರಿ ತ್ರಿಪುರ ಇದೆ ನೋಡಿ ಆ ತ್ರಿಪುರದಲ್ಲಿ ಒಂದು ಶ್ರೇಣಿ ಇದೆ ತ್ರಿಪುರ ಬೆಟ್ಟಗಳು ಮೇಘಾಲಯದಲ್ಲಿ ಮೂರು ಶ್ರೇಣಿಗಳು ಬರ್ತವೆ ಒಂದು ಕಾಸಿ ಗಾರೋ ಜೈಂತ್ಯ ಕಾಸಿ ಗಾರೋ ಜೈಂತಿಯಾ ಎನ್ನುವಂಥ ಮೂರು ಶ್ರೇಣಿಗಳು ಒಂದು ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಅದರ ಕೆಳಗಡೆ ನಾಗಾಲ್ಯಾಂಡಲ್ಲಿ ನಾಗ ಅದು ಆದಮೇಲೆ ಮಣಿಪುರದಲ್ಲಿ ಮಣಿಬೆಟ್ಟ ಅದು ಆದಮೇಲೆ ಮಿಜೋರಮ್ನಲ್ಲಿ ಮಿಜೋ ಬೆಟ್ಟ ತ್ರಿಪುರಾದಲ್ಲಿ ತ್ರಿಪುರಾ ಬೆಟ್ಟ ಮೇಘಾಲಯದಲ್ಲಿ ಕಾಶಿ ಗಾರೋ ಜೈಂತ್ಯ ಎನ್ನುವ ಬೆಟ್ಟಗಳು ಬರ್ತವೆ ಇವು ಹಿಮಾಲಯ ಶ್ರೇಣಿಗಳು ಇವು ಹಿಮಾಲಯ ಶ್ರೇಣಿಗಳು ಇದರ ಒಳಗಡೆ ಈಗ ನಾವು ಇಳಿಬೇಕಾಗತ್ತೆ ವಿಷಯ ಈಗಿರೋದು ವಿಷಯ ಮೊದಲು ಈ ಶ್ರೇಣಿಗಳನ್ನು ನೀವು ಹಾಕ್ಕೋಬೇಕು ಹಾಕ್ಕೊಂಡು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ಆದರೂ ನಿಮಗೆ ಸ್ಕ್ರೀನ್ಶಾಟ್ ಒಡ್ಕೊಳ್ಳೋದಕ್ಕೆ ಕಾರಣಕ್ಕೆ ನಾನು ಇಲ್ಲಿ ಅವನ ಹೆಸರುಗಳನ್ನು ಬರೆದು ಬಿಡ್ತೀನಿ ಹೌದಾ ಗಾರೋ ಕಾಸಿ ಜೈಂತಿಯ ಜಯಂತಿಯ ಇದು ಪಟ್ಕಾಯಿ ಭೂಮ್ ಚಂದಿದೆ ನೋಡಿ ಹೆಸರು ಪಟ್ಕಾಯಿ ಭೂಮ್ ಇದು ನಾಗಾ ಬೆಟ್ಟಗಳು ಇವು ಮಣಿ ಬೆಟ್ಟಗಳು ಮೆಜೋ ಬೆಟ್ಟಗಳು ಇವು ತ್ರಿಪುರ ತ್ರಿಪುರ ಬೆಟ್ಟಗಳು ಹೌದಾ ನಾನು ನಾನು ಹೇಳ್ತೇನೆ ನೋಡಿ ಪಟ್ಕಾಯಿ ಭೂಮ್ ನಾಗಾ ಬೆಟ್ಟಗಳು ಒಂದು ನಿಮಿಷ ಒಂದು ನಿಮಿಷ ಅವರು ಇದು ಮಾಡ್ಕೊತಾರೆ ಸೆಟ್ ಮಾಡ್ಕೊತಾರೆ ನೀವೇನು ಇದು ಮಾಡ್ಕೊಬೇಡಿ ಇಲ್ಲಿ ಪಟ್ಕಾಯಿ ಬೂಮ್ ನಾಗಾ ಬೆಟ್ಟಗಳು ಮಣಿ ಬೆಟ್ಟಗಳು ಮೆಜೋ ಬೆಟ್ಟಗಳು ತ್ರಿಪುರ ಬೆಟ್ಟಗಳು ಗಾರಿ ಸಾರಿ ಗಾರೋ ಕಾಸಿ ಜೈಂತ್ಯ ಎನ್ನುವ ಬೆಟ್ಟಗಳು ಇವು ಪೂರ್ವಾಚಲ ಬೆಟ್ಟಗಳು ಈಗ ನಾವು ಶ್ರೇಣಿಗಳಷ್ಟೇ ಮಾತಾಡ್ತಾ ಇದ್ದೀನಿ ಈ ಶ್ರೇಣಿಗಳಲ್ಲಿ ಈಗ ಪ್ರಮುಖವಾಗಿ ನಾವೇನು ನೋಡೋಣ ಅಂತಂದ್ರೆ ವಿಶೇಷತೆ ನೋಡ್ಕೊಂಡು ಹೋಗೋಣ ಇದನ್ನ ಜಸ್ಟ್ ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ನೋಡ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಹೊಡ್ಕೊಂಡ್ರ ಸ್ಕ್ರೀನ್ಶಾಟು ಹಾ ಈಗ ನಾವು ಹೋಗೋಣ ಇವು ಶ್ರೇಣಿಗಳು ಹಿಮಾಲಯ ಶ್ರೇಣಿಗಳು ಈಗ ಇದರಲ್ಲಿ ಏನೇನು ವಿಶೇಷತೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಓಕೆ ಇಲ್ಲಿ ನೋಡಿ ಇಲ್ಲಿ ಕಾರಾಕೋರಂ ಶ್ರೇಣಿ ಇದೆ ಇದು ಮೇಲ್ಗಡೆ ಹೋಗಿರ್ತಕ್ಕಂಥದ್ದು ಹಿಂದ್ಕುಷ್ ಪಾಮೀರ್ ಗ್ರಂಥಿ ಮತ್ತು ಕುಂದೂನ್ ಶ್ರೇಣಿ ಅಲ್ಲಿ ಯಾವುದು ಪ್ರಮುಖವಾದ ಶಿಖರಗಳಿಲ್ಲ ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ರಿ ಕಾರಾಕೋರಂ ಶ್ರೇಣಿಯಲ್ಲಿ ಅಪಿ ಬಹಳ 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 ಇಂಪಾರ್ಟೆಂಟು ನಿಮಗೆ ಗೊತ್ತಿರಲಿ ಭಾರತದ ಅತಿ ಎತ್ತರವಾದ ಶಿಖರ ಇದೇ ಕಾರಾಕೋರಂ ಶ್ರೇಣಿಯಲ್ಲಿದೆ ಅದೇ ಕೆ ಟು ಯಾವ ಶಿಖರ ಕೆ ಟು ಅಥವಾ ಇದನ್ನ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ ಕೆ ಟು ಯಾವ ಶ್ರೇಣಿಯಲ್ಲಿದೆ ಅಂದರೆ ಕಾರಾಕೋರಂ ಶ್ರೇಣಿಯಲ್ಲಿದೆ ಇದು ಭಾರತದ ಅತಿ ಎತ್ತರವಾದ ಶಿಖರ ಆದರೆ ಏನು ಮಾಡ್ತೀರಾ ಇದು ನಮ್ಮ ನಿಯಂತ್ರಣದಲ್ಲಿದ್ದ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವರ ಕಂಟ್ರೋಲ್ನಲ್ಲಿದೆ ಈ ಕಾರಾಕೋರಂ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಗಾಡ್ವಿನ್ ಆಸ್ಟಿನ್ ಅಥವಾ ಕೆ ಟು ಅಂತ ಕರೀತಾರೆ ಇದು ಭಾರತದ ಎತ್ತರವಾದ ಶಿಖರ ಇದೇನು ಕಾರಾಕೋರಂ ಶ್ರೇಣಿ ಇದೆಯಲ್ಲ ಇದೇ ಕಾರಾಕೋರಂ ಶ್ರೇಣಿಯ ಈ ಕಾ ಅಂತಿದೆ ನೋಡಿ ಈ ಭಾಗದಲ್ಲೇ ಬರೋದೆ ಅಪೇ ಭಾರತದ ಅತಿ ಎತ್ತರವಾದ ಭಾರತದ ಪ್ರಪಂಚದಲ್ಲೇ ಅತಿ ಎತ್ತರವಾದ ಯುದ್ಧ ಭೂಮಿ ಸಿಯಾಚಿನ್ ಆ ಸಿಯಾಚಿನ್ ಎನ್ನುವಂಥದ್ದು ಕಾರಾಕೋರಂ ಶ್ರೇಣಿಯ ಉತ್ತರ ಭಾಗದಲ್ಲಿ ಬರುತ್ತೆ ಈ ಸಿಯಾಚಿನ್ ಸಿಯಾಚಿನ್ ಎನ್ನುವಂಥದ್ದು ಕಾರಾಕೋರಂ ಶ್ರೇಣಿಯ ಉತ್ತರ ಭಾಗದಲ್ಲಿ ಎಲ್ಲಿದೆ ಅಂದರೆ ಲಡಾಖಲ್ಲಿದೆ ಆ ಲಡಾಖಲ್ಲಿ ಬರೋದಂಥದ್ದು ಸಿಯಾಚಿನ್ ಭಾರತದ ಅತಿ ಎತ್ತರವಾದ ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಎಂದು ಕರೆಸಿಕೊಳ್ಳುತ್ತೆ ಯಾವ ಶ್ರೇಣಿಯ ಉತ್ತರದಲ್ಲಿದೆ ಅಂದರೆ ಕಾರಾಕೋರಂ ಶ್ರೇಣಿಯ ಉತ್ತರದಲ್ಲಿ ಯಾವ ಪ್ರದೇಶದಲ್ಲಿದೆ ಅಂದರೆ ಲಡಾಖ್ ಎನ್ನುವಂಥ ಪ್ರದೇಶದಲ್ಲಿ ಕಂಡು ಬರ್ತೈತಿ ಸಿಯಾಚಿನ್ ಹೌದಾ ಅತೀ ಕಡಿಮೆ ಉಷ್ಣಾಂಶ ದಾಖಲಾಗುತ್ತಾ ಇಲ್ಲಿ ಭಾರತದಲ್ಲಿ ಡ್ರಾಸ್ ಇದೆ ಡ್ರಾಸ್ ಆದಮೇಲೆ ಇದು ಇದೆ ಇದು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಒಂದು ಪ್ರದೇಶ ಇದೆ ಸಿಯಾಚಿನ್ ಎನ್ನುವಂಥದ್ದು ಇದು ಭಾರತದ ಅತಿ ಎತ್ತರವಾದ ಒಂದು ಯುದ್ಧ ಭೂಮಿ ಈ ಕಾರಾಕೋರಂ ಶ್ರೇಣಿಯ ಕೆಳಗಡೆ ಲಡಾಖ್ ಶ್ರೇಣಿ ಅಂತಿದೆ ನೋಡಿ ಈ ಲಡಾಖ್ ಶ್ರೇಣಿಯಲ್ಲಿ ಇಲ್ಲಿ ಒಂದು ಪ್ರಸ್ಥ ಭೂಮಿ ಬರುತ್ತೆ ಹೌದಾ ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಆಮೇಲೆ ಮಾತಾಡ್ತೀನಿ ಪ್ರಸ್ಥಭೂಮಿ ಅಂತಂದ್ರೆ ಇದನ್ನ ಲಡಾಖ್ ಪ್ರಸ್ಥಭೂಮಿ ಅಂತ ಕರೀತಾರೆ ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ ಬಂದರೆ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ ನಾನು ಭಾರತದ್ದು ಮಾತಾಡಕತ್ತೀನಿ ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಲಡಾಖ್ ಎನ್ನುವಂಥ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಲಡಾಖ್ ಶ್ರೇಣಿಯ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಇದೆ ಲಡಾಖ್ ಪ್ರಸ್ಥಭೂಮಿ ಲಡಾಖ್ ಶ್ರೇಣಿಯ ಉತ್ತರ ಭಾಗದಲ್ಲಿ ಇಲ್ಲಿ ಕೆಳಗಡೆ ಜಾಸ್ಕರ್ ಶ್ರೇಣಿ ಅಂತಿದೆ ಜಾಸ್ಕರ್ ಶ್ರೇಣಿಯಲ್ಲಿ ಇಲ್ಲಿ ಹಿಮಾಚಲ ಪ್ರದೇಶ ಬರುತ್ತೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಈ ಹಿಮಾಚಲ ಪ್ರದೇಶದಲ್ಲಿ ಎತ್ತರವಾದ ಶಿಖರ ಯಾವ ಶ್ರೇಣಿ ಅಂದರೆ ಜಾಸ್ಕರ್ ಶ್ರೇಣಿಯಲ್ಲಿ ಆ ಜಾಸ್ಕರ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದಂತಂದ್ರೆ ಕಾಮೆಟ್ ಕಾಮೆಟ್ ಹಿಮಾಚಲ ಪ್ರದೇಶದಲ್ಲಿ ಕಾಮೆಟ್ ಎನ್ನುವಂಥ ಒಂದು ಶಿಖರ ಇದೆ ಅದು ಈ ಜಾಸ್ಕರ್ ಶ್ರೇಣಿಯ ಎತ್ತರವಾದಂಥ ಶಿಖರ ಓಕೆ ಅಪ್ಪ ಇಂಪಾರ್ಟೆಂಟು ನೀವು ಬರ್ಕೋರಿಲ್ಲಿ ಇಲ್ಲಿ ಬರೆಯೋಕ್ಕೆ ನನಗೆ ಇದಾಗಲ್ಲ ಬಟ್ ಇಲ್ಲಿ ಪಾಯಿಂಟ್ ಮಾಡಿ ಕೊಡ್ತೀನಿ ಈ ಜಾಸ್ಕರ್ಷಣಿ ಲಡಾಖ್ ಶ್ರೇಣಿಯ ಈ ಒಂದು ಭಾಗದಲ್ಲಿ ಇಲ್ಲಿ ಏನು ಡಾಟ್ ಇದೆ ಅಲ್ಲ ರೌಂಡಪ್ಪು ಆ ಒಂದು ಪ್ರದೇಶ ಯಾವುದು ಬಹಳ ಇಂಪಾರ್ಟೆಂಟ್ ಅಂದರೆ ಲೆ ಹೌದಾ ಲೇ ಎನ್ನುವಂಥ ಪ್ರದೇಶ ಭಾರತದಲ್ಲಿ ಎತ್ತರವಾದ ಪ್ರದೇಶ ಲೆ ಎನ್ನುವಂಥ ಒಂದು ಪ್ರದೇಶ ಬರುತ್ತೆ ಲಡಾಖ್ ಭಾಗದಲ್ಲಿ ಈ ಲಡಾಖ್ ಶ್ರೇಣಿ ಮತ್ತು ಜಾಸ್ಕರ್ಷಣೆ ನಡುವೆ ಬರ್ತೈತಿ ಅಪ್ಪ ಇಲ್ಲಿ ಏನು ಈ ಲಡಾಖ್ ಶ್ರೇಣಿ ಜಾಸ್ಕರ್ಷಣಿ ಇದೆಯಲ್ಲ ಇಲ್ಲಿ ಹೋಗೋದೆ ಇದು ಪಾಕ್ ಅಕುಪೈಡ್ ಪ್ರದೇಶ ಹೌದಾ ಇದು ಪಾಕ್ ಆಕ್ರಮಿತ ಪ್ರದೇಶ ಇದೆಲ್ಲ ಇದೆಲ್ಲ ಪಾಕಿಸ್ತಾನ ಅಂಡರಲ್ಲಿದೆ ಈ ಪಾಕಿಸ್ತಾನ ಅಂಡರಲ್ಲಿ ಈ ಆಕ್ರಮಿತ ಪ್ರದೇಶ ಇದು ಏನು ದಾಟಿದ ಮೇಲೆ ಸ್ವಲ್ಪ ಮೇಲ್ಗಡೆ ಈ ಒಂದು ಭಾಗನೆ ಇಲ್ಲಿ ಕಾರ್ಗಿಲ್ ಬರುತ್ತೆ ಕಾರ್ಗಿಲ್ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಇದನ್ನ ಲೈನ್ ಆಫ್ ಕಂಟ್ರೋಲ್ ಕೆಳಗಡೆ ಇಲ್ಲಿ ಕಾರ್ಗಿಲ್ ಎನ್ನುವಂಥ ಪ್ರದೇಶ ಬರುತ್ತೆ ಇದು ಕಾರ್ಗಿಲ್ ಪ್ರಮುಖ ಪ್ರದೇಶಗಳು ಇದು ಇದು ಏನಪ್ಪ ಅಂದರೆ ಲೇ ಇದು ಕಾರ್ಗಿಲ್ ಓಕೆ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ನಡುವೆ ಕಾಮೆಟ್ ಶಿಖರ ಜಾಸ್ಕರ್ ಶ್ರೇಣಿಯ ಎತ್ತರವಾದ ಶಿಖರ ಈಗ ಮಹಾ ಹಿಮಾಲಯ ಇದನ್ನ ಇನ್ನೊಂದು ಹೆಸರು ಹಿಮಾದ್ರಿ ಏನಂತ ಕರೀತಾರೆ ಹಿಮಾದ್ರಿ ಅಂತ ಕರೀತಾರೆ ಓಕೆ ಹಿಮಾದ್ರಿ ಹಿಮಾದ್ರಿ ಅಂತ ಕರೀತಾರೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಹಿಮಾದ್ರಿ ಎನ್ನುವಂಥ ಶಿಖರ ಅಂದರೆ ಅಪ ಇದು ಪಾಕ್ ಎಕ್ಪೈಡ್ ಪ್ರದೇಶ ಪಾಕ್ ಆಕ್ರಮಿತ ಪ್ರದೇಶ ಲೈನ್ ಆಫ್ ಕಂಟ್ರೋಲ್ ಎಲ್ ಒ ಸಿ ಇದು ಪಿ ಓ ಕೆ ಪಾಕ್ ಎಕ್ಪೈಡ್ ಕಾಶ್ಮೀರ್ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಭಾರತದಲ್ಲಿ ಓಕೆ ಇಲ್ಲಿ ಯಾವ ಶಿಖರೆಯಿಂದ ಪ್ರಾರಂಭವಾಗುತ್ತೆ ಪ್ರಾರಂಭವಾಗುತ್ತಂತಂದ್ರೆ ಇದು ಇದು ನಂಗಪರ್ವ ನಂಗ ಪರ್ವ ಎನ್ನುವಂಥ ಶಿಖರ ಬರುತ್ತೆ ನಂಗಪರ್ವ ಗೊತ್ತಿರ್ಬೇಕಾ ಇವೆಲ್ಲ ಮುಂದೆ ನದಿಗಳು ಬಂದಾಗ ಭಾಳ ಇಂಪಾರ್ಟೆಂಟ್ ಇಲ್ಲೇ ಸಿಂಧು ನದಿ ಭಾರತ ಎಂಟ್ರಿ ಕೊಡುತ್ತೆ ಸಾರಿ ಪಾಕಿಸ್ತಾನ ಎಂಟ್ರಿ ಕೊಡುತ್ತೆ ನಂಗ ಪರ್ವ ಎನ್ನುವಂಥ ಒಂದು ಶಿಖರದಿಂದ ಸ್ಟಾರ್ಟ್ ಆಗುತ್ತೆ ಮಹಾ ಹಿಮಾಲಯ ನಂಗಪ್ಪರ್ವ ಆದ್ಮೇಲೆ ಸ್ವಲ್ಪ ಹಿಂಗ ಕೆಳಗಡೆ ಬಂದರೆ ಇಲ್ಲಿ ಉತ್ತರಾಖಂಡ್ ಬರುತ್ತೆ ಮೇಲ್ಗಡೆ ಹಿಮಾಚಲ ಪ್ರದೇಶ ಕೆಳಗಡೆ ಉತ್ತರಾಖಂಡ್ ಈ ಉತ್ತರಾಖಂಡದಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಇದೇ ಮಹಾ ಹಿಮಾಲಯದಲ್ಲಿ ಆ ಎತ್ತರವಾದ ಶಿಖರ ಯಾವುದು ಅಂತಂದರೆ ಹೇಳಿ ನೋಡೋಣ ನಂದಾದೇವಿ ನಂದಾದೇವಿ ಎನ್ನುವಂತ ಶಿಖರ ಅಪಿ ಇದು ಭಾರತದ ಒಂದು ಜೈವಿಕ ಸಂರಕ್ಷಣಾ ತಾಣನೂ ಹೌದು ಭಾರತ್ ಏನಪ್ಪಿ ಹೌದಾ ಓಕೆ ಈಗ ಇದು ಮಾಡ್ಕೊಂತೀನಿ ಚೇಂಜ್ ನಂದಾದೇವಿ ಎನ್ನುವಂತಹ ಒಂದು ಶಿಖರ ಬರುತ್ತೆ ಈ ನಂದಾದೇವಿ ಎನ್ನುವಂತಹ ಒಂದು ಶಿಖರ ಉತ್ತರಾಖಂಡದಲ್ಲಿದೆ ಮಹಾ ಹಿಮಾಲಯದ ಬರುತ್ತೆ ಇದು ಒಂದು ಜೈವಿಕ ಸಂರಕ್ಷಣಾ ತಾಣ ಬಯೋಸ್ಪಿಯರ್ ರಿಸರ್ವರ್ಸ್ ಅಂತ ಕರಿತೀವಿ ಅದು ನ್ಯಾಷನಲ್ ಪಾರ್ಕ್ ಬಿ ಹೌದು ರಾಷ್ಟ್ರೀಯ ಉದ್ಯಾನವನ ಭೀ ಹೌದು ನಂದಾದೇವಿ ಎನ್ನುವಂತಹ ಪರ್ವತ ಈಗ ನಂದಾದೇವಿ ಅನ್ನುವಂತ ಪರ್ವತ ಆದ್ಮೇಲೆ ನಾವು ನೇಪಾಳ ಎಂಟ್ರಿ ಕೊಡ್ತೀವಿ ಇಲ್ಲಿ ನೇಪಾಳ ಬರುತ್ತಲ್ಲ ಇಲ್ಲಿ ನೇಪಾಳ ಎಂಟ್ರಿ ಕೊಡ್ತೀವಿ ಇಲ್ಲಿ ಪ್ರಮುಖವಾದ ಶಿಖರಗಳು ಬರ್ತವೆ ಅಪಿ ಈ ಪೆನ್ ಕಾಣುತ್ತಿಲ್ಲ ನೋಡು ಈ ಕಲರ್ ಓಕೆನಾ ಈ ಕಲರ್ ಇದೆ ನಾನು ಜಸ್ಟ್ ಪ್ರೊನೌನ್ಸೇಷನ್ ಸಿಂಗಲ್ ವರ್ಡ್ಸ್ ಅಷ್ಟೇ ಬರಿತೀನಿ ನೀವು ಬ ಬರ್ಕೊಂಬಿಡಿಯಲ್ಲಿ ಇಲ್ಲಿ ಒಂದು ಶ್ರೇಣಿ ಇದೆ ಈ ಒಂದು ಶಿಖರ ಮಹಾ ಹಿಮಾಲಯದಲ್ಲಿ ಒಂದು ಶಿಖರ ಇದೆ ಅದರ ಹೆಸರೇ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಮಹಾ ಹಿಮಾಲಯದಲ್ಲಿ ಬರ್ತಕ್ಕಂಥ ಒಂದು ಶ್ರೇಣಿ ಅನ್ನಪೂರ್ಣ ಅನ್ನಪೂರ್ಣ ಎನ್ನುವಂಥ ಒಂದು ಪರ್ವತ ಇದೆ ಅನ್ನಪೂರ್ಣ ಇಲ್ಲಿ ಅನ್ನಪೂರ್ಣ ಎನ್ನುವಂಥ ಒಂದು ಪರ್ವತ ಇದೆ ಅನ್ನಪೂರ್ಣ ಆದಮೇಲೆ ಇಲ್ಲಿ ಧವಳಗಿರಿ ಅಂತ ಇನ್ನೊಂದು ಶಿಖರ ಬರುತ್ತೆ ನೋಡಿ ಅನ್ನಪೂರ್ಣ ಅದು ಆದಮೇಲೆ ಧವಳಗಿರಿ ಧವಳಗಿರಿ ಆದಮೇಲೆ ಅದರ ಬಾಜು ಇನ್ನೊಂದು ಶಿಖರ ಇದೆ ಅದರ ಹೆಸರು ಏನಂತಂದ್ರೆ ಮಾಕೂಲ ಅನ್ನಪೂರ್ಣ ಧವಳಗಿರಿ ನೆಕ್ಸ್ಟ್ ಮಾಕೂಲ ಓನ್ಲಿ ಸಿಂಗಲ್ ವರ್ಡ್ಸ್ ಅಷ್ಟೇ ಬರಿತಾ ಇದ್ದೀನಿ ಮಾಕೂಲ ಅನ್ನಪೂರ್ಣ ಧವಳಗಿರಿ ಮಾಕೂಲ ಮಾಕುಲ ಆದಮೇಲೆ ನೆಕ್ಸ್ಟ್ ಗೌರಿ ಶಂಕರ ಗೌರಿ ಶಂಕರ ಗೌರಿ ಶಂಕರ ಎನ್ನುವಂಥ ಶಿಖರ ಇದೆ ಇದೇ ಶ್ರೇಣಿಯಲ್ಲಿ ಈ ಗೌರಿ ಶಂಕರ ಎನ್ನುವಂಥ ಶ್ರೇಣಿಯ ಬಾಜು ಒಂದು ಚಿಕ್ಕ ಚಿಕ್ಕ ಪರ್ವತ ಇದೆ ಅದರ ಹೆಸರು ಗಣೇಶ ನೋಡಿ ಎಂಥ ಚಂದ ಹೆಸರನ್ನು ಕೊಟ್ಟಿದ್ದಾರೆ ನೇಪಾಳದಲ್ಲಿ ಅದು ಒಂದು ಹಿಂದೂ ರಾಷ್ಟ್ರನೇ ಹೌದು ಹಾಗಾಗಿ ಇಲ್ಲಿ ಗಣೇಶ ಎನ್ನುವಂಥ ಶಿಖರ ಬರುತ್ತೆ ಅನ್ನಪೂರ್ಣ ಧವಳಗಿರಿ ಮಾಕುಲ ಗೌರಿಶಂಕರ ಗಣೇಶ ಗಣೇಶ ಆದಮೇಲೆ ನೆಕ್ಸ್ಟು ಅಪಿ ನಿಮಗೆ ಗೊತ್ತಿರಲಿ ಎತ್ತರವಾದ ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ವೆರಿ ಗುಡ್ ಆ ಮೌಂಟ್ ಎವರೆಸ್ಟ್ ನಿಪ್ಪೆ ಇದು ನೇಪಾಳ್ ಮತ್ತು ನಲ್ಲಿ ಎರಡರಲ್ಲಿಯೂ ವಿಸ್ತಾರಗೊಂಡಿದೆ ಈ ಮೌಂಟ್ ಎವರೆಸ್ಟ್ ಎನ್ನುವಂಥ ಒಂದು ಶಿಖರ ಈ ಮಹಾ ಹಿಮಾಲಯದಲ್ಲಿನೇ ಇದೇ ಶ್ರೇಣಿಯಲ್ಲೇ ಬರುತ್ತೆ ಈ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಟಿಬೇಟ್ ಎನ್ನುವ ಎರಡು ಪ್ರಮುಖ ರಾಷ್ಟ್ರದಲ್ಲಿ ವಿಸ್ತಾರಗೊಂಡಂಥ ಒಂದು ಶಿಖರ ಪ್ರಪಂಚದ ಅತಿ ಎತ್ತರವಾದ ಶಿಖರವಾಗಿರುತ್ತೆ ಈ ಒಂದು ಶಿಖರವನ್ನು ಭಾರತದಲ್ಲಿ ಏನೆಂದು ಕರೆಯುತ್ತಾರೆ ಅಂತಂದರೆ ಸಾಗರ ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಸಾಗರ ಮಾತ ಅಂತ ಕರೆದ್ರೆ ಈ ಒಂದು ಶಿಖ ಸಾರಿ ಭಾರತದಲ್ಲಿ ಇದನ್ನು ಗೌರಿ ಶಿಖರ ಅಂತ ಕರೀತಾರೆ ಸಾರಿ ಭಾರತದಲ್ಲಿ ಇದನ್ನು ಗೌರಿ ಶಿಖರ ಅಂತ ಕರೀತಾರೆ ನೇಪಾಳದಲ್ಲಿ ಸಾಗರ ಮಾತ ಅಂತ ಕರೀತಾರೆ ಟಿಬೇಟಿನಲ್ಲಿ ಚುಮುಲ್ಲಂ ಗಮ್ ಅಂತ ಕರೀತಾರೆ ಅವ್ರದ್ದು ಭಾಷೆ ರೀತಿ ಇದೆ ಟಿಬೇಟಿನಲ್ಲಿ ಚುಮಲ್ಲಂ ಗಮ್ ಅಂತ ಕರೀತಾರೆ ನೇಪಾಳದಲ್ಲಿ ಸಾಗರ ಮಾತ ಭಾರತದಲ್ಲಿ ಗೌರಿ ಶಿಖರ ಇದು ಗೌರಿ ಶಂಕರ ಇದು ಗೌರಿ ಶಂಕರ ಇದು ಗೌರಿ ಶಿಖರ ಓಕೆ ಇದು ಗೌರಿ ಶಿಖರ ಅಂತ ಕರೆಸ್ಕೊಳ್ಳುತ್ತೆ ಯಾವುದಂದ್ರೆ ಮೌಂಟ್ ಎವರೆಸ್ಟ್ ಈ ಮೌಂಟ್ ಎವರೆಸ್ಟ್ ಬಾಜು ಒಂದು ಚಿಕ್ಕ ಪರ್ವತ ಇದೆ ಅದರ ಹೆಸರು ಮಾನಸ್ಲು ಮಾನಸ್ಲು ಎನ್ನುವಂಥ ಪರ್ವತ ಇದೆ ಮಾನಸ್ಲು ಆ ಮಾನಸ್ಲು ಆ ಸೈಡ್ ಮಾನಸ್ಲು ಬಂದರೆ ಈ ಸೈಡ್ ಈ ಭಾಗದಲ್ಲಿ ಒಂದು ಶಿಖರ ಇದೆ ಆ ಶಿಖರದ ಹೆಸರು ಚೋ ಯೋ ಅಂತ ಕರೀತಾರೆ ಚೋ ಯೋ ಅಂತ ಕರೀತಾರೆ ಆ ಮೌಂಟ್ ಎವರೆಸ್ಟ್ ಈ ಸೈಡ್ ಇನ್ನೊಮ್ಮೆ ಶಿಖರಗಳು ಹೇಳ್ತೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒಂದು ನಂಗಪರ್ವ ಇಲ್ಲಿ ಕೆಳಗಡೆ ನಂದಾದೇವಿ ಅನ್ನಪೂರ್ಣ ಧವಳಗಿರಿ ಮಾನಸ್ಲು ಗೌರಿ ಶಂಕರ ಇದು ಆದ್ಮೇಲೆ ಸ್ವಲ್ಪ ಬಾಜು ಬಂದ್ರೆ ಗಣೇಶ ಅದ್ರ ಬಾಜು ಚೋ ಯೋ ಅದ್ರ ಬಾಜು ಮೌಂಟ್ ಎವರೆಸ್ಟ್ ಅದ್ರ ಬಾಜು ಮಾನಸ್ಲು ಈಗ ಮತ್ತೆ ಇಂಡಿಯಾ ಬರ್ತೀವಿ ಯಾಕಂದ್ರೆ ಇಲ್ಲಿ ಸಿಕ್ಕಿಂ ಬರುತ್ತಲ್ಲ ಸಿಕ್ಕಿಂ ಈ ಸಿಕ್ಕಿಂದಲ್ಲಿ ಒಂದು ಎತ್ತರವಾದ ಶಿಖರ ಇದೆ ನೋಡೋಣ ಹೇಳಿ ಯಾರಾದರೂ ಪ್ರಯತ್ನ ಮಾಡಿ ವೆರಿ ಗುಡ್ ಕಾಂಚನಜೊಂಗ ಕಾಂಚನಜೊಂಗ ಎನ್ನುವಂತಹ ಶಿಖರ ಇದೆ ಈ ಕಾಂಚನ ಜೊಂಗ ಕಾಂಚನ ಜೊಂಗ ಎನ್ನುವಂಥ ಒಂದು ಶಿಖರ ಇದೆ ಅಲ್ಲ ಈ ಕಾಂಚನ ಜೊಂಗ ಎನ್ನುವಂಥ ಒಂದು ಶಿಖರ ಮಹಾ ಹಿಮಾಲಯದ ಎತ್ತರವಾದ ಶಿಖರ ಪ್ರಶ್ನೆ ಭಾಳ ಚಂದ ಟ್ವಿಸ್ಟ್ ಮಾಡ್ತಾನ ಭಾರತದಲ್ಲಿ ಮಹಾ ಹಿಮಾಲಯದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೊಟ್ಟು ಆಪ್ಷನ್ನಾಗ ಫಸ್ಟ್ ಕೇಟು ಕೊಡ್ತಾನೆ ನೀವು ಭಾಳ ಈಸಿ ಕೊಟ್ಟಾನ ಅಂತಂದೇಳಿ ಕೇಟು ಹೊಡಿಬಾರ್ದು ನಾನು ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮಹಾ ಹಿಮಾಲಯದಲ್ಲಿ ಎತ್ತರವಾದ ಶಿಖರ ಮಾತಾಡಕತ್ತೀನಿ ಭಾರತದಲ್ಲಿ ವಿನಃ ಹಿಮಾಲಯ ಶ್ರೇಣಿಗಳಲ್ಲಿ ಮಾತಾಡಕತ್ತಿಲ್ಲ ಭಾರತದ ಎತ್ತರವಾದ ಶಿಖರ ಬಂದರೆ ಕೇಟು ನಾನು ಮಹಾ ಹಿಮಾಲಯದಲ್ಲಿ ಭಾರತದ ಎತ್ತರವಾದ ಶಿಖರ ಕಾಂಚನ ಜೊಂಗ ನೆನ್ಪಿಟ್ಕೊಳ್ಳಿ ಕಾಂಚನ ಭಾರತದ ಎತ್ತರವಾದ ಶಿಖರ ಅವಾಗ ಹಾಗಾದರೆ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟಿದೆಪೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಓಕೆ 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 ಹಾಂ ಓಕೆ ಓಕೆ ಇಷ್ಟು ಇಷ್ಟು ಗೊತ್ತಿರಲಿ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಭಾರತದ ಎತ್ತರವಾದ ಶಿಖರ ಯಾವುದಾಗಿತ್ತು ಕೆ ಟು ಹೌದಾ ಇದು ಎಷ್ಟಿದೆ ಎಂಟು ಸಾವಿರದ ಆರುನೂರ ಹನ್ನೊಂದಿದೆ ಓಕೆನಾ ಇದು ಭಾರತದ ಎತ್ತರವಾದ ಶಿಖರ ಹಾಗಾದರೆ ಮಹಾ ಹಿಮಾಲಯದ ಎತ್ತರವಾದ ಶಿಖರ ಕಾಂಚನಜುಂಗತಾನೆ ತೊಂಬತ್ತೆಂಟು ಓಕೆ ಕಾಂಚನಜುಂಗ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಕನ್ ಕನ್ಫ್ಯೂಸ್ ಮಾಡ್ಕೋಬಿಡ್ರಾ ಯಾವತ್ತು ನೀವು ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡೆ ಆನ್ಸರ್ಗಿಳಿರಿ ಅವ್ನು ತುಳಿಬೇಕಂತಲೇ ಕಾಯ್ತಿರ್ತಾನೆ ನೀವು ತುಳಿಸ್ಕೋಬೇಡಿ ನೀವು ಪಟಕ್ನ ಕೇಟು ಹಾಕಬೇಡಿ ಭಾರತದ ಎತ್ತರವಾದ ಶಿಖರ ಕೇಟು ಮಹಾ ಹಿಮಾಲಯದ ಎತ್ತರವಾದ ಶಿಖರ ಅಂತ ಬಂದರೆ ಯಾವುದಾಗುತ್ತೆ ಈ ಕಾಂಚನಜುಂಗ ಆಗುತ್ತೆ ಇದನ್ನು ಒಂದು ಜೈವಿಕ ಸಂರಕ್ಷಣಾ ತಾಣವೂ ಹೌದು ಇದು ಒಂದು ನ್ಯಾಷನಲ್ ಪಾರ್ಕ್ ಬಿ ಹೌದು ಎಲ್ಲಿದೆ ಅಂದರೆ ಸಿಕ್ಕಿಮಲ್ಲಿ ಬರುತ್ತೆ ಓಕೆ ಹೀಗೆ ಮುಂದಕ್ಕೆ ಹೋದ್ರೆ ಭೂತಾನ್ ಭೂತಾನ್ ಆದಮೇಲೆ ಲಾಸ್ಟ್ ಅರುಣಾಚಲ ಪ್ರದೇಶ ಈ ಅರುಣಾಚಲ ಪ್ರದೇಶದಲ್ಲಿ ಇಲ್ಲೊಂದು ಶಿಖರ ಇದೆ ನೋಡಿ ಅರುಣಾಚಲ ಪ್ರದೇಶ ಇದೇ ಮಹಾ ಹಿಮಾಲಯ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ನಾಮಚಾ ಬರ್ವಾ ನಾಮಚ ಬರ್ವ ನಾಮಚಾ ಬರ್ವಾ ಎನ್ನುವಂಥ ಶಿಖರ ನೋಡಿ ಮಹಾ ಹಿಮಾಲಯವು ನಂಗ ಪರ್ವದಿಂದ ಪ್ರಾರಂಭವಾಗಿ ನಾಮಚಾ ಪರ್ವಕ್ಕೆ ಅಂತ್ಯಗೊಳ್ಳುತ್ತದೆ ಓಕೆ ಈ ನಾಮಚಾ ಪರ್ವಕ್ಕೆ ಅಂತ್ಯಗೊಳ್ಳುತ್ತದೆ ನಂಗ ಪರ್ವದಿಂದ ನಾಮಚಾ ಪರ್ವದವರೆಗೆ ಅಂತ್ಯಗೊಳ್ಳುವ ಒಂದು ಶ್ರೇಣಿ ಮಹಾ ಹಿಮಾಲಯ ಶ್ರೇಣಿ ಇದನ್ನು ಹಿಮಾದ್ರಿ ಅಂತ ನಾವು ಕರೆದ್ವಿ ಇದು ಆದಮೇಲೆ ಸ್ವಲ್ಪ ಕೆಳಗಡೆ ಬರೋಣ ಮಧ್ಯ ಹಿಮಾಲಯ ಮಧ್ಯ ಹಿಮಾಲಯ ಮಹಾ ಹಿಮಾಲಯದ ನಡುವೆ ಕೆಲವು ಚಿಕ್ಕ ಪುಟ್ಟ ಶ್ರೇಣಿಗಳನ್ನು ಗುರುತಿಸಿದ್ದೆ ಒಂದು ಪೀರ್ ಪಂಜಾಲ್ ಶ್ರೇಣಿ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಆ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದು ಅಂತಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಎತ್ತರವಾದ ಪೀರ್ ಪಂಜಾಲ್ ಶ್ರೇಣಿ ಮಾತಾಡ್ತಿದ್ದೀನಾ ಯಾವ್ದು ಎತ್ತರವಾದ ಶಿತಿ ಅಂತಂದ್ರೆ ತಾತಕುಟಿ ತಾತಕುಟಿ ಎನ್ನುವಂತ ಎತ್ತರವಾದ ಶಿಖರ ಇದೆ ಇಲ್ಲಿ ಮುಂದೆ ದೌಲ್ದರ್ ಶ್ರೇಣಿ ಅಂತಿದೆ ಈ ದೌಲ್ದರ್ ಶ್ರೇಣಿಯಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಆ ದೌಲ್ದರ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಹನುಮಾನ್ ಟಿಬ್ಬಿ ಹನುಮಾನ್ ಟಿಬ್ಬಿ ದೌಲ್ದರ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಹನುಮಾನ್ ಟಿಬ್ಬಿ ಇದಾದ ನಂತರ ನಿಮಗೆ ಗೊತ್ತಿರಲಿ ಮಸ್ಸೂರಿ ಅಪಿ ಉತ್ತರಾಖಂಡದಲ್ಲಿ ಐ ಎ ಎಸ್ ಟ್ರೈನಿಂಗ್ ಸೆಂಟರ್ ಮೇನ್ ಇರೋದು ಮಸ್ಸೂರಿಯಲ್ಲಿ ಓಕೆ ಐ ಎ ಎಸ್ ಈ ಒಂದು ಟ್ರೈನಿಂಗ್ ಎಲ್ಲ ಐ ಎ ಎಸ್ ಎಕ್ಸಾಮ್ ಪಾಸಾದಂಥ ಪ್ರಮುಖ ವ್ಯಕ್ತಿಗಳಿಗೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ಎರಡು ವರ್ಷ ಎಲ್ಲಿ ಅಂತಂದರೆ ಮಸ್ಸೂರಿ ಎಲ್ಲಿದೆ ಅಂತಂದರೆ ಉತ್ತರಖಂಡದಲ್ಲಿ ಬರುತ್ತೆ ಆ ಮಸ್ಸೂರಿ ಮಹಾಭಾರತ ಶ್ರೇಣಿ ಎಲ್ಲಿದೆ ಅಂತಂದರೆ ನೇಪಾಳ್ ಮತ್ತು ಮಹಾಭಾರತ ಶ್ರೇಣಿ ಆ ಅಲ್ಲಿ ಕೊಟ್ಟಿರ್ತಾನೆ ಆಪ್ಷನ್ ನೇಪಾಳ ಭಾರತ ಭೂತಾನ್ ಮ್ಯಾನ್ಮಾರ್ ಅಂತ ಕೊಟ್ಟಿರ್ತಾನೆ ಮಹಾಭಾರತ ಉಟ್ಟದೇ ಭಾರತ ಬಿಡೋ ಅಂತ ಹೇಳಿ ಬಡ ಬಡ ಆಪ್ಷನ್ನೇ ಹೋಗಿ ಮಹಾಭಾರತ ಭಾರತ ಹೊಡೆದು ಬಿಡೋದು ಹಂಗೆ ಮಾಡಬಾರ್ದು ಎಲ್ಲಿದೆ ಮಹಾಭಾರತ ಶ್ರೇಣಿ ಅಂದರೆ ನೇಪಾಳದಲ್ಲಿದೆ ಓಕೆ ಇದಾದ ನಂತರ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಇಲ್ಲಿ ಮಧ್ಯ ಹಿಮಾಲಯ ಆಮೇಲೆ ಕೆಳ ಹಿಮಾಲಯಗಳು ಅಂತ ಬರ್ತವೆ ಈ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಅಂತ ಬಂದರೆ ಅಪ್ಪಿ ಮಧ್ಯ ಹಿಮಾಲಯದಲ್ಲಿ ಪ್ರಮುಖವಾಗಿ ಏನೇನು ಕಂಡು ಅಂತಂದರೆ ಗಿರಿಧಾಮಗಳು ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಆಗಲ್ಲ ತೋರ್ಸೋದಿದೆ ಇದೆಲ್ಲ ಮತ್ತೆ ಹಾಳಾಗುತ್ತೆ ಇಲ್ಲಿ ಗಿರಿಧಾಮಗಳು ಅಂತ ಬರ್ತವೆ ಮಧ್ಯ ಹಿಮಾಲಯದಲ್ಲಿ ಕೆಳ ಹಿಮಾಲಯದಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ಡೂನ್ಸ್ಗಳು ಬರ್ತವೆ ಏನಂತ ನೆಕ್ಸ್ಟ್ ಮಾತಾಡ್ತೀನಿ ಗಿರಿಧಾಮಗಳು ಡೂನ್ಸ್ಗಳು ಮಹಾ ಹಿಮಾಲಯದಲ್ಲಿ ಪ್ರಮುಖ ಶಿಖರಗಳು ಈಗ ಪೂರ್ವಾಚಲ ಬೆಟ್ಟಗಳು ನೋಡಿದಿವಲ್ಲ ಇಲ್ಲಿ ಪಟ್ಕಾಯಿ ಭೂಮ್ ಆ ಪಟ್ಕಾಯಿ ಭೂಮ್ ಅರುಣಾಚಲ ಪ್ರದೇಶದಲ್ಲಿ ಇದೆ ಅಂತ ಹೇಳಿದೆ ಅರುಣಾಚಲ ಪ್ರದೇಶದಿಂದ ಸ್ವಲ್ಪ ಟಚ್ ಆಗಿ ನಾಗಾಲ್ಯಾಂಡ್ ಬಾರ್ಡರ್ನಾಗ ಹೋಗಿ ಆ ಒಂದು ಶಿಖರ ಹೋಗಿದೆ ಆ ಪಟ್ಕಾಯಿ ಭೂಮ್ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಎರಡರಲ್ಲಿ ಇರೋದ್ರಿಂದ ನಾಗಾಲ್ಯಾಂಡ್ ಅಲ್ಲಿ ಬರುತ್ತೆ ಎತ್ತರವಾದ ಶಿಖರ ಪಟ್ಕಾಯಿ ಭೂಮಿನ ಎತ್ತರವಾದ ಶಿಖರ ಯಾವುದು ಅಂದರೆ ಸಾಗರ ಮಾತ ಆ ಒಂದು ಪ್ರದೇಶದಲ್ಲಿ ಬರುತ್ತೆ ಈ ಒಂದು ಈ ಒಂದು ಪ್ರದೇಶದಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಅರುಣಾಚಲ ಪ್ರದೇಶ ಅದರ ಕೆಳಗಡೆ ನಾಗಾಲ್ಯಾಂಡ್ ಅಥವಾ ಸಾರಮತಿ ಸಾಗರ ಮಾತ್ ಅಥವಾ ಸಾರಮತಿ ಅಂತಲೂ ಕರೀತಾರೆ ಆ ಸಾರಮತಿ ಎನ್ನುವಂಥ ಶಿಖರ ಎಲ್ಲಿದೆ ಅಂತಂದರೆ ನಾಗಾಲ್ಯಾಂಡಲ್ಲಿದೆ ಆ ನಾಗಾಲ್ಯಾಂಡಲ್ಲಿರ್ತಕ್ಕಂಥ ಸಾರಮತಿ ಶಿಖರ ಪಟ್ಬ ಪಟಕಾಯಿ ಭೂಮಿ ಶ್ರೇಣಿಯ ಎತ್ತರವಾದ ಶಿಖರ ಪಟಕಾಯಿ ಭೂಮಿ ಎತ್ತರವಾದ ಶಿಖರ ಸ್ವಲ್ಪ ಕೆಳಗಡೆ ಬಂದ್ರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡಿನ ರಾಜಧಾನಿ ಕೊಹಿಮಾ ಆ ಕೊಹಿಮಾದ ಹೆಸರೇ ಕೊಟ್ಟಿದ್ದಾರೆ ಈ ನಾಗಾಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಎತ್ತರವಾದ ಶಿಖರ ಕೊಹಿಮಾ ಬೆಟ್ಟ ನಾಗಾ ಶ್ರೇಣಿಯ ಎತ್ತರವಾದ ಶಿಖರ ಕೊಹಿಮಾ ಬೆಟ್ಟ ಪಟಕಾಯಿ ಭೂಮಿನ ಎತ್ತರವಾದ ಶಿಖರ ಸಾರಮತಿ ನಾಗಾಲ್ಯಾಂಡಿನಲ್ಲಿ ನಾಗಾಶ್ರೇಣಿಯ ಎತ್ತರವಾದ ಶಿಖರ ಕೊಹಿಮಾ ಬೆಟ್ಟ ಓಕೆ ಇದೇ ನಾಗಾಲ್ಯಾಂಡಲ್ಲಿ ನಾಗ ಎನ್ನುವ ಟ್ರೈಬ್ಸ್ ಬುಡಕಟ್ಟು ಜನಾಂಗಗಳು ವಾಸ ಮಾಡುವ ಪ್ರದೇಶನು ಇದೇ ಒಂದು ನಾಗಾಶ್ರೇಣಿಯಾಗಿರುತ್ತೆ ಈ ನಾಗಾಲ್ಯಾಂಡ್ ಕೆಳಗಡೆ ಮಣಿಪುರ್ ಬರುತ್ತೆ ಮಣಿಪುರ್ ಎನ್ನುವಂಥ ಆ ಏನು ಪ್ರದೇಶ ಆ ಅದರಲ್ಲಿ ಇರ್ತಕ್ಕಂಥ ಈ ಮಣಿಶ್ರೇಣಿ ಇದೆಯಲ್ಲ ಆ ಮಣಿಶ್ರೇಣಿಯಲ್ಲಿ ಅಪಿ ಭಾರತದ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಮತ್ತು ಭಾರತದ ತೇಲಾಡುವ ಸರೋವರ ಎರಡು ಬರ್ತವೆ ಮಣಿ ಬೆಟ್ಟದಲ್ಲಿ ತೇಲಾಡುವ ಸರೋವರ ಲೋಕಟಕ್ ಸರೋವರ ಭಾರತದ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಕಿಬ್ಬುಲ್ಲಂ ಜಿಯೋ ಕಿಬ್ಬುಲ್ಲಾಂ ಜಿಯೋ ಎನ್ನುವಂಥ ನ್ಯಾಷನಲ್ ಪಾರ್ಕ್ ಮಣಿಪುರದಲ್ಲಿದೆ ಅದು ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಸಿಕೊಡುತ್ತೆ ಮತ್ತು ತೇಲಾಡುವ ಸರೋವರ ಅಂತ ಕರೆಸಿಕೊಳ್ಳೋದು ಲೋಕಟಕ್ ಎನ್ನುವಂಥ ಸರೋವರ ಅದನ್ನು ಸಹ ಮಣಿ ಶ್ರೇಣಿಯಲ್ಲಿ ಕಂಡು ಒಂದು ಪ್ರಮುಖವಾದಂಥ ಎರಡು ಪ್ಲೇಸಸ್ಗಳಾಗಿರ್ತವೆ ಇದು ಆದಮೇಲೆ ನೆಕ್ಸ್ಟ್ ಮಿಝೋ ಬೆಟ್ಟ ಅಂತಿದೆ ಮಣಿಪುರ ಆದಮೇಲೆ ಮಿಝೋ ಹೇಳು ಎಲ್ಲಿ ಮಣಿಪುರದಲ್ಲಿ ಅಷ್ಟೇ ಅಲ್ಲಿ ಲೋಹಿತ ನದಿ ಅಂತ ಬರುತ್ತೆ ಇನ್ನೊಂದು ಬರಾಕ್ ನದಿ ಅಂತ ಬರುತ್ತೆ ಲೋಹಿತ ನದಿ ಬರಾಕ್ ನದಿ ಅಂತ ಬರುತ್ತೆ ನದಿಗಳಲ್ಲಿ ಮಾತಾಡ್ತೀನಿ ನಾನು ಮೇಲ್ಮೈ ಲಕ್ಷಣ ಮಾತಾಡ್ತಿದ್ದೀನಿ ಅದರಲ್ಲಿ ಇರ್ತಕ್ಕಂತ ಪ್ಲೇಸ್ ಒಂದು ಯಾವುದು ಅಂತಂದ್ರೆ ಒಂದು ಇದರ ನೆನಪಿರ್ಲಿ ಲೋಕಟೆಕ್ ಸರೋವರ ಇನ್ನೊಂದು ಪ್ರಮುಖವಾಗಿ ಕಿಬುಲಾಮ್ ಜೂ ನ್ಯಾಷನಲ್ ಪಾರ್ಕ್ ಮಣಿ ಬೆಟ್ಟ ಕೆಳಗಡೆ ಮೆಜೋ ಬೆಟ್ಟ ಅಂತಿದ್ದಾವೆ ಮೆಜೋ ಬೆಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದರೆ ಬ್ಲೂ ಮೌಂಟೇನ್ ರೈಟ್ ಡೌನ್ ದರ್ ಬ್ಲೂ ಮೌಂಟೇನ್ ಬರ್ಕೊಂತಿರ್ಬೇಕು ನೀವು ನಾನು ಉಚ್ಚಾರ ಮಾಡ್ತಿರ್ತೀನಿ ಮೆಜೋ ಬೆಟ್ಟದಲ್ಲಿ ಎತ್ತರವಾದ ಶಿಖರ ಬ್ಲೂ ಮೌಂಟೇನ್ ಎನ್ನುವಂತಹ ಒಂದು ಶಿಖರ ಇದೆ ಸ್ವಲ್ಪ ಈ ಕಡೆ ಬನ್ನಿ ಮೇಘಾಲಯದಲ್ಲಿ ಕಾಸಿ ಗಾರೋ ಜಯಂತಿಯ ಜಯಂತಿ ಅಲ್ಲ ಕಾಶಿ ಗಾರೋ ಜೈಂತ್ಯ ಎನ್ನುವಂಥ ಮೂರು ಶ್ರೇಣಿ ಇದಾವಲ್ಲ ಬಹಳ ಇಂಪಾರ್ಟೆಂಟ್ ಯಾವುದಂತಂದರೆ ಈ ಗಾರೋ ಎರಡೂ ಮೇಘಾಲಯದ ಬುಡಕಟ್ಟು ಜನಾಂಗ ಅದೇ ಅದೇ ಒಂದು ಇದರಲ್ಲಿ ಬರ್ತಾರೆ ಬೆಟ್ಟದಲ್ಲಿ ಇಲ್ಲಿ ಕಾಸಿ ಇದೆ ನೋಡಿ ಬಹಳ ಬಹಳ ಇಂಪಾರ್ಟೆಂಟ್ ಕಾಶಿ ಯಾಕೆ ಇಂಪಾರ್ಟೆಂಟ್ ಬಹಳ ಈ ಶ್ರೇಣಿ ಅಂದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ ಮೇಘಾಲಯದ ರಾಮ್ ಭಾರತದ ಚಿರಾಪುಂಜಿ ಯಾವ ಬೆಟ್ಟದಲ್ಲಿದೆ ಅಂದರೆ ಅದು ಕಾಶಿ ಬೆಟ್ಟದಲ್ಲಿದೆ ಯಾವ ಬೆಟ್ಟದಲ್ಲಿದೆ ಕಾಸಿ ಬೆಟ್ಟದಲ್ಲಿದೆ ಆ ಕಾಶಿ ಬೆಟ್ಟದಲ್ಲಿ ಬರ್ತಕ್ಕಂತ ಚಿರಾಪುಂಜಿ ಮೇಘಾಲಯದ ಕಾಶಿ ಬೆಟ್ಟದ ಚಿರಾಪುಂಜಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶವನ್ನು ಪಡೆದ ಈ ಪ್ರದೇಶ ಕಾಶಿ ಬೆಟ್ಟದಲ್ಲಿದೆ ಅದನ್ನು ನಾವು ಭಾರತದ ಚಿರಾಪುಂಜಿ ಅಂತ ಕರಿತೀವಿ ಇವು ಹಿಮಾಲಯ ಶ್ರೇಣಿಗಳಾಗಿರ್ತವೆ ಈ ಹಿಮಾಲಯ ಶ್ರೇಣಿಗಳ ಕರೆಕ್ಟ್ ನೀವು ಏನು ಮಾಡ್ಕೋಬೇಕಿದೆ ಅಂತಂದ್ರೆ ಸ್ಕ್ರೀನ್ಶಾಟ್ ಹುಡ್ಕೋಬೇಕು ನಿಮ್ಮ ಪೇಜಲ್ಲಿ ನೀವು ಅದನ್ನು ಡ್ರಾ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಈ ಒಂದು ಶ್ರೇಣಿಗಳಲ್ಲಿ ನಾವು ಪ್ರಮುಖವಾಗಿ ಏನಪ್ಪ ಈ ಪಿಕ್ ಕಾಣ್ತಿಲ್ಲ ಅಂತೀರಾ ಹೌದಾ ನಾನು ಅವರಿಗೆ ಅವರಿಗೆ ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಿಮಗೆ ಇದು ಮಾಡಿ ಮೆಸೇಜ್ ಓಕೆನಾ ಹಾಂ ಅಷ್ಟು ಮಾಡ್ತೀನಿ ಆದರೂ ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ಇದು ಮಾಡಿಕೊಂಡಿರಿ ಇದು ಇಷ್ಟು ಶ್ರೇಣಿಗಳಲ್ಲಿ ಪ್ರಮುಖವಾದ ಶಿಖರಗಳನ್ನು ನಾವು ಈಗ ಮಾತಾಡಿದ್ದೀವಿ ನೆಕ್ಸ್ಟ್ ಏನು ಮಾತಾಡೋಣ ಅಂದರೆ ಇದೇ ಹಿಮಾಲಯ ಶ್ರೇಣಿಯಲ್ಲಿ ಪ್ರಮುಖವಾಗಿ ಕಣಿವೆ ಮಾರ್ಗಗಳು ಬರ್ತವೆ ನಿನ್ನೆ ಕೇಳಿದರೆ ಯಾರು ಕಣಿವೆ ಮಾರ್ಗಗಳು ಬರ್ತವೆ ನೆಕ್ಸ್ಟು ಇದೇ ಶ್ರೇಣಿಯಲ್ಲಿ ಪ್ರಮುಖವಾಗಿ ಗಿರಿಧಾಮಗಳು ಬರ್ತವೆ ಮತ್ತು ಇದೇ ಶ್ರೇಣಿಯಲ್ಲಿ ಪ್ರಮುಖವಾಗಿ ಡೂನ್ಸ್ಗಳು ಬರ್ತವೆ ಅವು ಮೂರನ್ನ ನೋಡ್ಕೊಂಡು ತಗೋಣ ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡು ಪ್ರಮುಖವಾದ ಪಿಕ್ ಇದೆ ಇದನ್ನು ಡ್ರಾ ಅಲ್ಲಿ ಒನ್ ಟೈಮ್ ನೀವು ಡ್ರಾ ಮಾಡ್ಕೊಂಡಿದ್ರು ಓಕೆ ಅಥವಾ ಒನ್ ಟೈಮ್ ನೀವು ಸ್ಕ್ರೀನ್ಶಾಟ್ ಹುಡ್ಕೊಂಡು ಓಕೆ ಅನ್ನಿ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ ಓಕೆನಾ ಓಕೆ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ಹೋಗೋಣ ಈಗ ನೋಡ್ಕೊತಾ ಇರಿ ಕರೆಕ್ಟಾಗಿ ಈಗ ಇನ್ನೊಂದು ಪೇಜ್ ತೊಗೊಂಡಿರಿ ನೀವು ಇನ್ನೊಂದು ಪೇಜಲ್ಲಿ ಸೇಮ್ ಒಂದು ಇಂಡಿಯನ್ ಮ್ಯಾಪ್ ಡ್ರಾ ಮಾಡ್ಕೊಳ್ಳಿ ಆ ಇಂಡಿಯನ್ ಮ್ಯಾಲಿದಷ್ಟೇ ಉತ್ತರ ಭಾರತದಷ್ಟೇ ಇರಬೇಕಾ ನಾನು ಉತ್ತರದ ಹಿಮಾಲಯನ್ ಅಷ್ಟೇ ಮಾತಾಡ್ತಿದ್ದೀನಿ ಓಕೆ ಎಸ್ ನೋಡೋಣ ಭಾರತದ ಪ್ರಮುಖ ಕಣಿವೆ ಮಾರ್ಗಗಳು ಹೆಡ್ ಲೈನ್ ಕೊಡ್ತೀನಿ ನೋಡಿ ಕಣಿವೆ ಮಾರ್ಗಗಳು ಇದು ನಿಮಗೆ ಕಲರ್ ಕಾಣಲ್ಲ ಅಂತ ಹೇಳ್ತೀರಾ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಪ್ರಮುಖ ಕಣಿವೆ ಮಾರ್ಗಗಳು ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ ಕಣಿವೆ ಮಾರ್ಗಗಳು ಏನ್ ಸರ್ ಕಣಿವೆ ಮಾರ್ಗ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ಹೌದಾ ಪಾಸ್ ಅಂತ ಇವನ್ನ ಕಣಿವೆ ಮಾರ್ಗಗಳಂದ್ರೆ ಏನು ಗೊತ್ತೇನು ಅಪ್ಪ ಈ ಕಣಿವೆ ಮಾರ್ಗಳಂದರೆ ಹಿಮಾಲಯ ಶ್ರೇಣಿಯನ್ನು ಒಳಗೊಂಡ ರಾಷ್ಟ್ರಗಳು ಒಟ್ಟು ಏಳು ಇದ್ದಾವೆ ಹೌದಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಭಾರತ ಚೀನಾ ನೇಪಾಳ್ ಟಿಬೆಟ್ ಟಿಬೆಟ್ ಈಸ್ ಆಕ್ಯುಪೈಡ್ ಚೀನಾ ಭೂತಾನ್ ಮತ್ತು ಮಯನ್ಮಾರ್ ಈ ಒಂದು ಏಳು ರಾಷ್ಟ್ರಗಳಿದಾವಲ್ಲ ಆ ಏಳು ರಾಷ್ಟ್ರಗಳಲ್ಲಿ ಹಿಮಾಲಯ ಶ್ರೇಣಿ ಹೋಗಿದೆ ಈಗ ಭಾರತದ ಮತ್ತು ಚೀನಾದ ನಡುವೆ ಏನಾದರೂ ಆರ್ಥಿಕ ಚಟುವಟಿಕೆ ಇತ್ತು ಅಂತ ತಿಳ್ಕೊರಿ ಇದೆ ಮೇಡ್ ಇನ್ ಚೀನಾ ಮೇಡ್ ಇನ್ ಚೀನಾ ಭಾರತದಲ್ಲಿ ಜಾಸ್ತಿ ಸರಕು ಸಾಗಾಣಿಕೆ ಇದು ಈಗೂ ಇದೆ ವಹಿವಾಟು ಮೊದಲಷ್ಟಿಲ್ಲ ಕಡಿಮೆ ಆಗಿದೆ ಈಗ ಚೀನಾದಿಂದ ಏನಾದರೂ ನಾವು ಭಾರತಕ್ಕೊಂದು ಏನಾದರೂ ಸರ್ಕೊಂಡು ಆಮದು ಮಾಡ್ಕೋಬೇಕು ಅಥವಾ ಭಾರತದ ಯಾವುದೇ ಒಂದು ವಸ್ತುವನ್ನು ಸರಕನ್ನು ನಾವು ಚೀನಕ್ಕೆ ಕಳಿಸ್ಬೇಕು ಅಂದರೆ ರಫ್ತು ಮಾಡಬೇಕು ಆಮದು ಕ್ರಿಯೆ ರಫ್ತು ಕ್ರಿಯೆ ಅಂದರೆ ವಿದೇಶಿ ವಿನಿಮಯ ಕ್ರಿಯೆ ಅಂತ ಕರಿತೀವಲ್ಲ ಇದನ್ನು ಮಾಡಬೇಕಪ್ಪ ಅಂತಂದರೆ ನಾವು ಹೆಂಗೆ ಹೋಗ್ಬೇಕು ಹಿಮಾಲಯ ದಾಟಿ ಹೋಗ್ಬೇಕು ತಾನೆ ಚೀನಾಕ್ಕೆ ಹೋಗ್ಬೇಕಂದ್ರೆ ಚೀನಾದಿಂದ ಭಾರತಕ್ಕೆ ಬರಬೇಕಂದ್ರೆ ಹಿಮಾಲಯ ದಾಟಿನೇ ಬರಬೇಕು ತಾನೆ ಬರಬೇಕಾದ್ರೆ ಈ ರೀತಿ ಪರ್ವತಗಳಿರ್ತವೆ ಹಿಮಾಲಯ ಪರ್ವತ ಆ ಪರ್ವತದ ನಡಕ ಗ್ಯಾಪ್ ಇರುತ್ತಲ್ಲ ಇಕ್ಕಟ್ಟಾದ ಪ್ರದೇಶ ಅವು ನಾವು ಕಣಿವೆ ಅಂತ ಕರಿತೀವಿ ಎರಡು ಪರ್ವತದ ನಡುವಿನ ಇಕ್ಕಟ್ಟಾದ ದಾರಿಗೆ ನಾವು ಕಣಿವೆ ಅಂತ ಕರಿತೀವಿ ಅದ್ರ ಮುಖಾಂತರ ರಸ್ತೆಗಳಿರ್ತವೆ ಸುರಂಗಗಳನ್ನೂ ಸಹ ಮಾಡಿರ್ತಾರೆ ಅದ್ರ ಮೂಲಕ ಭಾರತಕ್ಕೆ ಏನು ಬರುತ್ತೆ ಸರಕು ಸಾಗಾಣಿಕೆಗಳು ಬರ್ತಿರ್ತವೆ ವಿದೇಶದಿಂದ ಭಾರತಕ್ಕೆ ಬರ್ತವೆ ಭಾರತದಿಂದ ವಿದೇಶಕ್ಕೂ ಹೋಗ್ತವೆ ಈ ರೀತಿ ಕಣಿವೆ ಮಾರ್ಗಗಳು ಹಿಮಾಲಯ ಶ್ರೇಣಿಯಲ್ಲಿ ಹಲವಾರು ಕಂಡು ಬರ್ತವೆ ಅವುಗಳ ಮುಖ್ಯ ಉದ್ದೇಶ ಏನಂದರೆ ವಿದೇಶದ ಜೊತೆ ಅಂದರೆ ಹಿಮಾಲಯ ಶ್ರೇಣಿಯನ್ನೊಳಗೊಂಡ ರಾಷ್ಟ್ರಗಳ ಜೊತೆ ಉತ್ತಮ ಆರ್ಥಿಕ ಚಟುವಟಿಕೆಗೆ ಕಾರ್ಯನಿರ್ವಹಿಸುವ ಪಾತ್ರವನ್ನು ವಹಿಸುತ್ತವೆ ಕಣಿವೆ ಮಾರ್ಗಗಳು ಹಾಗಾಗಿ ಕಣಿವೆ ಮಾರ್ಗಗಳ ಮೂಲಕವೇ ನಾವೇನು ಮಾಡ್ತೀವಿ ಅಂದ್ರೆ ವಿದೇಶಿ ವಿನಿಮಯವನ್ನು ಮಾಡ್ಕೊತೀವಿ ಯಾವುದರಿಂದ ಯಾವ ಪ್ರದೇಶ ಅಂದರೆ ಹಿಮಾಲಯವನ್ನು ಒಳಗೊಂಡ ರಾಷ್ಟ್ರಗಳ ಜೊತೆ ಈ ರೀತಿ ಕಣಿವೆ ಮಾರ್ಗಗಳು ಎಲ್ಲೆಲ್ಲಿ ಬರ್ತವೆ ಯಾವ್ಯಾವ ವಿಧ ಅಂತ ನಾವೀಗ ನೋಡ್ಕೊಂಡು ತಗೋಣ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದ್ದಾವೆ ಯಾವ ರೀತಿ ಪ್ರಶ್ನೆ ನೆಕ್ಸ್ಟ್ ಮಾತಾಡ್ತೀನಿ ಫಸ್ಟ್ ಕಣಿವೆ ಮಾರ್ಗಗಳು ಮಾತಾಡಿ ಈಗ ನೋಡ್ಕೊಂಡು ಹೋಗೋಣ ಕಣಿವೆ ಮಾರ್ಗಗಳು ಅಪ್ಪ ಇಲ್ಲಿ ಇಷ್ಟು ಮೊದಲು ಜಮ್ಮು ಕಾಶ್ಮೀರ ಇತ್ತು ಏನಾಗಿದೆ ಅಂತಂದ್ರೆ ಈ ಕಡೆ ಜಮ್ಮು ಕಾಶ್ಮೀರ ಕಡೆ ಲಡಾಖ್ ಆಗಿದೆ ಇದು ಜಮ್ಮು ಕಾಶ್ಮೀರ ಕಡೆ ಲಡಾಖ್ ಆಗಿದೆ ಇಲ್ಲಿ ಹಿಮಾಚಲ ಪ್ರದೇಶ ಬರುತ್ತೆ ಓಕೆ ಇಲ್ಲಿ ಉತ್ತರಾಖಂಡ್ ಬರುತ್ತೆ ಉತ್ತರಾಖಂಡ್ ನೋಡಿ ಈ ಕಡೆ ಜಮ್ಮು ಕಾಶ್ಮೀರ್ ಲಡಾಖ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಇಲ್ಲಿ ಸಿಕ್ಕಿಂ ಬರುತ್ತೆ ನಿಮಗೆ ಗೊತ್ತಿರಲಿ ನಿನ್ನೆ ಈ ರೀತಿ ಜಂಪ್ ಆಗಿ ಮೇಲ್ಗಡೆ ಬಂದಿತ್ತು ವೆಸ್ಟ್ ಬೆಂಗಾಲ್ ಈ ಕಡೆನೂ ಪಾಸ್ ಆಗಿತ್ತು ಭೂತಾನ್ಗೆ ಈ ಕಡೆನೂ ಹಂಚಿಕಾಗಿತ್ತು ವೆಸ್ಟ್ ಬೆಂಗಾಲ್ ಇಲ್ಲಿ ಅರುಣಾಚಲ ಪ್ರದೇಶ್ ಬರುತ್ತೆ ಓಕೆನಾ ಇಲ್ಲಿ ಅರುಣಾಚಲ ಪ್ರದೇಶ್ ಬರುತ್ತೆ ಇಲ್ಲಿ ನಾಗಾಲ್ಯಾಂಡ್ ಬರುತ್ತೆ ಇಲ್ಲಿ ಮಣಿಪುರ್ ಬರುತ್ತೆ ಓಕೆ ಈ ರೀತಿ ಕೆಲವು ರಾಜ್ಯಗಳನ್ನು ನಾವು ಇಮ್ಮ ಎಲ್ ಎಲ್ಲೆಲ್ಲಿ ಕಣಿವೆ ಮಾರ್ಗಗಳಿದ್ದಾವಂತ ನೋಡ್ಕೊಂತ ಹೋಗೋಣ ಈಗ ಫಸ್ಟು ಕಣಿವೆ ಮಾರ್ಗ ಯಾವ್ಯಾವು ಅಂತಂದೇಳಿ ಹೋಗೋಣ ಅಪ್ಪ ಇಲ್ಲಿ ನೋಡಿ ಇಲ್ಲಿ ಇದೇನು ಜಮ್ಮು ಕಾಶ್ಮೀರ್ ಇದು ಪಾಕ್ ಎಕೊಪೈಡ್ ಕಾಶ್ಮೀರ್ ಈ ಕಡೆ ಬಂದ್ಬಿಟ್ಟು ಲಡಾಖ್ ಈ ಕಡೆ ಚೀನಾ ಎಕೊಪೈಡ್ ಇದೆ ಈ ಎಲ್ಲ ಅಕ್ಸಾಯ್ ಚೀನ್ ಇದೆ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತು ಇಲ್ಲಿ ಒಂದು ಶ್ರೇಣಿ ನಾವು ಮಾತಾಡಿದ್ವಿ ಆಲ್ರೆಡಿ ಇಲ್ಲಿ ಕಾರಾಕೋರಮ್ ಶ್ರೇಣಿ ಅಂತ ಮಾತಾಡಿದ್ವಿ ಕಾರಾಕೋರಂ ಶ್ರೇಣಿ ಓಕೆ ಈ ಕಾರಾಕೋರಂ ಶ್ರೇಣಿಯಲ್ಲಿ ಪ್ರಮುಖವಾಗಿ ಎರಡು ಕಣಿವೆ ಮಾರ್ಗಗಳಿದ್ದಾವೆ ಒಂದು ಅಗಿಲ್ ಪಾಸ್ ಅಂತ ಇದೆ ಐ ವಿಲ್ ಚೇಂಜ್ ಕಲರ್ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಈ ರೀತಿ ಹಾಕಿದ್ದೀನಿ ನೋಡಿ ಅಗಿಲ್ ಪಾಸ್ ಅಗಿಲ್ ಪಾಸ್ ಅಂತ ಬರುತ್ತೆ ಅಗಿಲ್ ಪಾಸ್ ಅಗಿಲ್ ಪಾಸ್ ಪಾಸ್ ಅಂದರೆ ಕಣಿವೆ ಓಕೆ ಆ ಶ್ರೇಣಿಯಲ್ಲಿ ಪರ್ವತ ಶ್ರೇಣಿಯನ್ನು ಇಕ್ಕಟ್ಟಾದ ಭಾಗ ಅಗಿಲ್ ಪಾಸ್ ಅಂತ ಬರುತ್ತೆ ಯಾವ ಶ್ರೇಣಿಯಲ್ಲಿದೆ ಅಂದರೆ ಕಾರಾಕೋರಂ ಶ್ರೇಣಿ ಎಲ್ಲಿದೆ ಅಂದರೆ ಲಡಾಖ್ ಯಾವ ರಾಷ್ಟ್ರದ ಜೊತೆ ಉತ್ತಮ ಆರ್ಥಿಕ ಚಟುವಟಿಕೆ ನಡೆಸುತ್ತೆ ಅಂದರೆ ಮೇಲುಗಡೆ ಚೀನಾ ಚೀನಾ ಮತ್ತು ಭಾರತದ ನಡುವೆ ಆರ್ಥಿಕ ಚಟುವಟಿಕೆ ಅಗಿಲ್ ಪಾಸ್ ಕಾರಾಕೋರಂ ಶ್ರೇಣಿ ಇಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿ ಒಂದು ಪಾಸ್ ಇದೆ ಈ ಒಂದು ಭಾಗದಲ್ಲಿ ಬರುತ್ತೆ ಅದರ ಹೆಸರೇ ಕಾರಾಕೋರಂ ಪಾಸ್ ಕಾರಾಕೋರಂ ಕಾರಾಕೋರಂ ಪಾಸ್ ಎಲ್ಲಿದೆ ಅಂತಂದರೆ ಇದೇ ಕಾರಾಕೋರಂ ಶ್ರೇಣಿಯ ಭಾಗದಲ್ಲಿ ಜಮ್ಮು ಕಾಶ್ಮೀರ್ ಭಾಗದಲ್ಲಿ ಬರುತ್ತೆ ಈ ಕಡೆ ಚೀನಾ ಮತ್ತು ಈ ಕಡೆ ಇದು ಪಾಕ್ ಎಕೋಪೈಡ್ ಕಾಶ್ಮೀರ್ ಭಾರತದ ನಿಯಂತ್ರಣದಲ್ಲಿಲ್ಲ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಉತ್ತಮ ಆರ್ಥಿಕ ಚಟುವಟಿಕೆಯನ್ನು ನಿರ್ವಹಿಸುವ ಪಾಸ್ ಕಾರಾಕೋರಂ ಪಾಸ್ ಓಕೆ ಕೆಳಗಡೆ ಅಗಿಲ್ ಪಾಸ್ ಇದು ಆದಮೇಲೆ ನಿಮಗೆ ಗೊತ್ತು ಇಲ್ಲಿ ಒಂದು ಶ್ರೇಣಿ ಆಲ್ರೆಡಿ ನಾನು ಡ್ರಾ ಮಾಡಿದ್ದೆ ಇಲ್ಲಿ ಪೀರ್ ಪಂಜಾಲ್ ಶ್ರೇಣಿ ಅಂತ ಡ್ರಾ ಮಾಡಿದ್ದೆ ಪೀರ್ ಪಂಜಾಲ್ ಶ್ರೇಣಿ ಅಂತ ಡ್ರಾ ಮಾಡಿದ್ದೆ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಒಂದು ಪಾಸ್ ಇದೆ ಅಪಿ ಬಹಳ ಇಂಪಾರ್ಟೆಂಟ್ ಪಾಸ್ ಯಾವುದು ಅಂತಂದರೆ ಬನಿಹಾಲ್ ಪಾಸ್ ಅಲ್ಲಿ ಬರ್ಕೊಂಬಿಡಿ ಬನಿಹಾಲ್ ಪಾಸ್ ಇಂಪಾರ್ಟೆಂಟ್ ಬನಿಹಾಲ್ ಪಾಸ್ ಇಲ್ಲಿ ಪಂಜಾಬ್ ಬರುತ್ತೆ ಈ ಭಾಗದಲ್ಲಿ ಪಂಜಾಬ್ ಬರುತ್ತೆ ಇಲ್ಲಿ ಪಂಜಾಬ್ ಬರುತ್ತೆ ಇಲ್ಲಿ ಮೇಲ್ಗಡೆ ಉರಿ ಅಂತ ಭಾಗ ಬರುತ್ತೆ ಎಲ್ಲಂದರೆ ಪಾಕ ಕಾಶ್ಮೀರದಲ್ಲಿ ಪಂಜಾಬ್ ಹುರಿ ನಡುವೆ ಒಂದು ಹೆದ್ದಾರಿ ಹೋಗುತ್ತೆ ಹೌದಾ ಭಾರತದ ನ್ಯಾಷನಲ್ ಹೈವೇ ಫಸ್ಟು ನ್ಯಾಷನಲ್ ಹೈವೇ ಒಂದು ಎನ್ನುವಂಥ ಒಂದು ಪಾಸ್ ಹೋಗುತ್ತೆ ಅದು ಪಂಜಾಬ್ನ ಜಲಂಧರ್ದಿಂದ ಪಂಜಾಬಿನ ಜಲಂಧರ್ ಪಂಜಾಬಿನ ಜಲಂಧರ್ದಿಂದ ಜಮ್ಮು ಕಾಶ್ಮೀರ್ ಪಾಕ್ ಎಕ್ಯುಪೈಡ್ ಕಾಶ್ಮೀರದ ಉರಿವರೆಗೆ ಸಂಪರ್ಕ ಕಲ್ಪಿಸುವ ನ್ಯಾಷನಲ್ ಹೈವೇ ಫಸ್ಟ್ ಯಾವ ಪಾಸ್ ಮುಖಾಂತರ ಹೋಗುತ್ತಂದ್ರೆ ಬನಿಹಾಲ್ ಪಾಸ್ ಯಾವ ಶ್ರೇಣಿಯಲ್ಲಿದೆ ಅಂತಂದ್ರೆ ಇದು ಪೇರ್ ಪಂಜಾಲ್ ಶ್ರೇಣಿ ಓಕೆ ಬನಿಹಾಲ್ ಪಾಸ್ ಈ ಬನಿಹಾಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಸ್ ಇದೆ ಅಪಿ ಬಹಳ ಇಂಪಾರ್ಟೆಂಟ್ ಪಾಸ್ ಇಲ್ಲಿ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಭಾಗದಲ್ಲಿ ಸಂಪರ್ಕ ಕಲ್ಪಿಸುವ ಪಾಸ್ ಇಲ್ಲಿ ಬರುತ್ತೆ ಆ ಪಾಸ್ ಯಾವುದು ಬಹಳ ಇಂಪಾರ್ಟೆಂಟ್ ಪಾಸ್ ಇದನ್ನು ಯಾವುದು ಅಂತಂದರೆ ಜುರ್ಜಿಲಾ ಪಾಸ್ ಜುರ್ಜಿ ಲ ಜುರ್ಜಿ ಲ ಈ ಜುರ್ಜಿಲಾ ಎನ್ನುವಂಥ ಒಂದು ಪಾಸ್ ಬರುತ್ತೆ ಈ ಜುರ್ಜಿಲಾ ಎನ್ನುವಂಥ ಪಾಸ್ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಏನಂತಂದರೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಭಾರತದ ನ್ಯಾಷನಲ್ ಹೈವೇ ಎಲ್ಲಿಂದರೆ ಲೇ ಅಂತ ಪ್ಲೇಸ್ ಹೇಳಿದೆ ಆ ಲೇದಿಂದ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಈ ಕಾಶ್ಮೀರವರೆಗೆ ಸಂಪರ್ಕ ಕಲ್ಪಿಸುತ್ತೆ ಲೇ ಟು ಕಾಶ್ಮೀರ್ ಲೇದಿಂದ ದಿಂದ ಕಾಶ್ಮೀರವರೆಗೆ ಸಂಪರ್ಕ ಕಲ್ಪಿಸುತ್ತೆ ಎಷ್ಟು ನ್ಯಾಷನಲ್ ಹೈವೇ ಇದು ಅಂತಂದರೆ ನ್ಯಾಷನಲ್ ಹೈವೇ ಫಸ್ಟ್ ನ್ಯಾಷನಲ್ ಭಾರತದ ಪ್ರಥಮ ರಾಷ್ಟ್ರೀಯ ಹೆದ್ದಾರಿ ಇದು ಯಾವ ಪಾಸ್ ಅಂದರೆ ಜುರ್ಜಿಲ್ಲಾ ಪಾಸ್ ಜುರ್ಜಿಲ್ಲಾ ಪಾಸ್ ಅಲ್ಲಿ ಬರುತ್ತೆ ಲೇಟು ವರೆಗೆ ಸಂಪರ್ಕ ಕಲ್ಪಿಸುವ ಪಾಸ್ ಆಗಿರುತ್ತೆ ನ್ಯಾಷನಲ್ ಹೈವೇ ಪಾಸ್ ಓಕೆ ಫಸ್ಟ್ ಇದು ಇದು ಯಾವ ಪಾಸ್ ಅಂದರೆ ಜುರ್ಜಿಲಾ ಪಾಸ್ ಇನ್ನೊಂದು ಪಾಸ್ ಇದೆ ಇಂಪಾರ್ಟೆಂಟ್ ಪಾಸ್ ಇಲ್ಲಿ ಬರುತ್ತೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಬರುತ್ತೆ ಯಾವುದು ಆ ಪಾಸ್ ಅಂದರೆ ಇಲ್ಲಿದೆ ನೋಡಿ ಯಾವುದಿದು ಪಾಸ್ ಅಂದರೆ ಬುರ್ಜಿಲ್ಲಾ ಪಾಸ್ ಬುರ್ಜಿಲಾ ಬುರ್ಜಿಲಾ ಪಾಸ್ ಏನು ಇಂಪಾರ್ಟೆಂಟ್ ಅಂದರೆ ಈ ಕಡೆ ಪಾಕಿಸ್ತಾನ ಬರುತ್ತೆ ನೋಡಿ ಇದು ಇಂಡಿಯಾ ಭಾರತ ಪಾಕಿಸ್ತಾನದ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಒದಗಿಸುವ ಪಾಸ್ ಜುರ್ಜಿಲಾ ಪಾಸ್ ಆದರೆ ಪ್ರಸ್ತುತ ಇದನ್ನು ಸ್ಥಗಿತಗೊಳಿಸಲಾಗಿದೆ ಕಾರಣ ಪುಲ್ವಾಮಾ ದಾಳಿ ದುರಂತ ಯಾವಾಗ ಭಾರತದಲ್ಲಿ ಪುಲ್ವಾಮಾ ದಾಳಿ ಆಯಿತೋ ಪುಲ್ವಾಮಾದಲ್ಲಿ ಆ ಒಂದು ಸ್ಫೋಟಕ ಏನು ನಡೀತಲ್ಲ ದುರಂತ ನಡೀತಲ್ಲ ಅವಾಗಲಿಂದ ನಾವು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದೀವಿ ಭಾರತ ಪಾಕಿಸ್ತಾನದ ನಡುವೆ ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆ ಯಾವ ಪಾಸ್ ಮುಖಾಂತರ ನಡೀತಿತ್ತು ಅಂತಂದರೆ ಬುರ್ಜಿಲ್ಲಾ ಪಾಸ್ ಓಕೆ ಎಲ್ಲಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ಈ ಬುರ್ಜಿಲ್ಲಾ ಪಾಸ್ ಈಗ ಸ್ಥಗಿತಗೊಳಿಸಲಾಗಿದೆ ಇಲ್ಲಿ ಪಾಸ್ ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಸ್ ಬರುತ್ತೆ ಲಡಾಖ್ ಭಾಗದಲ್ಲಿದೆ ಈ ಒಂದು ಭಾಗದಲ್ಲಿದೆ ಇಲ್ಲಿ ನೋಡಿ ಲಡಾಖ್ ಚೀನಾ ಲಡಾಖ್ ಚೀನಾ ಸಂಪರ್ಕ ಕಲ್ಪಿಸುವ ಒಂದು ಪಾಸ್ ಇದೆ ಆ ಒಂದು ಭಾಗದಲ್ಲಿ ಬರುತ್ತೆ ಇಲ್ಲಿ ಈ ಒಂದು ಲಡಾಖ್ ಮತ್ತು ಚೀನಾದ ಭಾಗದಲ್ಲಿ ಇದು ಕಾರಾಕೋರಂ ಪಾಸ್ ಇದು ಅಗಿಲ್ ಪಾಸ್ ಜುರ್ಜಿಲಾ ಪಾಸ್ ಬನಿಹಾಲ್ ಪಾಸ್ ಬುರ್ಜಿಲಾ ಪಾಸ್ ಓಕೆ ಈ ಒಂದು ಭಾಗದಲ್ಲಿ ಒಂದು ಪಾಸ್ ಇದೆ ಅದರ ಹೆಸರು ಚೋಯೋ ಪಾಸ್ ಅಂತ ಬರುತ್ತೆ ಈ ಚೋಯೋ ಪಾಸ್ ಅಂತ ಬರುತ್ತೆ ಲಡಾಖ್ ಮತ್ತು ಟಿಬೆಟಿನ ನಡುವೆ ಟಿಬೆಟ್ ಮೀನ್ಸ್ ಚೀನಾ ಅಕ್ಯುಪೈಡ್ ಪ್ಲೇಸ್ ಅವೆರಡರ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಸ್ಥಗಿತ ಗೊಳಿಸುವ ಪಾಸ್ ಆಗಿರುತ್ತೆ ಚೋಯೋ ಪಾಸ್ ಇದು ಕಾರಾಕೋರಂ ಶ್ರೇಣಿಯ ಉತ್ತರ ಭಾಗದಲ್ಲಿ ಕಂಡು ಪಾಸ್ ಭಾರತ ಮತ್ತು ಚೀನಾ ನಡುವೆ ಆರ್ಥಿಕ ಚಟುವಟಿಕೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಹಿಮಾಚಲ ಪ್ರದೇಶ ಮಾತಾಡಿದೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಒಂದು ಪಾಸ್ ಇದೆ ಅಪಿ ಈ ಭಾಗದಲ್ಲಿ ಇಂಪಾರ್ಟೆಂಟ್ ಪಾಸ್ ಈ ಒಂದು ಭಾಗದಲ್ಲಿ ಪಾಸ್ ಅಂದರೆ ಕಣಿವೆನಾ ನೆನ್ಪಿಟ್ಕೊಂಡ್ಬಿಡಿ ಪಾಸ್ ಅಂದರೆ ಕಣಿವೆ ಇಲ್ಲಿ ಬರುತ್ತೆ ಬಾರ ಲಾ ಪಾಸ್ ಬಾರ ನಾ ಚಾರ ನಾ ಚ ಲ ಬಾರ ಲ ಪಾಸ್ ಅಂತ ಬರುತ್ತೆ ಇದರ ಕೆಳಗಡೆ ಒಂದು ಪಾಸ್ ಇದೆ ಇಂಪಾರ್ಟೆಂಟ್ ಪಾಸ್ ಈ ಶ್ರೇಣಿಯಲ್ಲಿ ಬರುತ್ತೆ ಯಾವ ಶ್ರೇಣಿ ಅಂದರೆ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಯಾವುದು ಅಂತಂದರೆ ರೋಹಾಂಟಿಗ್ ಪಾಸ್ ರೋಹಾಂಟಿಗ್ ಪಾಸ್ ನೋಡಿ ರೋಹಾಂಟಿಗ್ ಪಾಸ್ ಬಾರಾನಾಚಲ ಪಾಸ್ ಓಕೆ ಇಲ್ಲಿ ಲೇ ಅಂತ ಮಾತಾಡಿದ್ನಲ್ಲ ಇಲ್ಲಿ ಲೇ ಟು ಲೇ ಟು ಹಿಮಾಚಲ ಪ್ರದೇಶದ ಮನಾಲಿ ಲೇ ಟು ಹಿಮಾಚಲ ಪ್ರದೇಶದ ಮನಾಲಿಗೆ ಸಂಪರ್ಕ ಕಲ್ಪಿಸುವ ಭಾರತದ ಅತಿ ಎತ್ತರವಾದ ಹೆದ್ದಾರಿ ಅಲ್ಲ ರಸ್ತೆ ನ್ಯಾಷನಲ್ ಹೈವೇ ಅಲ್ಲ ಅದು ರಸ್ತೆ ಲೇ ಟು ಮನಾಲಿ ಅಂತ ಹೋಗ್ತೀವಿ ನೋಡಿ ಭಾರತದ ಅತಿ ಎತ್ತರವಾದ ರಸ್ತೆ ಲೇ ಟು ಮನಾಲಿ ಬಿ ಆರ್ ಒ ಬಾರ್ಡರ್ ರೋಡ್ ಆರ್ಗನೈಜೇಷನ್ ರವರು ಅಭಿವೃದ್ಧಿಪಡಿಸಿದಂತಹ ಭಾರತದ ಅತಿ ಎತ್ತರವಾದ ರಸ್ತೆ ಮಾರ್ಗ ಲೇ ಟು ಮನಾಲಿಗೆ ಸಂಪರ್ಕ ಕಲ್ಪಿಸುತ್ತದೆ ಅದು ಬಾರಾನಾಚಲ ಪಾಸ್ ಮತ್ತು ರೋಹಾಂಟ್ ಪಾಸ್ ಎರಡು ಒಂದು ಕಣಿವೆ ಮೂಲಕ ಹಾದು ಹೋಗುವ ರಸ್ತೆ ಆಗಿರುತ್ತೆ ಎರಡೂ ಕಣಿವೆ ಮೂಲಕ ಹೋಗುತ್ತಾ ಇದು ಎರಡೂ ಕಣಿವೆ ಮೂಲಕ ಎಲ್ಲಿಂದಲ್ಲಿಗೆ ಅಂದರೆ ಲೇ ಮನಾಲಿ ಮನಾಲಿಯಲ್ಲಿ ಹಿಮಾಚಲ ಪ್ರದೇಶ್ ಕುಲ್ಲು ಮನಾಲಿ ಗೊತ್ತಿರಬೇಕು ನಿಮಗೆ ಲೇ ಟು ಮನಾಲಿ ಸಂಪರ್ಕ ಕಲ್ಪಿಸುವ ಒಂದು ರಸ್ತೆ ಬಾರಾನಾಚಲ ಪಾಸ್ ರೋಹಾಂಟಗ್ ಪಾಸ್ ಎರಡರಲ್ಲಿ ಹೋಗುತ್ತೆ ರೀಸೆಂಟ್ ಎಫ್ ಡಿ ಎ ಪ್ರಶ್ನೆ ಇದೇ ರೋಹಾಂಟಗ್ ಪಾಸ್ಗೆ ಅಟಲ್ ಟನಲ್ ಅಂತಂದೇಳಿ ಹೆಸರನ್ನು ಕೊಟ್ವಿ ಅಟಲ್ ಟನಲ್ ಅಂತ ಕೊಟ್ವಿ ಪ್ರಸ್ತುತ ಭಾರತದ ಎರಡನೇ ಅತಿ ಉದ್ದವಾದ ಸುರಂಗ ಮಾರ್ಗ ಅಟಲ್ ಟನಲ್ ನೈನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ನೈನ್ ಪಾಯಿಂಟ್ ಟೂ ಕಿಲೋಮೀಟರ್ ಇರ್ತಕ್ಕಂಥ ರೋಹಾಂಟಿಗ್ ಪಾಸ್ ಅಟಲ್ ಟನಲ್ ಅಂತ ಕರಿತೀವಿ ಹಿಮಾಚಲ ಪ್ರದೇಶದಲ್ಲಿ ಲೇಟು ಮನಾಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಒಳಗೊಂಡ ಈ ಒಂದು ಪಾಸ್ ಇದು ಭಾರತದ ಪ್ರಸ್ತುತ ಎರಡನೇ ಉದ್ದವಾದ ಸುರಂಗ ಮಾರ್ಗವಾಗಿರುತ್ತೆ ಗೊತ್ತಿರಲಿ ಇದಾದ ನಂತರ ನೆಕ್ಸ್ಟ್ ನೋಡ್ಕೊಂಡು ತಗೋಣ ಮತ್ತೆ ಆಯಾ ಪಾಸ್ಗಳು ಬರ್ತಾವಂತಂದೇಳಿ ಅಪೇ ಇಲ್ಲಿ ಈಗ ನಾನು ಹಿಮಾಚಲ ಪ್ರದೇಶ ಮಾತಾಡಿದೆ ಹಿಮಾಚಲ ಪ್ರದೇಶ ಆದಮೇಲೆ ಸ್ವಲ್ಪ ಕೆಳಗಡೆ ಬರೋಣ ಇದು ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಒಂದು ಪಾಸ್ ಇದೆ ಬಹಳ ಇಂಪಾರ್ಟೆಂಟ್ ಪಾಸ್ ಇಲ್ಲಿ ಬರೀತೀನಿ ನೋಡಿ ಕೆಳಗಡೆ ಲಿಪುಲೇಖ ಪಾಸ್ ಲಿಪುಲೇಖ ಈ ಲಿಪುಲೇಖ ಎನ್ನುವಂಥ ಪಾಸ್ ಇದೆ ಅಲ್ಲ ಏನು ಇಂಪಾರ್ಟೆಂಟ್ ಲಿಪುಲೇಖ ಪಾಸ್ ಅಂದ್ರೆ ಅಪಿ ಇಲ್ಲಿ ಕೈಲಾಸ ಶ್ರೇಣಿ ಬರುತ್ತೆ ನೋಡಿ ಆಲ್ರೆಡಿ ಶ್ರೇಣಿಗಳಲ್ಲಿ ಮಾತಾಡಬೇಕಾದ್ರೆ ಲಡಾಖ್ ಶ್ರೇಣಿಯ ಮುಂದುವರೆದ ಭಾಗ ಕೈಲಾಸ ಶ್ರೇಣಿ ಆ ಕೈಲಾಸ ಶ್ರೇಣಿಗೆ ಭಾರತದವರು ಯಾತ್ರೆಗೆ ಹೋಗ್ತಾರೆ ಪವಿತ್ರ ಪ್ರದೇಶ ಅದು ಕೈಲಾಸ ಪರ್ವತ ಅಂದರೆ ಆ ಕೈಲಾಸ ಶ್ರೇಣಿಗೆ ಲಿಪುಲೇಖ ಪಾಸ್ ಮೂಲಕನೇ ಹೋಗ್ತಾರೆ ಈ ಲಿಪುಲೇಖ ಪಾಸ್ ಮೂಲಕನೇ ಆ ಒಂದು ಕೈಲಾಸ ಶ್ರೇಣಿಗೆ ಭಾರತದ ಸ್ಥಳೀಯ ಯಾತ್ರೆಗಳು ಹೋಗುವ ಪಾಸ್ ಯಾವುದಂದ್ರೆ ಲಿಪುಲೇಖ ಪಾಸ್ ಇದೇ ಉತ್ತರಾಖಂಡ್ ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಒಂದು ಪಾಸ್ ಬರುತ್ತೆ ಕಾಂಗ್ರಾ ಪಾಸ್ ಕಾಂಗ್ರಾ ಅಪಿ ಕಾಂಗ್ರಾ ಕಣಿವೆ ಅಂತ ಕರಿತೀವಿ ನೋಡಿ ಕಾಂಗ್ರಾ ಕಣಿವೆ ಅಪಿ ಇದನ್ನು ಪುಷ್ಪ ಕಣಿವೆ ಅಂತ ಕರೀತಾರೆ ಭಾರತದಲ್ಲಿ ಅತಿ ಹೆಚ್ಚು ಹೂವನ್ನು ಒಳಗೊಂಡಿರುವ ಪಾಸ್ ಸುಂದರವಾದ ಪ್ರದೇಶ ನೀನು ವಿಮಾನದಲ್ಲಿ ನಿಂತೇನಾದರೂ ಕಾಂಗ್ರಾ ಪಾಸ್ ನೋಡಿದರೆ ಅಲ್ಲಿ ಬಣ್ಣ ಹಚ್ಚಿರೋ ಥರ ಕಾಣುತ್ತವೆ ಪು ಆ ಒಂದು ಪುಷ್ಪಗಳಿಂದ ಬಣ್ಣ ಪ್ಲೇಸ್ ಪ್ಲೇಸಲ್ಲಿ ಅಂತ ಕಾಣುತ್ತೆ ಅಂಥ ಒಂದು ಒಳ್ಳೆಯ ಪರ್ವತದ ಮೇಲೆ ಏನಾಗಿರ್ತಂದರೆ ಈ ರೀತಿ ಏನಪ್ಪ ಅಂತಂದರೆ ಈ ಪುಷ್ಪಗಳನ್ನು ಹಾಕಿರ್ತಾರೆ ಕಲರ್ಫುಲ್ಲಾಗಿರುತ್ತೆ ಭಾರತದ ಅತಿ ಹೆಚ್ಚು ಪುಷ್ಪವನ್ನು ಒಳಗೊಂಡಿರ್ತಕ್ಕಂಥ ಆಗಿರುತ್ತೆ ಕಾಂಗ್ರಾ ಕಣ್ ಇವೆ ಎಲ್ಲಿದೆ ಅಂದರೆ ಉತ್ತರಾಖಂಡ್ ಕಾಂಗ್ರಾ ಪಾಸ್ ಈ ಕಾಂಗ್ರಾ ಪಾಸ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೇಪಾಳ್ ಈ ಕಡೆ ಚೀನಾ ಮೀನ್ಸ್ ಟಿಬೇಟ್ ಆಕ್ಯುಪೈಡ್ ಪ್ಲೇಸ್ ಈ ಕಡೆ ಉತ್ತರಾಖಂಡ್ ಇಲ್ಲಿ ಒಂದು ಪಾಸ್ ಇದೆ ತಗಲಾ ಪಾಸ್ ತಗಲ ಅದರ ಕೆಳಗಡೆ ಇನ್ನೊಂದು ಪಾಸ್ ಇದೆ ಧರ್ಮ ಪಾಸ್ ಧರ್ಮ ತಗಲ ಪಾಸ್ ಧರ್ಮ ಪಾಸ್ ಇನ್ನೊಂದು ಪಾಸ್ ಬರುತ್ತೆ ನೀತಿಲಾ ಪಾಸ್ ನೀ ತಿ ಲಾ ಪಾಸ್ ನೋಡಿ ತಗಲಾ ಪಾಸ್ ಧರ್ಮ ಪಾಸ್ ನೀತಿಲಾ ಪಾಸ್ ಮೂರು ಪಾಸ್ಗಳು ನೇಪಾಳ್ ಉತ್ತರಾಖಂಡ್ ಆ್ಯಂಡ್ ಟಿಬೆಟ್ ಮೀನ್ ಚೀನಾ ಇವುಗಳ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಒಳಗಿಸುವ ಪಾಸ್ ತಗಲಾ ಪಾಸ್ ನಿತಿಲಾ ಪಾಸ್ ಆ್ಯಂಡ್ ಧರ್ಮ ಪಾಸ್ ಇದಾದ ನಂತರ ಇಲ್ಲಿ ಸಿಕ್ಕಿಂ ಬರೋಣ ಇದು ನೇಪಾಳ್ ಇಲ್ಲಿ ಸಿಕ್ಕಿಂ ಈ ಒಂದು ಬಹಳ ಸರ ಎಕ್ಸಾಮ್ ಕೇಳಿರ್ತಕ್ಕಂಥ ಪಾಸ್ ನತುಲಾ ಪಾಸ್ ನತುಲಾ ನತುಲಾ ಎನ್ನುವಂಥ ಒಂದು ಪಾಸ್ ಇದೆ ಸಿಕ್ಕಿಮ್ಮಲ್ಲಿ ನಲ್ಲಿ ಬರ್ತಕ್ಕಂಥ ಪಾಸ್ ನಿಮಗೆ ಗೊತ್ತಿರಲಿ ಡೋಕ್ಲಾಮ್ ಗಡಿ ವಿವಾದ ಚೀನಾ ಮತ್ತು ಭಾರತದ ನಡುವೆ ಇದೇ ಪ್ರದೇಶದಲ್ಲಿ ಬರುತ್ತೆ ಯಾವಾಗಲೂ ಮಿಲಿಟರಿ ಅಂದ್ರೆ ಭಾರತದ ಆರ್ಮಿ ಅಂಡ್ ಚೀನಾ ಆರ್ಮಿ ಈ ಪ್ರದೇಶದಲ್ಲಿ ಟೆಂಟ್ ಊರಿ ಅಲ್ಲೇ ಇರ್ತಾರೆ ಜಾಸ್ತಿ ಆ ಕಡೆ ಚೀನಾ ಈ ಕಡೆ ಭಾರತ ಬಹಳ ವಿವಾದಾತ್ಮಕ ಪ್ರದೇಶ ಇದು ಡೋಕ್ಲಾಮ್ ಗಡಿ ವಿವಾದ ಅಂತ ನಡೀತಿತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಒಂದು ಸಂದರ್ಭದಲ್ಲಿ ಅದು ನತುಲಾ ಪಾಸ್ ಹತ್ರ ಬರುತ್ತೆ ಭಾರತ ಮತ್ತು ಚೀನಾದ ನಡುವೆ ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆಯನ್ನು ಒಳಗೊಂಡಿರುವ ಪಾಸ್ ನತುಲಾ ಪಾಸ್ ಇದನ್ನ ರೇಷ್ಮೆಯ ಕಣಿವೆ ಅಂತ ಕರೀತಾರೆ ಪ್ರಶ್ನೆ ಹಿಂಗೂ ಕೇಳಬಹುದು ಭಾರತದಲ್ಲಿ ಇರ್ತಕ್ಕಂಥ ರೇಷ್ಮೆ ಕಣಿವೆ ಯಾವುದಂದರೆ ನತುಲಾ ಪಾಸ್ ಎಲ್ಲಿದೆ ಅಂದರೆ ಸಿಕ್ಕಿಂ ಈ ನಥುಲಾ ಪಾಸನ ರೇಷ್ಮೆ ಕಣಿವೆ ಬಿಕಾಸ್ ಭಾರತ ಮತ್ತು ಚೀನಾದ ನಡುವೆ ಪುರಾತನ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ರೇಷ್ಮೆ ಮತ್ತು ಉಣ್ಣೆ ಬಟ್ಟೆ ಸಾರಿ ಉಣ್ಣೆ ಬಟ್ಟೆ ಇಲ್ಲ ರೇಷ್ಮೆ ಮತ್ತು ಹತ್ತಿ ಬಟ್ಟೆ ಚೀನಾದಿಂದ ಜಾಸ್ತಿ ಭಾರತಕ್ಕೆ ಆಮದಾಗ್ತಿತ್ತಲ್ಲ ಈ ಒಂದು ನತುಲಾ ಪಾಸ್ ಎಂಬ ಪ್ರದೇಶದಲ್ಲಿ ಈಗೂ ಸಹ ಏನಾದರೂ ಚೀನಾದಿಂದ ಜಾಸ್ತಿ ಅತಿ ಹೆಚ್ಚು ಸರಕು ಸಾಗಾಣಿಕೆ ಆಗಬೇಕಂದ್ರೆ ಇದೇ ನತುಲಾ ಪಾಸ್ ಮುಖಾಂತರನೇ ಆಗುತ್ತೆ ಅಪಿ ಇಲ್ಲಿ ನಾನು ವೆಸ್ಟ್ ಬೆಂಗಾಲ್ ಬರುತ್ತೆ ಇದು ಸ್ವಲ್ಪ ಮೇಲೋಗಿತ್ತು ಮೇಲೋಗಿ ಈ ಕಡೆ ನೇಪಾಳಿಗೆ ಟಚ್ ಇತ್ತು ಆ ಸೈಡ್ ಭೂತಾನಿಗೆ ಟಚ್ ಇತ್ತು ನಿನ್ನೆ ಮ್ಯಾಪಲ್ಲಿ ನೋಡಿದ್ದೀರಾ ಪಕ್ಕ ತಾನೇ ಈ ಸೈಡ್ ಈ ಕಡೆ ನೇಪಾಳಿಗೂ ಕೈ ಎತ್ತಿದೆ ಈ ಕಡೆ ಭೂತಾನ್ಗೂ ಕೈ ಎತ್ತಿದೆ ಯಾವುದು ವೆಸ್ಟ್ ಬೆಂಗಾಲ್ ಇಲ್ಲಿ ಒಂದು ಪಾಸ್ ಬರುತ್ತೆ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಎರಡರ ಗಡಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪಾಸ್ ಇದೆ ಈ ಪಾಸ್ ಯಾವುದು ಅಂತಂದರೆ ಇಲ್ಲಿ ಬರ್ತಕ್ಕಂಥದ್ದು ಜಿಲ್ಪಿಲಾ ಪಾಸ್ ಜಿಲ್ಪಿ ಲ ಜಿಲ್ಪಿ ಲಾ ಎನ್ನುವಂಥ ಒಂದು ಪಾಸ್ ಇದೆ ನೆನ್ಪಿರ್ಲಿ ಇಲ್ಲಿ ವೆಸ್ಟ್ ಬೆಂಗಾಲ್ನ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ಯಾವುದು ಅಂತಂದರೆ ಕಾಲಿಪಂಗ್ ಇಂಪಾರ್ಟೆಂಟ್ ಪ್ಲೇಸ್ ಕಾಲಿಪಂಗ್ ಕಾಲಿಪಂಗ್ ಮತ್ತು ಟಿಬೇಟಿನ ರಾಜಧಾನಿ ಬರುತ್ತೆ ಈ ಒಂದು ಭಾಗದಲ್ಲಿ ಬರುತ್ತೆ ಟಿಬೇಟಿನ ರಾಜಧಾನಿ ಲಾಸ್ ಲಾಸ್ ಚಿಬೇಟಿನ ರಾಜಧಾನಿ ಲಾಸ್ ಮತ್ತು ಪಶ್ಚಿಮ ಬಂಗಾಳದ ಕಾಲಿಪಂಗ್ ಎಂಬ ಎರಡೂ ಪ್ರದೇಶದ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಒಳಗಿಸುವ ಪಾಸೆ ಈ ಜಿಲ್ಪಿಲಾ ಪಾಸ್ ಯಾವ ಪಾಸ್ ಜಿಲ್ಪಿಲಾ ಪಾಸ್ ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಅರುಣಾಚಲ ಪ್ರದೇಶದಲ್ಲಿ ಒಂದು ಪಾಸ್ ಇದೆ ಅದು ಯಾವುದು ಅಂತಂದರೆ ಇಲ್ಲಿ ಈ ಒಂದು ಭಾಗದಲ್ಲಿ ಬರುತ್ತೆ ಬೊಂಬ್ಡಿ ಲಾ ಪಾಸ್ ಅಪ್ಪಿ ನೆನ್ಪಿಟ್ಟು ಹೇಳ್ಬೇಕಾ ಹೆಸರು ಇವೆಲ್ಲ ಟಿಬೇಟಿಯನ್ನು ವರ್ಡ್ಸು ನಿಮಗೆ ಕಷ್ಟ ಅನಿಸ್ಬೋದು ಹೆಂಗ್ ಪ್ರಶ್ನೆ ಅಂತ ನೆಕ್ಸ್ಟ್ ಹೇಳ್ತೀನಿ ಕೇಳಿ ಇಲ್ಲಿ ಬೊಂಬ್ಡಿ ಲಾ ಪಾಸ್ ನಾನು ಭಾಳ ಆಗಿ ಹೋಗ್ತಾ ಇದ್ದೀನ ಕರೆಕ್ಟ್ ಆಗಿ ತಿಳ್ಕೊರಿ ಎಲ್ಲಿ ಬುಕ್ಕಲ್ಲಿ ಸಿಗಲ್ಲ ಇವು ಎಕ್ಸಾಮಿಗೆ ಬಂದವ ಎಲ್ಲಿ ಬಂದವ ಅಂತಲೂ ಹೇಳ್ತೀನಿ ಬೊಂಬ್ಡಿ ಲಾ ಪಾಸ್ ಬೊಂಬ್ಡಿ ಲಾ ಪಾಸ್ ಎಲ್ಲಿದೆ ಅಂದರೆ ಅರುಣಾಚಲ ಪ್ರದೇಶ್ ಇದು ಎಲ್ಲಿ ಸಂಪರ್ಕ ಕಲ್ಪಿಸುತ್ತದೆ ಅಂದರೆ ಅರುಣಾಚಲ ಪ್ರದೇಶ್ ಮತ್ತು ಟಿಬೇಟಿನ ರಾಜಧಾನಿ ಲಾಸ್ ಅರುಣಾಚಲ ಪ್ರದೇಶ ಮತ್ತು ಟಿಬೇಟಿನ ರಾಜಧಾನಿ ಲಾಸ್ ಎರಡರ ನಡುವೆ ಸಂಪರ್ಕ ಕಲ್ಪಿಸುವ ಪಾಸ್ ಅದೇ ಬೊಂಬ್ಡಿಲಾ ಪಾಸ್ ಈ ಬೊಂಬೀಲಾ ಪಾಸ್ ಆದಮೇಲೆ ನೆಕ್ಸ್ಟ್ ಇದೇ ಅರುಣಾಚಲ ಪ್ರದೇಶದಲ್ಲಿ ಒಂದು ಪಾಸ್ ಇದೆ ದಿಹಾಂಗ್ ಪಾಸ್ ದಿಹಾಂಗ್ ಪಾಸ್ ಇಲ್ಲೋಡಿ ನೋಡಿ ಬೊಂಬ್ಡಿಲಾ ಪಾಸ್ ದಿಹಾಂಗ್ ಪಾಸ್ ಏನು ವಿಶೇಷ ದಿಹಾಂಗ್ ಪಾಸ್ದು ಅಂತಂದರೆ ಅಪ್ಪ ಬ್ರಹ್ಮಪುತ್ರ ನದಿ ಭಾರತ ಎಂಟ್ರಿ ಕೊಡುತ್ತೆ ಬ್ರಹ್ಮಪುತ್ರ ನದಿ ಭಾರತವನ್ನು ಎಂಟ್ರಿ ಕೊಡುವ ಪಾಸ್ ಯಾವುದಂದ್ರೆ ಅದೇ ದಿಹಾಂಗ್ ಪಾಸ್ ಎಲ್ಲಿದೆ ಅಂದರೆ ಅರುಣಾಚಲ ಪ್ರದೇಶ ದಿಹಾಂಗ್ ಪಾಸ್ ದಿಹಾಂಗ್ ಪಾಸ್ ಆದ್ಮೇಲೆ ಇದೇ ಅರುಣಾಚಲ ಪ್ರದೇಶದಲ್ಲಿ ಇನ್ನೊಂದು ಪಾಸ್ ಇದೆ ಅಪ್ಪಿ ಡಿಪು ಪಾಸ್ ಡಿಪು 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 ಎನ್ನುವಂಥ ಪಾಸ್ ಪಿ ಎಸ್ ಐ ಪ್ರಶ್ನೆ ಕೇಳಿದ್ದ ಡಿಪು ಪಾಸ್ ನೇರವಾಗಿ ಕೇಳಿದ್ದ ಚೀನಾ ಮಯನ್ಮಾರ್ ಭಾರತದ ನಡುವೆ ಮೂರರ ನಡುವೆ ಸಂಪರ್ಕ ಕಲ್ಪಿಸುವ ಪಾಸ್ ಡಿಪು ಪಾಸ್ ಡಿಪು ಪಾಸ್ ಅರುಣಾಚಲ ಪ್ರದೇಶದಲ್ಲಿದೆ ನೇಪಾಳ್ ಚೀನಾ ಭಾರತದ ನಡುವೆ ಆರ್ಥಿಕ ಚಟುವಟಿಕೆಯನ್ನು ಒದಗಿಸುವ ಪಾಸ್ ಆಗಿರುತ್ತೆ ಡಿಪು ಪಾಸ್ ಇಲ್ಲಿ ಅಸ್ಸಾಂ ಬರುತ್ತೆ ಅಸ್ಸಾಂದಲ್ಲಿ ಒಂದು ಪಾಸ್ ಇದೆ ಅದರ ಹೆಸರೇ ಸುರ್ಮಾ ಪಾಸ್ ನೆನ್ಪಿಟ್ಕೋಬೇಕು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ ಸುರ್ಮಾ ಸುರ್ಮಾ ಎನ್ನುವಂತ ಪಾಸ್ ಇದೆ ಅಸ್ಸಾಂ ಅಲ್ಲಿ ಬರುತ್ತೆ ಅರುಣಾಚಲ ಪ್ರದೇಶ ಮೇಲ್ಗಡೆ ಒಳಗಡೆ ಮಿಡಲ್ ಅಸ್ಸಾಂ ಅಸ್ಸಾಂ ನಲ್ಲಿ ಸುರ್ಮಾ ಎನ್ನುವಂತಹ ಪಾಸ್ ಇದೆ ಇದು ಅಸ್ಸಾಂ ಅಲ್ಲಿ ಪಾಸ್ ಆಗಿರುತ್ತೆ ಅಪ್ಪ ಇನ್ನೊಂದು ಪಾಸ್ ಇಲ್ಲಿ ಮಿಸ್ ಆಗಿತ್ತು ಇಲ್ಲಿ ಹೇಳ್ತೀನಿ ನೋಡಿ ಹಿಮಾಚಲ ಪ್ರದೇಶ ಒಂದು ಪಾಸ್ ಇದೆ ಈ ಭಾಗದಲ್ಲಿ ಬರುತ್ತೆ ಅದರ ಹೆಸರೇ ಶಿಫ್ಕಿಲಾ ಪಾಸ್ ಶಿಫ್ಕಿಲಾ ಶಿಫ್ಕಿಲಾ ಎನ್ನುವಂಥ ಪಾಸ್ ಇದೆ ವಿಶೇಷ ಏನು ಗೊತ್ತೇನು ಸಟ್ಲೇಜ್ ನದಿ ಸಿಂಧು ನದಿಯ ಉಪನದಿ ಸಟ್ಲೇಜ್ ನದಿ ಭಾರತವನ್ನು ಎಂಟ್ರಿ ಕೊಡುವ ಪಾಸ್ ಇದು ಸಟ್ಲೇಜ್ ನದಿ ಭಾರತವನ್ನು ಎಂಟ್ರಿ ಕೊಡುವ ಪಾಸ್ ಆಗಿರುತ್ತೆ ಶಿಫ್ಕಿಲಾ ಪಾಸ್ ಓಕೆ ಇನ್ನೊಮ್ಮೆ ರಿವಿಝನ್ ಮಾಡ್ತೀನಿ ಎಲ್ ನಿಮಿಷದಾಗ ಕರೆಕ್ಟಾಗಿ ನೋಡ್ಕ್ರಿ ಎಲ್ಲ ಪಾಸ್ ಇಂಪಾರ್ಟೆಂಟು ಒಂದು ಬನಿಹಾಲ್ ಪಾಸ್ ಕಾರಾಕೋರಂ ಶ್ರೇಣಿಯಲ್ಲಿದೆ ಇದು ಆದ್ಮೇಲೆ ಬುರ್ಜಿಲಾ ಪಾಸ್ ಭಾರತ ಮತ್ತು ಚೀನಾದ ನಡುವೆ ಭಾರತ ಪಾಕಿಸ್ತಾನ ನಡುವೆ ಆರ್ಥಿಕ ಚಟುವಟಿಕೆ ಇದು ಜೋರ್ಜಿಲಾ ಪಾಸ್ ಇದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಲೇಟು ಕಾಶ್ಮೀರಕ್ಕೆ ಸಂಪರ್ಕ ಕಲ್ಪಿಸುವ ಪಾಸ್ ಜುರ್ಜಿಲಾ ಪಾಸ್ ಕಾರಾಕೋರಂ ಪಾಸ್ ಅಗಿಲ್ ಪಾಸ್ ಚೋಯೋ ಪಾಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಬಾರಾನಾಚಲ ಪಾಸ್ ಶಿಫ್ಕಿಲಾ ಪಾಸ್ ರೋಹಾಂಟ್ ಪಾಸ್ ಕಾಂಗ್ರಾ ಪಾಸ್ ನೆಕ್ಸ್ಟ್ ಲಿಪುಲೇಕಾ ನೆಕ್ಸ್ಟ್ ತಗಲ ಧರ್ಮ ನೀತಿಲಾ ಪಾಸ್ ಇಲ್ಲಿ ಬಂದರೆ ಸಿಕ್ಕಿಮಲ್ಲಿ ನತುಲ್ಲಾ ಪಾಸ್ ಜಿಲ್ಪಿಲಾ ಪಾಸ್ ಬೊಂಬ್ಡಿಲಾ ಪಾಸ್ ದಿಹಾಂಗ್ ಪಾಸ್ ಡಿಪು ಪಾಸ್ ಆ್ಯಂಡ್ ಸುರ್ಮಾ ಪಾಸ್ ಪ್ರಶ್ನೆ ಈಸಿಯಾಗಿ ಎಲ್ಲಿ ಯಾವ ರೀತಿ ಕೇಳ್ತಾನಂದ್ರೆ ಪಿ ಸಿ ಗಿಲ್ಲಿ ಪ್ರಶ್ನೆ ಬರಲ್ಲ ಪಿ ಎಸ್ ಆಗಿ ಹೆಂಗ್ ಪ್ರಶ್ನೆ ಕೇಳ್ತಾನಂತಂದರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ ಅಂದರೆ ಉತ್ತರ ಕನ್ನದಲ್ಲಿ ಯಾವ್ಯಾವ ಅವೆಲ್ಲ ಪಾಸ್ ಗೊತ್ತಿರಬೇಕು ಹಿಮಾಚಲ ಪ್ರದೇಶದಲ್ಲಿ ಯಾವ ಬರ್ತಾವೆ ಎಲ್ಲ ಗೊತ್ತಿರಬೇಕು ಜಮ್ಮು ಕಾಶ್ಮೀರ್ ಲಡಾಖ್ ಭಾಗದಲ್ಲಿ ಯಾವ ಬರ್ತವೆ ಅರುಣಾಚಲ ಪ್ರದೇಶ ಈ ಒಂದು ಭಾಗದಲ್ಲಿ ಇಲ್ಲಿ ಈ ಕೆಳಗಡೆ ಸ್ವಲ್ಪ ಅಸ್ಸಾಮಲ್ಲಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಅಂತ ಗೊತ್ತಿರಬೇಕು ಯಾವ್ಯಾವ ರಾಜ್ಯದಲ್ಲಿ ಇದ್ದಾವೆ ಅಂತ ಕೇಳೋಣ ಭಾಳ ಸರೆ ಕೇಳಿದ್ದು ನತುಲಾ ಪಾಸ್ ನತುಲಾ ಪಾಸ್ ಭಾಳ ಸರಿ ಕೇಳಿದಾನೆ ಇಲ್ಲಿ ನೋಡಿ ಸ್ವಲ್ಪ ಡೆಪ್ತ್ ಏನು ಹೋಗ್ತಾರೆ ಅಂತಂದರೆ ಸ್ವಲ್ಪ ಭಾರತಕ್ಕೆ ಬ್ರಹ್ಮಪುತ್ರ ನದಿ ಯಾವ ಪಾಸ್ ಮುಖಾಂತರ ಎಂಟ್ರಿ ಕೊಡುತ್ತೆ ಸಟ್ಲೇಜ್ ನದಿ ಯಾವ ಪಾಸ್ ಮುಖಾಂತರ ಎಂಟ್ರಿ ಕೊಡುತ್ತೆ ನ್ಯಾಷನಲ್ ಹೈವೇ ಫಸ್ಟ್ ಯಾವ ಪಾಸ್ ಮುಖಾಂತರ ಹೋಗುತ್ತೆ ಹೌದಾ ಯಾವ ಶ್ರೇಣಿಯಲ್ಲಿ ಈ ಅಗಿಲ್ ಪಾಸ್ ಯಾವ ಶ್ರೇಣಿಯಲ್ಲಿದೆ ಕಾರಾಕೋರಮ್ ಶ್ರೇಣಿಯಲ್ಲಿ ಬರುತ್ತೆ ಹೌದಾ ಹಾಗಾದರೆ ಬನಿಹಾಲ್ ಪಾಸ್ ಯಾವ ಶ್ರೇಣಿಯಲ್ಲಿದೆ ಪೀರ್ ಪಂಜಾಲ್ ಶ್ರೇಣಿಯಲ್ಲಿದೆ ಈ ರೀತಿ ಸ್ವಲ್ಪ ಡೆಪ್ ಇಳಿತಾನೆ ಪ್ರಶ್ನೆಗಳನ್ನು ಇಳುಕೊಂಡು ನೇರವಾಗಿ ಪಿ ಸಿ ಪಿ ಎಸ್ ಐ ಪಿ ಸಿ ಕೇಳಲೇವು ಪಾಸ್ಗಳನ್ನ ಪಿ ಎಸ್ ಐ ಕೇಳಿದನೇ ಪಾಸ್ಗಳು ಪಕ್ಕ ಪಿ ಎಸ್ ಐ ಇದ್ದಾನೆ ಇಲ್ಲಿ ಕೇಳತಕ್ಕಂಥ ಪಾಸಲ್ಲಿ ಒಂದು ಎಂಟು ಪಾಸ್ ಆಲ್ರೆಡಿ ಬಂದು ಹೋಗಿರ್ತಕ್ಕಂಥ ಪಾಸ್ಗಳಿದ್ದಾವೆ ಹಾಗಾಗಿ ಪಾಸ್ಗಳು ಯಾವ್ಯಾವ ರಾಜ್ಯದಲ್ಲಿದ್ದಾವೆ ಯಾವ್ಯಾವ ರಾಜ್ ರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸಕತ್ತವ ಅದನ್ನು ಇದನ್ನು ಕರೆಕ್ಟಾಗಿ ನೋಡ್ಕೊರಿ ಇವಿಷ್ಟು ಏನಿವು ಕಣಿವೆ ಮಾರ್ಗಗಳು ಪಾಕಿಸ್ತಾನದಲ್ಲಿ ಎರಡು ಪಾಸ್ ಇದ್ದಾವೆ ಇಂಪಾರ್ಟೆಂಟ್ ಪಾಸ್ ಇಲ್ಲಿ ಸುಲೆಮಾನ್ ಶ್ರೇಣಿ ಅಂತ ನೋಡಿದ್ವಿ ಆ ಸುಲೆಮಾನ್ ಶ್ರೇಣಿಯಲ್ಲಿ ಎರಡು ಪಾಸ್ ಬರ್ತವೆ ಒಂದು ಯಾವುದು ಪಾಸಪ್ಪ ಅಂತಂದರೆ ಇಲ್ಲಿ ಬರಿತೀನಿ ನೋಡಿ ಪಾಕಿಸ್ತಾನ ಅಂತ ಬರದೇ ಬರಿತೀನಿ ಪಾಕಿಸ್ತಾನದಲ್ಲಿ ಈ ಎರಡು ಪಾಸ್ ಇದ್ದಾವೆ ಒಂದು ಕಾಣಿಸ್ತಿಲ್ವಾ ಹಾಂ ಇಲ್ಲಿ ಪಾಕಿಸ್ತಾನ್ ಪಾಕಿಸ್ತಾನದಲ್ಲಿ ಈ ಈಗ ಎರಡು ಪಾಸ್ ಬರ್ತವೆ ಅಪ್ಪಿ ಗೊತ್ತಿರಲಿ ಕೈಬರ್ ಪಾಸ್ ಆ್ಯಂಡ್ ಬೋಲಾನ್ ಪಾಸ್ ಕೈಬರ್ ಪಾಸ್ ಆ್ಯಂಡ್ ಬೋಲಾನ್ ಪಾಸ್ ಗೊತ್ತಿರಲಿ ನಿಮಗೆ ಕೈಬರ್ ಪಾಸ್ ಆ್ಯಂಡ್ ಬೋಲಾನ್ ಪಾಸ್ ಇವೇ ಪಾಸ್ ಮುಖಾಂತರನೇ ಅಲೆಕ್ಸಾಂಡರ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು ಕೈಬರ್ ಪಾಸ್ ಮತ್ತು ಬೊಲಾನ್ಪ್ರಾಸ್ ಮೂಲ ಮೂಲಕವೇ ಭಾರತವನ್ನು ಎಂಟ್ರಿ ಕೊಟ್ಟು ಪೌರವ ಪೌರಸ್ ಎನ್ನುವಂಥ ವ್ಯಕ್ತಿಯ ಮೇಲೆ ಯುದ್ಧವನ್ನು ಮಾಡಿದ್ದು ಹೌದಾ ಈ ಅಂಬಿ ಎನ್ನುವಂಥ ದೇಶದ್ರೋಹಿಯ ಸಹಾಯವನ್ನು ಪಡೆದುಕೊಂಡು ಭಾರತಕ್ಕೆ ಬರ್ತಾನೆ ಅಲೆಕ್ಸಾಂಡರ್ ಹಾವು ಎರಡು ಪಾಸ್ ಕೈಬರ್ ಪಾಸ್ ಆ್ಯಂಡ್ ಬೊಲಾನ್ ಪಾಸ್ ಮೂಲಕನೇ ಬಂದಿರ್ತಾನೆ ಸುಲೆಮಾನ್ ಶ್ರೇಣಿ ದಾಟಿಕೊಂಡು ಭಾರತಕ್ಕೆ ಇವು ಪ್ರಪಂಚದ ಪ್ರಮುಖ ಸಾರಿ ನಮ್ಮ ಭಾರತದ ಪ್ರಮುಖ ಕಣಿವೆ ಮಾರ್ಗಗಳು ಇಷ್ಟು ಗೊತ್ತಿರಬೇಕು ಕಣಿವೆ ಮಾರ್ಗ ಈಗ ನೆಕ್ಸ್ಟ್ ಹೋಗ್ತೀನಿ ಏನಂದ್ರೆ ಗಿರಿಧಾಮಗಳು ಇಲ್ಲಿ ಕಣಿವೆದಾಗ ಯಾವ್ದಾದ್ರೂ ಪಾಸ್ ಸ್ವಲ್ಪ ಡೌಟ್ ಇದ್ರೆ ಕೇಳ್ಕೊಳ್ಳಿ ನಾ ಆನ್ಸರ್ ಮಾಡ್ತೇನೆ ಹೋಗುತ್ತಂತ ಹೇಳಿದ್ನಲ್ಲ ಪಶ್ಚಿಮ ಬಂಗಾಳದ ಕಾಲಿಪಂಗ್ 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 ಟು ಟಿಬೇಟಿನ ಲಾಸ್ ಯಾವ ಪಾಸ್ ಅಂದ್ರೆ ಜಿಲ್ಪಿಲಾ ಪಾಸ್ ಅಸ್ಸಾಂ ಅಸ್ಸಾಂದಲ್ಲಿ ಯಾವ ಪಾಸ ಸುರ್ಮಾ ಸುರ್ಮಾ ಪಾಸ್ ಎನ್ ಎಚ್ ಒನ್ ಎನ್ ಎಚ್ ಒನ್ ಏನ ಎನ್ ಎಚ್ ಒನ್ ಎನ್ ಎಚ್ ಒನ್ ಹೋಗ್ತಂದ್ರೆ ಇದು ಜುರ್ಜಿಲಾ ಪಾಸ್ ರಾಷ್ಟ್ರಕ್ಕಿಲ್ಲ ಅದು ಅಸ್ಸಾಂ ಒಳಗಾಗಿ ಬಿಡುತ್ತಲ್ಲ ಯಾಕಂದ್ರೆ ಅರುಣಾಚಲ ಪ್ರದೇಶದ ಮೇಲೆ ಅಸ್ಸಾಂ ಬರುತ್ತೆ ಒಳಗಡೆ ಭಾರತದಲ್ಲಿ ಇದೆ ಅದು ಪಾಸ್ ಏನಪ್ಪಿ ಬ್ರಹ್ಮಪುತ್ರ ನದಿ ಎಂಟ್ರಿ ಕೊಡುವ ಪಾಸ್ ಇದು ದಿಹಾಂಗ್ ಪಾಸ್ ಬ್ರಹ್ಮಪುತ್ರ ನದಿ ಎಂಟ್ರಿ ಕೊಡುತ್ತೆ ಭಾರತಕ್ಕೊಳ ಅಂದ್ರೆ ಎರಡು ಪರ್ವತದ ನಡ ಹರಿತೈತೆ ನದಿ ಪರ್ವತ ಮೇಲೆ ಹರಿತೈತೆ ಹಾಂ ಮತ್ತೆ ಪರ್ವತ ನಡಕ್ಕೆ ಬರಬೇಕು ನ ನದಿ ಅಂತಂದರೆ ಎರಡು ಕಡಿವೆ ನಡಕ್ಕೆ ಹೋಗ್ತಿರ್ತಲ್ಲ ಅದು ಹಾಗಾಗಿ ಕೆಲವು ರಸ್ತೆ ಇರ್ತವೆ ಕೆಲವು ನದಿಗಳಿರ್ತವೆ ಮತ್ತೆ ಇಲ್ಲಿ ಇಲ್ಲಿ ಕೋಗೋಣ ಸ್ಕ್ರೀನ್ಶಾಟ್ ಹುಡ್ಕೊರಿ ಸ್ಕ್ರೀನ್ಶಾಟ್ ಹುಡ್ಕೋರಿ शिफकिला हिमाचल प्रदेश शिफ्किला, शिफ्किला पास आयता हमें टेक अ स्क्रीनशाट जल्दी ओडको डिपो पास ಸಂಪರ್ಕ ರಾಜ್ಯ ಪಿ ಡಿಪು ಪಾಸ್ ಇರದೇ ಅರುಣಾಚಲ ಪ್ರದೇಶದಲ್ಲಿ ಬಟ್ ಮೂರು ರಾಷ್ಟ್ರ ಸಂಪರ್ಕ ಇದೆ ಒಂದು ಚೀನಾ ಒಂದು ಭಾರತ ಇನ್ನೊಂದು ಮಯನ್ಮಾರ್ ಇದು ಪ್ರಶ್ನೆ ಕೇಳಿದ್ದ ಪಿ ಎಸ್ ಐಗೆ ಎರಡ್ ಸಾವಿರದ ಹದಿನೇಳು ಮೇ ಬಿ ಹದಿನಾರು ಹದಿನೇಳರ ಕೇಳಿದ್ದನ ಪಿ ಪ್ರಶ್ನೆ ಕೇಳಿದ್ದ ಓಕೆ ಹೋಗೋಣ ಮುಂದಕ್ಕೆ ಯು ಪಾಸ್ ನೆಕ್ಸ್ಟ್ ಮಾತಾಡ್ತ ಇರೋ ಒಂದು ವಿಷಯ ಏನಪ್ಪ ಅಂತಂದ್ರೆ ಪ್ರಮುಖ ಗಿರಿಧಾಮಗಳು ಇನ್ನೊಂದು ಪೇಜ್ ತೊ ಇದು ಮಾಡ್ಕೊಂಬಿಡಿ ತೊಗೊಂಡ್ಬಿಡಿ ಅಲ್ಲಿ ಒಂದು ಮತ್ತೆ ಸೇಮ್ ಆ್ಯಸ್ ಎ ಮ್ಯಾಪ್ ಹೌದಾ ಜಲ್ದಿ ಮುಗಿಸ್ತೀನಿ ಇವೆರಡು ಗಿರಿಧಾಮ ಮತ್ತು ಡೋನ್ಸ್ಗಳು ಇವತ್ತು ಗಿರಿಧಾಮ ಡೋನ್ಸ್ ಮುಗಿಸ್ಕೊಂಡು ನಾಳೆ ನಾನು ಉತ್ತರದ ಮೈದಾನಕ್ಕೆ ಇಳಿತೀನಿ ಇವತ್ತಿನ್ನೂ ಹಿಮಾಲಯ ಮಾತಾಡ್ತಾ ಇದ್ದೀನಿ ಭಾಳ ಡೆಪ್ತ್ ಇದೆ ಚೆನ್ನಾಗಿ ಓದ್ಕೋಬೇಕು ಅದು ಸ್ಕ್ರೀನ್ಶಾಟ್ ಇದು ಮಾಡಿ ಅವ್ರಿಗೆ ಹೇಳ್ತೀವಿ ಅದಕ್ಕೆ ಇದಾಗ್ತಾರೆ ತಗೋ ಓಕೆನಾ ನನ್ನ ಹಳೆ ವಿದ್ಯಾರ್ಥಿ ಯಾರಾದರೂ ಇದ್ದೀರಾ ಇದರಲ್ಲಿ ಇದೀರಾ ಈ ಈಗಲ್ ಎಷ್ಟೇ ಬ್ಯಾಚು ಇಲ್ಲ 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 ನಾನು ಇಂಡಿಯಾ ನಿಮಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮೇ ಬಿ ಅದೇ ಮತ್ತೆ ನನಗೆ ಇಂಡಿಯಾಕ್ಕೆ ಬಂದಿಲ್ಲ ನಾನು ನಿಮಗಿನ್ನ ಬಟ್ ಇಂಡಿಯಾಗೆ ಬಂದವರು ಯಾರು ಇಲ್ಲಲ್ಲ ನನ್ನ ಹತ್ರ ಇವು ಇಮೇಜಸ್ ಇದಾವೆ ಈಗ ಈಗ ಏನು ಹೇಳ್ತಾ ಇದೀನಿ ಅವೆಲ್ಲ ಇದಾವೆ ನಾನು ಫೋಟೋ ಅವ್ರ ಕೈ ಕೊಡ್ತೀನಿ ಅವ್ರು ನಿಮಗೆ ಇದು ಮಾಡ್ತಾರೆ ಮೆಸೇಜ್ ಓಕೆನಾ ಓಕೆ ನೋಡಿ ನೆಕ್ಸ್ಟ್ ಗಿರಿಧಾಮಗಳು ಕೇಳ್ಕೊಳ್ಳಿ ಇಂಪಾರ್ಟೆಂಟು ಇದೇ ಹಿಮಾಲಯ ಶ್ರೇಣಿಗಳಲ್ಲೇ ಬರ್ತವೆ ಮ್ಯೂಟ್ ಮಾಡ್ಕೊಳ್ಳಿ ಅದು ಸ್ಪೀಕರ್ ಇಟ್ಟಿರಿ ನೋಡಿ ಯಾರು ಸ್ಪೀಕರ್ ಇಡಬೇಡಿ ಪ್ಲೀಸ್ ಗಿರಿಧಾಮ ಗಿರಿಧಾಮಗಳು ಎಸ್ ನೋಡಿ ಗಿರಿ ಎಂದರೆ ಶಿಖರ ಧಾಮ ಎಂದರೆ ಪ್ರದೇಶ ಅಂದರೆ ಗಿರಿಗಳ ನಡುವಿನ ಪ್ರದೇಶಕ್ಕೆ ನಾವು ಗಿರಿಧಾಮ ಅಂತ ಕರಿತೀವಿ ಯಾವ ರೀತಿ ಇರುತ್ತೆ ಗಿರಿಧಾಮಗಳಂದರೆ ನಾನು ಒಂದು ಪ್ರದೇಶದಲ್ಲಿ ನಿಂತ್ಕೊಂಡು ನೀನು ಸುತ್ತ ಆದರೂ ನೋಡು ತಿರುಗಿ ಯಾವ ಸೈಡ್ ಅಂದ್ರೆ ನೋಡು ದೂರದಲ್ಲಿ ಪರ್ವತಗಳ ಸಾಲಿರ್ತವೆ ಸುತ್ತ ಪರ್ವತ ಇರ್ತವೆ ನಡಕ್ಕೆ ವಿಶಾಲವಾದ ಪ್ರದೇಶ ಇರತ್ತೆ ಒಂಥರ ಲ್ಯಾಂಡ್ ನೋಡಕ ಸುಂದರವಾದ ಪ್ರದೇಶ ಅಚ್ಚ ಹಸರದಿಂದ ಹಲವಾರು ಮರಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಸುತ್ತಲೂ ಪರ್ವತದ ನಡುವೆ ಇರುವ ಪ್ರದೇಶ ಗಿರಿಧಾಮ ಅವು ಹಿಮಾಲಯ ಮಧ್ಯ ಹಿಮಾಲಯ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ ಗಿ ಗಿರಿಧಾಮಗಳು ಆ ಮಧ್ಯ ಹಿಮಾಲಯ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಒಂದು ಗಿರಿಧಾಮಗಳು ಹಿಮಾಲಯ ಶ್ರೇಣಿಯಲ್ಲಿ ಕಾಡುಗಳವೆಲ್ಲ ಈ ರೀತಿ ಗಿರಿಧಾಮಗಳು ಯಾವ ಯಾರ ರಾಜ್ಯದಲ್ಲಿ ಇದಾವಂತೇಳಿ ನೀವು ಅಲ್ಲಿ ಬರ್ಕೊಂತ ಹೋಗಿ ಆಮೇಲೆ ಮ್ಯಾಪಲ್ಲೇ ಹಾಕೊಳ್ಳಿ ರಾಜ್ಯಗಳನ್ನ ಹಾಕಿರ್ತೀನಿ ಅಲ್ಲಿ ಅಷ್ಟೇ ಹಾಕೊಳ್ಳಿ ಎಲ್ಲೆಲ್ಲಿ ಬರ್ತಾವ ಬರ್ತಾವಂತ ನಾವು ಹೋಗ್ತೀನಿ ಅಷ್ಟೇ ಗಿ ಗಿರಿಧಾಮಗಳು ಯಾವ ಯಾರ್ಯದಲ್ಲಿ ಇದಾವೆ ಅಂತೇಳಿ ಬಹಳ ಇಂಪಾರ್ಟೆಂಟ್ ಗಿರಿ ಎಂದರೆ ಶಿಖರ ಧಾಮ ಎಂದರೆ ಪ್ರದೇಶ ಗಿರಿಗಳ ನಡುವಿನ ಧಾಮ ಅಂದರೆ ಪರ್ವತದ ನಡುವಿನ ವಿಶಾಲವಾದ ಪ್ರದೇಶಗಳಿಗೆ ನಾವು ಗಿರಿಧಾಮ ಧಾಮ ಅಂದ್ರೆ ತಂಗುವ ಪ್ರದೇಶ ಅಂತ ಅರ್ಥ ಕೊಡುತ್ತೆ ಅಂತ ಹೇಳ್ತೀನಿ ಅಲ್ಲಿ ಬರ್ಕೊಂತ ಹೋಗ್ಬಿಡಿ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾದ ಗಿರಿಧಾಮಗಳು ಬರ್ತವೆ ಗುಲ್ಮಾರ ಮತ್ತು ಚಕ್ರತ ಗುಲ್ಮಾರ ಮತ್ತು ಚಕ್ರತ ಈ ಒಂದು ಭಾಗದಲ್ಲಿ ಅಪ್ಪ ಗಿರಿಧಾಮಗಳು ನನಗೆ ಇಲ್ಲಿ ತೋರ್ಸಕ್ ಬರಲ್ಲ ಪಾಸ್ ತೋರ್ಸ ಯಾಕಂದ್ರೆ ಮತ್ತೆ ಪರ್ವತ ಇಳಿಸಿ ನಡಕಧಾಮ ತೋರ್ಸದಾಗಲ್ಲ ಯಾವ ಯಾ ರಾಜ್ಯ ಯಾವ ಯಾ ಪ್ರದೇಶ ಅಲ್ಲಿ ನೋಟ್ ಡೌನ್ ಹೋಗಿ ಇಲ್ಲಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಪ್ರಮುಖವಾದ ಎರಡು ಗಿರಿಧಾಮಗಳಿದಾವೆ ಒಂದು ಗುಲ್ಮಾರ ಗುಲ್ಮಾರ ಇನ್ನೊಂದು ಚಕ್ರತ ಚಕ್ರತ ಇಂಪಾರ್ಟೆಂಟ್ ಚಕ್ರತ ಭಾರತದ ಗಿರಿಧಾಮಗಳ ರಾಣಿ ಎಂದೇ ಕರೆಸಿಕೊಳ್ಳುತ್ತೆ ಭಾರತದ ಗಿರಿಧಾಮಗಳ ರಾಣಿ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಬಂದರೆ ಉದಕಮಂಡಲ ಊಟಿ ನಾನು ಹಿಮಾಲಯ ಮಾತಾಡಕತ್ತೀನಿ ಹಿಮಾಲಯದಲ್ಲಿ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೆಸಿಕೊಳ್ಳುತ್ತೆ ಚಕ್ರತ ಇನ್ನು ಜಮ್ಮು ಕಾಶ್ಮೀರ್ ಇವೆರಡು ಗುಲ್ಮಾರ್ ಮತ್ತು ಚಕ್ರತ ಇಲ್ಲಿ ಲಡಾಖ್ ಅಲ್ಲಿ ಒಂದು ಗಿರಿಧಾಮ ಬರುತ್ತೆ ಅದರ ಹೆಸರು ಡ್ರಾಸ್ ಡ್ರಾಸ್ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಪ್ರದೇಶ ಡ್ರಾಸ್ ನೆನಪಿಟರಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವುದು ಎಲ್ಲಿ ವೆರಿ ಗುಡ್ ರಾಜಸ್ಥಾನದ ಗಂಗಾನಗರ್ ಅದರಂಗ್ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಪ್ರದೇಶ ಡ್ರಾಸ್ ಇದು ಒಂದು ಗಿರಿಧಾಮ ಎಲ್ಲಿದೆ ಅಂದರೆ ಲಡಾಖ್ ಇವೆರಡು ಜಮ್ಮು ಕಾಶ್ಮೀರ ಇವೆರಡು ಜಮ್ಮು ಮತ್ತು ಕಾಶ್ಮೀರ್ ಇದು ಬರೋದು ಲಡಾಖ್ ಲಡಾಖ್ ಭಾಗದಲ್ಲಿ ಬರುತ್ತೆ ನೆಕ್ಸ್ಟ್ ಈಗ ನಾನು ಹಿಮಾಚಲ ಪ್ರದೇಶದಲ್ಲಿ ನೋಡೋಣ ಈ ಒಂದು ಭಾಗ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಕುಲು ಎನ್ನುವ ಗಿರಿಧಾಮ ಇದೆ ಶಿಮ್ಲಾ ಎನ್ನುವ ಗಿರಿಧಾಮ ಇದೆ ಓಕೆ ಶಿಮ್ಲಾ ಕುಲು ಶಿಮ್ಲಾ ಧರ್ಮಶಾಲಾ ಎನ್ನುವ ಒಂದು ಗಿರಿಧಾಮ ಇದೆ ಧರ್ಮಶಾಲ ಧರ್ಮಶಾಲಾ ಕುಲು ಹೌದಾ ನೆಕ್ಸ್ಟ್ ಶಿಮ್ಲಾ ಧರ್ಮಶಾಲಾ ಇನ್ನೊಂದು ತಟ್ಸಪಾನಿ ತಟ್ಸಪಾನಿ ನೋಡಿ ಕುಲು ಶಿಮ್ಲಾ ಧರ್ಮಶಾಲಾ ತಟ್ಸಪಾನಿ ಎನ್ನುವ ಗಿರಿಧಾಮಗಳಲ್ಲಿ ಇದಾವೆ ಅಂತಂದ್ರೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಆದ್ಮೇಲೆ ನೆಕ್ಸ್ಟ್ ನಾವು ಬರೋಣ ಎಲ್ಲಿ ಅಂತಂದ್ರೆ ಈ ಒಂದು ಭಾಗ ಎಲ್ಲಪ್ಪ ಅಂತಂದ್ರೆ ಈ ಒಂದು ಉತ್ತರಖಂಡ್ ಇದು ಅವತ್ತು ತಾನೇ ಉತ್ತರಖಂಡ್ ತಾನೆ ಹಾ ಈ ಉತ್ತರಾಖಂಡ್ ಭಾಗದಲ್ಲಿ ಪ್ರಮುಖವಾದಂತ ಒಂದು ಗಿರಿಧಾಮ ಇದೆ ಈ ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ಗಿರಿಧಾಮಂದ್ರೆ ಮಸ್ಸೂರಿ ಮಸ್ಸೂರಿ ಗಿರಿಧಾಮ ಗೊತ್ತಿರಲಿ ಮಸ್ಸೂರಿ ಎನ್ನುವಂಥ ಗಿರಿಧಾಮ ಬರುತ್ತೆ ಆಮೇಲೆ ಇಲ್ಲಿ ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಇಲ್ಲಿ 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 ಇದೆ ನೋಡಿ ಪಶ್ಚಿಮ ಬಂಗಾಳ ಇದು ಪಶ್ಚಿಮ ಬಂಗಾಳ ಬರುತ್ತೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಗಿರಿಧಾಮ ಇದೆ ಡಾರ್ಜಿಲಿಂಗ್ ಇಂಪಾರ್ಟೆಂಟ್ ಭಾರತದಲ್ಲಿ ಅತಿ ಹೆಚ್ಚು ಏನ್ ಬೆಳೀತಾರೆ ಇಲ್ಲಿ ಡಾರ್ ಡಾರ್ಜಿಲಿಂಗ್ ವೆರಿ ಗುಡ್ ಚಹಾ ಚಹಾಗ ತುಂಬಾ ಫೇಮಸ್ ನೀವು ಜಾಸ್ತಿ ಗ್ರೀನ್ ಟೀ ಏನು ಕುಡಿತೀರಲ್ಲ ಗ್ರೀನ್ ಟೀ ಫೇಮಸ್ ಡಾರ್ಜಿಲಿಂಗ್ ಹಿಮಾಚ ಸಾರಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಈ ಉತ್ತರಾಖಂಡದಲ್ಲಿ ಮಸೂರಿ ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಎನ್ನುವಂಥ ಪ್ಲೇಸ್ ಇದೆ ಇಲ್ಲಿ ಮೇಲ್ಗಡೆ ಸಿಕ್ಕಿಂ ಸಿಕ್ಕಿಂನ ರಾಜಧಾನಿ ಯಾವುದು ಗ್ಯಾಂಗ್ಟಾಕ್ ಈ ಗ್ಯಾಂಗ್ ಟಾಕ್ ಒಂದೇನಪ್ಪ ಅಂತಂದ್ರೆ ಗಿರಿಧಾಮವಾಗಿರುತ್ತೆ ಇದಾದ್ಮೇಲೆ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಪ್ರಮುಖವಾದ ಗಿರಿಧಾಮ ಇದೆ ಕೋನ್ಸ್ ಕೋನ್ಸ್ ತವಾಂಗ್ ಕೋನ್ಸ್ ತವಾಂಗ್ ಎನ್ನುವಂತ ಎರಡು ಗಿರಿಧಾಮಗಳು ಇನ್ನೊಂದಿದೆ ರೋಯಿಂಗ್ ರೋಯಿಂಗ್ ಅಪಿ ಗಿರಿಧಾಮಗಳು ಇಲ್ಲಿ ಪ್ರಶ್ನೆ ಅಂತ ಹೇಳ್ತೀನಿ ನೋಡಿ ಒಂದು ಕೊಡ್ತಾನೆ ಡಾರ್ಜಿಲಿಂಗ್ ಕೊಡ್ತಾನೆ ಎನ್ನುವ ಗಿರಿಧಾಮ ಎಲ್ಲಿದೆ ಪಶ್ಚಿಮ ಬಂಗಾಳ ಇಲ್ಲ ಉತ್ತರಾಖಂಡ್ ಮಸ್ಸೂರಿ ಇಲ್ಲ ಇಲ್ಲಿ ಹಿಮಾಚಲ ಪ್ರದೇಶ ಕುಲು ಶಿಮ್ಲಾ ಧರ್ಮಶಾಲಾ ಹಿಂಗೆ ಕೇಳ್ತಾನೆ ಈ ರೀತಿ ಗಿರಿಧಾಮ ಕೇಳ ಇಲ್ಲಾಂದ್ರೆ ಏನ್ ಮಾಡ್ತಾನೆ ಗೊತ್ತೇನು ಒಂದು ಕಡೆ ಈ ರೀತಿ ಜಮ್ಮು ಕಾಶ್ಮೀರ್ ಬರೀತಾನೆ ಇನ್ನೊಂದು ಕಡೆ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಅರುಣಾಚಲ ಪ್ರದೇಶ ಅಂತ ಬರೀತಾನೆ ಮುಂದಗಡೆ ಶಿ ಏನ್ ಕಾಣ್ತಿಲ್ಲ ಹಾಂ ಇಲ್ಲಿ ಜಮ್ಮು ಕಾಶ್ಮೀರ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಅರುಣಾಚಲ ಪ್ರದೇಶ ಈ ರೀತಿ ಒಂದು ಕಡೆ ಕೊಟ್ಟು ರಾಜ್ಯಗಳು ಕೊಟ್ಟು ಒಂದು ಕಡೆ ಗಿರಿಧಾಮ ಕೊಡ್ತಾನೆ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದು ಎಲ್ಲಿ ಕೊಡ್ತಾನೆ ಅಂದರೆ ಇಲ್ಲಿ ಕೊಡ್ತಾನೆ ಚಕ್ರತಾ ಕೊಡ್ತಾನೆ ಹಿಮಾಚಲ ಪ್ರದೇಶ ಎಲ್ಲಿ ಅಂತಂದ್ರೆ ಇಲ್ಲಿ ಮೇಲುಗಡೆ ಕುಲ್ಲು ಅಂತ ಕೊಟ್ಟಿರ್ತಾನೆ ಇಲ್ಲಿ ಉತ್ತರಾಖಂಡದ ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಮಸ್ಸೂರಿ ಕೊಡ್ತಾನೆ ಮಸ್ಸೂರಿ ಕೊಡ್ತಾನೆ ಕೆಳಗಡೆ ಅರುಣಾಚಲ ಪ್ರದೇಶವನ್ನು ಕೊಟ್ಟಿರ್ತಾನೆ ಕೋನ್ಸ್ ಅಂತ ಕೊಟ್ಟಿರ್ತಾನೆ ಈ ರೀತಿ ಕೊಟ್ಟು ಒಂದಿಸಿ ಬರೆಯಿರಿ ಅಂತ ಹೇಳ್ತಾನೆ ಗಿರಿಧಾಮಗಳು ಅವ ನೀವು ಒಂದ್ಸಾಕ್ ಬರಬೇಕು ಇವಿಷ್ಟು ಪ್ರಮುಖ ಗಿರಿಧಾಮಗಳು ಭಾರತದ ಪ್ರಮುಖ ಗಿರಿಧಾಮಗಳು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಗುಲ್ಮಾರ ಚಕ್ರತ ಲಡಾಕ್ನಲ್ಲಿ ಡ್ರಾಸ್ ಹಿಮಾಚಲ ಪ್ರದೇಶ್ ಹಿಮಾಚಲ ಪ್ರದೇಶದಲ್ಲಿ ಕುಲು ಶೀಮ್ಲಾ ಧರ್ಮಶಾಲಾ ತಟ್ಸಪಾನಿ ತಟ್ಸಪಾನಿ ಇದಾದ ನಂತರ ಇಲ್ಲಿ ಕೆಳಗಡೆ ಉತ್ತರಾಖಂಡದಲ್ಲಿ ಮಸ್ಸೂರಿ ಇದಾದ ನಂತರ ಈ ಪಶ್ಚಿಮ ಬಂಗಾಳ ಮೇಲ್ಗಡೆ ಬಂದಿದೆಯಲ್ಲ ಇಲ್ಲಿ ಪ್ರಮುಖವಾಗಿ ಡಾರ್ಜಿಲಿಂಗ್ ಸಿಕ್ಕಿಂನಲ್ಲಿ ಇದು ವೆಸ್ಟ್ ಬೆಂಗಾಳ್ ಇದು ಸಿಕ್ಕಿಂನಲ್ಲಿ ಗ್ಯಾಂಗ್ ಟ್ಯಾಕ್ ಅರುಣಾಚಲ ಪ್ರದೇಶದಲ್ಲಿ ಕೋನ್ಸ್ ತವಾಂಗ್ ಮತ್ತು ರೋಯಿಂಗ್ ಎನ್ನುವಂಥ ಗಿರಿಧಾಮಗಳು ಇವು ಹಿಮಾಲಯ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಗಿರಿಧಾಮ ಇವಿಷ್ಟು ಗೊತ್ತಿರಬೇಕು ಲೀಸ್ಟ್ ಮಾಡ್ಬಿಡ್ರ ಒಂದು ಕಡೆ ಮ್ಯಾಪ್ ಹಾಕಿ ಕರೆಕ್ಟಾಗಿ ತೆಕ್ಕೊಂಡೇ ಪ್ರಾಕ್ಟೀಸ್ ಮಾಡಿರಿ ಇವು ಗಿರಿಧಾಮ ನೆಕ್ಸ್ಟ್ ನೋಡೋಣ ಡೂನ್ಸ್ಗಳು ಇದನ್ನ ಸ್ಕ್ರೀನ್ಶಾಟ್ ಹುಡ್ಕೊಳ್ಳಿ ಚಕ್ರತ ಇದು ಗಿರಿಧಾಮಗಳ ರಾಣಿ ಅಂತ ಕರೀತಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ರಾಣಿ ಚೆನ್ನಾಗಿರ್ತಾಳಿಲ್ಲ ಏನಪ್ಪಾ ಎಲ್ಲ ಗೊತ್ತಿರ್ತದೆ ನೀ ಸುಳ್ಳು ಹೇಳ್ತಿ ಗಿರಿಧಾಮಗಳ ರಾಣಿ ಯಾವ್ದಪ್ಪ ಡಾಲ್ ಹೌಸಿ ಎನ್ನುವಂಥದ್ದು ಗಿರಿಧಾಮಲ್ ಅದು ಡೂನ್ಸ್ ಅದು ಹಾಂ ನೈನ್ ಈಗ ಅದೇ ಮಾತಾಡ್ತೀನಿ ನೆಕ್ಸ್ಟ್ ಇವಿಷ್ಟು ಮಠ ಬಟ್ ಡಾಲ್ ಎಲ್ಲಿ ಬರ್ತಪ್ಪ ಅಂದರೆ ಉತ್ತರಾಖಂಡದಲ್ಲಿದೆ ಲಾರ್ಡ್ ಡಾಲ್ ಹೌಸಿ ಅವನೇ ಹೆಸರಿಟ್ಟಿದ್ದು ಹೌದಾ ಮೋಸ್ಟ್ ಡೇಂಜರ್ ಮಗಾಮ ಲಾರ್ಡ್ ಡಾಲ್ ಹೌಸಿ ಭಾರತದ ರೈಲ್ವೆ ಪಿತಾಮಹನೂ ಹೌದು ಭಾರತದ ಅಂತ್ಯ ಏನು ಅಂಚೆ ಇಲಾಖೆ ಪಿತಾಮಹನೂ ಹೌದು ಮತ್ತು ಭಾರತದಲ್ಲಿ ಏನಪ್ಪ ಅಂತಂದರೆ ಇದು ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ತಂದವನು ಹೌದು ಅದಕ್ಕಿಂತ ಹೆಚ್ಚಾಗಿ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿ ಜಾರಿಗೆ ತಂದವನು ಅವನು ಅವನು ಭಾರತದ ರೈಲ್ವೆ ಪಿತಾಮಹ ಅಂತ ಅವನಿಗೆ ಪಿತಾಮಹ ಸ್ಥಾನ ಕೊಟ್ಟಿವಿ ನಾವೆಂತ ಮೂರ್ಕರು ವಿಚಾರ ಮಾಡಿರಿ ಓಕೆ ಅಂತಹ ವ್ಯಕ್ತಿಗಳಿಗೆ ಓಕೆ ಗಿರಿಧಾಮಗಳು ಇವಿಷ್ಟು ಇದು ಮಾಡ್ಕೊರಿ ಒಂದು ಸ್ಕ್ರೀನ್ಶಾಟ್ ಹುಡ್ಕೊರಿ ಏಯ್ ಹಂಗಿಲ್ಲ ಭಾರತದ ಗಿರಿಧಾಮ ರಾಣಿ ದಕ್ ಅಂದರೆ ನಾವು ಈಗ ಭಾರತದ ಅತಿ ಉದ್ದವಾದ ನದಿ ಗಂಗಾ ಅಂತೀವಿ ದಕ್ಷಿಣ ಭಾರತದ ಉದ್ದವಾದ ನದಿ ಏನಂತೀವಿ ಗೋ ಗೋದಾವರಿ ಅಂತೀವಿ ಪಾರ್ಟ್ ಮಾಡಿದಾಗ ದಕ್ಷಿಣ ಅನ್ನಬೇಕು ಒಟ್ಟಾರೆ ಭಾರತದ ಉದ್ದವಾದ ಅಂದರೆ ಭಾರತದಲ್ಲಿ ಗಿರಿಧಾಮಗಳ ರಾಣಿ ಅಂದರೆ ಚಕ್ರತ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಯಾವುದಪ್ಪ ಅಂತಂದರೆ ನಮ್ಮದು ಇದು ಯಾವುದು ಊಟಿ ಉದಕ ಮಾಡಲ್ಲ ಬರ್ತಾವ್ ನೆಕ್ಸ್ಟು ಇನ್ನು ನಾನು ಮಹಾ ಹಿಮಾಲಯದಾಗೆ ಇನ್ನ ಸಾರಿ ಉತ್ತರದ ಇದೀನಿ ಇನ್ನೂ ಕೆಳಗೆ ಬಂದಿಲ್ಲ ಓಕೆ ಇವಿಷ್ಟು ಒಂದು ಶಾಟ್ ಹೊಡ್ಕೊಳಿ ನೆಕ್ಸ್ಟ್ ಇನ್ನೂ ಒಂದು ಐದು ಒಂದು ಟಾಪಿಕ್ ಇದೆ ಅದು ಒಂದು ಮಾತಾಡ್ತೀನಿ ಆಯಿತಾ అలసలి నెక్స్ట్ యాజ్ ఇన్ ఇన్నొందు హాకు సన్ను అ సేమ్ మ్యాప్ ఇన్నొంత్రి హా హేట్ మాట్లాడు జమ్ము కాశ్మీర్ బరుత్తే బుక్ ఉత్తర కం కొట్ట రాంగ్ ಓಕೆ ಈಗ ಡೂನ್ಸ್ಗಳು ಡೂನ್ಸ್ಗಳಿಗೆ ಕನ್ನಡದ ಪರ್ಟಿಕ್ಯುಲರ್ ನೇಮ್ ಇಲ್ಲ ಡೂನ್ಸ್ ಅಂತಲೇ ಕರೀತಾರೆ ಡೂನ್ಸ್ ಅಂತಂದ್ರೆ ಏನು ಗೊತ್ತೇನಪ್ಪಿ ಇಲ್ಲಿ ಕೇಳಿ ಕರೆಕ್ಟಾಗಿ ಆಗಿ ಡೂನ್ಸ್ ಅಂತಂದ್ರೆ ಯಾವ ರೀತಿ ಫಾರ್ಮೇಶನ್ ಆಗಿರುತ್ತೆ ಡೂನ್ಸ್ ಅಂದ್ರೆ ಈಗ ಡೆಹ್ರಾಡೂನ್ ಅಂತಿದೆ ಡೆಹ್ರಾಡೂನ್ ಇನ್ನು ಉತ್ತರಾಖಂಡ್ ಅದು ರಾಜಧಾನಿ ಯಾವುದರ ರಾಜಧಾನಿ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಡೂನ್ ಈಗ ಪರ್ವತ ಅಂದರೆ ಓಕೆ ಈ ರೀತಿ ಇರುತ್ತೆ ಪರ್ವತ ಈ ರೀತಿ ಪರ್ವತ ಇರುತ್ತೆ ಬಟ್ ಡೂನ್ಸ್ ಈ ರೀತಿ ಇರೋಲ್ಲ ಡೂನ್ಸ್ ಹೆಂಗಿರುತ್ತಂದರೆ ಸಮತಟ್ಟಾದ ಎತ್ತರವಾದ ಪ್ರದೇಶ ಅಪ್ಪ ಇದು ಏನಿಲ್ಲ ಅಂದ್ರೆ ಜಾಸ್ತಿ ಎಷ್ಟು ವಿಸ್ತಾರ ಆಗಿರುತ್ತೆ ಅಂದರೆ ಡೂನ್ಸು ಡೂನ್ಸ್ ಎಷ್ಟು ದೂರ ಹೋಗಿರುತ್ತೆ ದೂರವಾಗಿರುತ್ತೆಂದರೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ತನ ಇರುತ್ತೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡಾಗುತ್ತೆ ಎಪ್ಪತ್ತು ಕಿಲೋಮೀಟ್ರ್ ತನಕ ನಮಗೆ ಡೂನ್ಸ್ ಏರಿರೋದು ಗೊತ್ತಾಗಲ್ಲ ಅದನ್ನು ನಾನು ಕರೆಕ್ಟಾಗಿ ನೋಡಬೇಕಂದ್ರೆ ಸ್ಯಾಟಲೈಟ್ ಮುಖಾಂತರ ನೋಡಬೇಕಾಗತ್ತೆ ಮೇಲಿಂದ ನೋಡಿದಾಗನೇ ಕಾಣೋದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಈ ಥರ ಎತ್ತರವಾದ ಪ್ರದೇಶ ನೋಡಿ ಡೋನ್ಸ್ ಅಂದರೆ ಏನೂ ಇಲ್ಲ ಭೂಮಿಯ ಮೇಲೆ ಸಮತಟ್ಟಾದ ಎತ್ತರವಾದ ಉಬ್ಬಾದ ಪ್ರದೇಶವಿದ್ದು ಇದು ವಿಶಾಲವಾಗಿರುತ್ತೆ ಅತೀ ದೂರದವರೆಗೆ ಚಾಚಿಕೊಂಡಿರುತ್ತೆ ಸಮತಟ್ಟದಂದರೆ ಹಿಂಗೆ 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 ಲೆವೆಲ್ ಆಗಿರಲ್ಲ ಎತ್ತರವಾದ ಪ್ರದೇಶ ಈ ರೀತಿ ಕ್ರಾಸ್ ಆಗಿರುತ್ತೆ ನಾವು ಡೂನ್ಸ್ ಅಂತ ಕರಿತೀವಿ ಈ ಡೂನ್ಸ್ ಜಾಸ್ತಿ ಎಪ್ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ತನಕ ಹೋಗಿರುತ್ತೆ ಇಂತಹ ಡೂನ್ಸ್ಗಳು ಜಾಸ್ತಿ ಎಲ್ಲಿ ಬರ್ತವೆ ಅಂದರೆ ಕೆಳ ಹಿಮಾಲಯದಲ್ಲಿದ್ದಾವೆ ಅಥವಾ ಶಿವಾಲಿಕ್ ಬೆಟ್ಟಗಳು ಪಾದ ಬೆಟ್ಟಗಳು ಅಂತ ಕರಿತೀವಲ್ಲ ಈ ಭಾಗದಲ್ಲಿ ಕಂಡು ಬರ್ತವೆ ಡೂನ್ಸ್ಗಳು ಅಂತ ಬರ್ತವೆ ಸಮತಟ್ಟಾದ ಎತ್ತರವಾದ ವಿಶಾಲವಾದ ಪ್ರದೇಶವನ್ನೊಳಗೊಂಡ ಒಳಗೊಂಡ ಪ್ರದೇಶಕ್ಕೆ ನಾವು ಡೂನ್ಸ್ ಅಂತ ಕರಿತೀವಿ ಇವು ಕೆಳ ಹಿಮಾಲಯದಲ್ಲಿ ಇದ್ದಾವೆ ಅಪ್ಪ ನಾನು ಕೊಡ್ತೀನಿ ಎಲ್ಲೆಲ್ಲಿ ಬರ್ತಾವಂತೇಳಿ ಇಲ್ಲಿ ಜಮ್ಮು ಕಾಶ್ಮೀರ ಇದೆ ಅಲ್ಲ ಈ ಜಮ್ಮು ಕಾಶ್ಮೀರದಲ್ಲಿ ಎರಡು ಪ್ರಮುಖ ಡೂನ್ಸ್ ಇದ್ದಾವೆ ಒಂದು ಕೋಟಾ ಅಲ್ಲೇ ಬರ್ಕೊಂಬಿಡಿ ಕೋಟಾ ಇನ್ನೊಂದು ಬಂದುಬಿಟ್ಟು ಉದಂಪುರ್ ಉದಯ್ಪುರ್ ಉದಯ್ಪುರ್ ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಎರಡು ಪ್ರಮುಖ ಡೂನ್ಸ್ಗಳು ಒಂದು ಕೋಟಾ ಇನ್ನೊಂದು ಉದಯ್ಪುರ್ ಇನ್ನೊಂದು ನೆಕ್ಸ್ಟ್ ಹಿಮಾಚಲ ಪ್ರದೇಶ ಇಲ್ಲಿ ಹಿಮಾಚಲ ಪ್ರದೇಶ ಬರುತ್ತೆ ಈ ಹಿಮಾಚಲ ಪ್ರದೇಶದಲ್ಲಿ ಕಂಡು ಪ್ರಮುಖವಾದ ಡೂನ್ಸ್ ಯಾವ್ದಪ್ಪ ಅಂತಂದ್ರೆ ಒಂದು ಬಸ್ಪಾ ಬಸ್ಪಾ ಎನ್ನುವಂತ ಡೂನ್ಸ್ ಇದೆ ಇನ್ನೊಂದು ಚೌಕಂಬಿ ಬಸ್ಪಾ ಚೌಕಂಬಿ ಎನ್ನುವಂಥ ಡೋನ್ಸ್ ಇದೆ ಇಲ್ಲಿ ಉತ್ತರಾಖಂಡ್ ಬರುತ್ತೆ ಇದರಲ್ಲಿ ಪಾಟ್ಲಿ ಮತ್ತು ಕೋಟಾ ಕೋಟಾ ಪಾಟ್ಲಿ ಮತ್ತು ಕೋಟಾ ಎನ್ನುವಂಥ ಒಂದು ಡೋನ್ಸ್ ಇದೆ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಮೂರು ಡೂನ್ಸ್ ಬರ್ತವೆ ಒಂದು ಮಿಶ್ಮಿ ಮಿಶ್ಮಿ ಮೀರಿ ಅಬೋರಾ ಪರ್ವತ ಶ್ರೇಣಿನೂ ಇದಾವೆ ಇದರಲ್ಲಿ ಮಿಶ್ಮಿ ಮೀರಿ ಅಬೋರಾ ಇನ್ ಅರುಣಾಚಲ ಪ್ರದೇಶ ಉತ್ತರಾಖಂಡ್ ಪಾಟ್ಲಿ ಕೋಟಾ ಸ್ವಲ್ಪ ಮೇಲ್ಗೊಳಿದ್ರೆ ಹಿಮಾಚಲ ಪ್ರದೇಶ್ ಬಸ್ಪಾ ಚೌಕಂಬಿ ಜಮ್ಮು ಕಾಶ್ಮೀರ್ ಕೋಟಾ ಉಧಂಪುರ್ ಇವು ಡೋನ್ಸ್ ಇಲ್ಲಿ ಪ್ರಶ್ನೆ ಕೇಳ್ತಾನೆ ಏನಿಲ್ಲ ಉಧಂಪುರ್ ಎನ್ನುವಂಥ ಪ್ರಮುಖ ಭಾರತದ ಪ್ರಸಿದ್ಧ ಒಂದು ಡೋನ್ಸ್ ಯಾವ ರಾಜ್ಯದಲ್ಲಿದೆ ಯಾವ ಕೇಂದ್ರಾಡಳಿತ ಪ್ರದೇಶ ಅನ್ನು ಕೊಡ್ಬೋದು ರಾಜ್ಯ ಈ ರೀತಿ ಕೊಟ್ಟಿಲ್ಲ ಇವು ಅಷ್ಟು ರಾಜ್ಯ ಕೊಡ್ತಾನೆ ಒಂದಿಷ್ಟಿಬರೇರಿ ಅಂತಾನೆ ಎಲ್ಲೆಲ್ಲಿದ್ದಾವೆ ಗೊತ್ತಿರಲಿ ಇಂಪಾರ್ಟೆಂಟು ಇವು ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಕಣಿವೆ ಮಾರ್ಗಗಳು ಆಮೇಲೆ ಗಿರಿಧಾಮಗಳು ಆಮೇಲೆ ಡೂನ್ಸ್ಗಳು ಇವು ಮೂರು ನಾವು ಇವತ್ತು ನೋಡಿದ್ದೀವಿ ನಾಳೆ ಇನ್ನೂ ಸ್ವಲ್ಪ ಹಿಮಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಉತ್ತರದ ಮೈದಾನ ಪ್ರದೇಶಕ್ಕೆ ಎಂಟ್ರಿ ಕೊಡ್ತೀನಿ ಇವತ್ತು ನಾನು ಉತ್ತರದ ಹಿಮಾಲಯ ಶಲ್ ಹೇಳಿದನಲ್ಲ ಒಂದು ಐದು ನಿಮಿಷ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ ಹಾ ನೀನು ಇಂಟರ್ನಲ್ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿರ್ತೀಯ ಅಲ್ಲಿ ಇನ್ನೊಂದು ರಾಷ್ಟ್ರ ಕೊಟ್ಟಿರ್ತಾನೆ ಯಾವುದು ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಹೌದಾ ಹಾ ಅಪಿ ಯಾವ ರೇ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದರೆ ಈ ಕಡೆ ಚೀನಾದಲ್ಲಿ ಹೋಗುತ್ತೆ ಜಾಸ್ತಿ ಚೀನಾದಲ್ಲಿ ಹೋಗುತ್ತೆ ಅಪಿ ಮಹಾ ಹಿಮಾಲಯ ಅಂತ ಬಂದ್ಬಿಟ್ರೆ ಈ ಕಡೆ ಭಾರತ ಪಾಕಿ ಸಾರಿ ಭಾರತದಲ್ಲಿ ಎಂಟ್ರಿ ಕೊಡುತ್ತೆ ಒಟ್ಟಾರೆ ಎಲ್ಲ ಹಿಮಾಲಯ ಶ್ರೇಣಿಗಳು ಮಾತಾಡಿದಿವಲ್ಲ ವರ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಪೂರ್ವಾಚಲ ಹಿಮಾಲಯ ನಾನು ಮಾತಾಡಿದೆ ಅವಾಗಲೇ ಎಲ್ಲ ಹಿಮಾಲಯಗಳು ಅಂತ ಬಂದರೆ ಅತಿ ಹೆಚ್ಚು ಚೀನಾ ಅಂದರೆ ಟಿಬೆಟ್ ಅಂದರೆ ಚೀನಾ ಎಕ್ಪಡೆಡ್ ಟಿ ಟಿಬೆಟ್ ಭಾಗ ಅದು ಬಿಟ್ಟರೆ ನೆಕ್ಸ್ಟ್ ನೇಪಾಳ್ ಈ ರೀತಿ ಇಂಡಿಯಾ ಈ ರೀತಿ ಆಗುತ್ತೆ ಹೌದಾ ಬಟ್ ಪ್ರಶ್ನೆ ಹೆಂಗೆ ಕೇಳ್ತಾನಿಲ್ಲ ಅಂದರೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಹಿಮಾಲಯ ಶ್ರೇಣಿಗಳು ಕಂಡುಬರುವುದಿಲ್ಲ ಅಂತ ಕೇಳ್ತಾನೆ ಭಾಳ ಚಂದ ಪ್ರಶ್ನೆ ತೆಗಿತಾನವ ಓಕೆ ಆ ಏಳು ಗೊತ್ತಿಲ್ಲ ನಿಮಗೆ ಏಳು ರಾಷ್ಟ್ರದಲ್ಲಿ ಹೋಗಿರೋದು ಎಸ್ ಈಗ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಈ ಇವತ್ತು ಮಾತಾಡಿರೋ ಟಾಪಿಕ್ ಅಲ್ಲಿ ಹಿಮಾಲಯ ಶ್ರೇಣಿಯಲ್ಲಿ ಇನ್ನೊಮ್ಮೆ ಅರುಣಾಚಲ ಪ್ರದೇಶ ಮಿಶ್ಮಿ ಮೀರಿ ಮಿಶ್ಮಿ 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 ಇಲ್ಲಿ ಬರಿತೀನಿ ನೋಡಪ್ಪಿ ಮಿಶ್ಮಿ ಮೀರಿ ಅಬೋರಾ ಇದು ಸ್ಕ್ರೀನ್ಶಾಟ್ ತಗೋಬೇಕಿತ್ತು ಅಂತಂದ್ರೆ ಏನಪ್ಪಿ ಅಲ್ಲಿ ಮೇಲ್ಗಡೆ ಖಜಕಿಸ್ತಾನ ಉಜ್ಬೇಕಿಸ್ತಾನ್ ತುರ್ಕಮೆನಿಸ್ತಾನ್ ಅಂತ ಕೆಲವೊಂದು ರಾ ಇದು ಬರ್ತಾವ್ ರಾಷ್ಟ್ರಗಳು ಅಫ್ಘಾನಿಸ್ತಾನದ ಮೇಲ್ಗಡೆ ಖಜಿಕಿಸ್ತಾನ ಅಂತ ಒಂದು ರಾಷ್ಟ್ರ ಇದೆ ಅಲ್ಲಿ ಜಸ್ಟ್ ಟಚ್ ಆಗಿದೆ ಅದು ಅದನ್ನೇನು ಕ್ಯಾಲ್ಕುಲೇಟ್ ಮಾಡಿಲ್ಲವ ಅದನ್ನು ಚಳಿ ಕೆಡಿಸೋ ಬೇಡ ಬಟ್ ಹೇಳಿರ್ತಕ್ಕಂಥ ಏಳು ರಾಷ್ಟ್ರಗಳು ಮಾತ್ರ ನೋಡ್ಕೊ ಹ್ಞೂ ಇಲ್ಲಿ ಹಿಮಾಲಯ ಶ್ರೇಣಿ ನಿಮಗೆ ಅರ್ಥ ಆಯ್ತಾ ಇವಾಗ ನಿಮಗೆ ಡಯಾಗ್ರಾಮ್ ಮುಖಾಂತರ ಪ್ರಾಕ್ಟೀಸ್ ಮಾಡ್ಬೋದಾ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಆ ಟಾಪಿಕ್ಕು ನೀನು ಡ ನೀನು ಡ ನಿಲ್ಲ ನನ್ನ ಮಾತು ಕೇಳು ಡಯಾಗ್ರಾಮ್ ಫಾಲೋ ಮಾಡ್ರೆ ಮಾತ್ರ ಈಸಿ ಆಗುತ್ತೆ ನೀನು ಡಯಾಗ್ರಾಮ್ ಬಿಟ್ಟು ಓದ್ತಂದ್ರೆ ಆಗಲ್ಲ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ಅದನ್ನು ನಿನಗೆ ಯಾಕೆ ನೆನಪಿರಲ್ಲ ನನಗೆ ಮಾತಾಡು ನಿನ್ನೆ ಹೇಳಿದ್ದ ಟಾಪಿಕ್ ನೀನು ಇವತ್ತು ಮುಗಿಸಿರ್ಬೇಕು ಹೇಳ್ತೀನಿ ಕೇಳು ಯಾಕಂದರೆ ಭೌಗೋಳಿಕ ಸ್ಥಾನ ಅನ್ನೋದು ಭಾಳ ಇಂಪಾರ್ಟೆಂಟು ಅದರ ಎಲ್ಲ ರಾಜ್ಯಗಳು ಗೊತ್ತಿರಬೇಕು ಅಂತ ಹೇಳಿದೆ ಎಲ್ಲ ರಾಜ್ಯಗಳು ಯಾಕೆ ಗೊತ್ತಿರಬೇಕು ಈ ಈಗ ನೋಡಿ ನಿಮಗೆ ಈಗ ಗೊತ್ತಾಗತ್ತವು ಜಮ್ಮು ಕಾಶ್ಮೀರ ಇಲ್ಲಿ ಬರುತ್ತೆ ಲಡಾಖ್ ಇಲ್ಲೇ ಬರುತ್ತು ಹಿಮಾಚಲ ಪ್ರದೇಶ ಇದೆ ಉತ್ತರಾಖಂಡಲ್ಲಿದೆ ಉತ್ತರ ಪ್ರದೇಶಲ್ಲಿದೆ ಇಲ್ಲಿದೆ ಬಿಹಾರ ಇಲ್ಲಿದೆ ಸಿಕ್ಕಿಂ ಇಲ್ಲಿದೆ ವೆಸ್ಟ್ ಬೆಂಗಾಲ್ ಇಲ್ಲಿ ತನ ವಿಸ್ತಾರ ಇದೆ ಅಂತ ಇವತ್ತೇ ಗೊತ್ತಾಗಿರುತ್ತೆ ನಿಮಗೆ ಅಲ್ಲ ಸಾರಿ ನಿನ್ನೆ ಗೊತ್ತಾಗಿರ್ತೈತಿ ಅದಕ್ಕೆ ಹೇಳ್ತೀನಲ್ಲ ಫಸ್ಟ್ ಪ್ರದೇಶಗಳನ್ನ ಗುರ್ಸೋಕ್ಕೆ ಪ್ರಯತ್ನ ಮಾಡಿರಿ ಆಟೋಮೆಟಿಕ್ ಟಾಪಿಕ್ ಇಂಟ್ರೆಸ್ಟ್ ಬರುತ್ತೆ ಆಟೋಮೆಟಿಕ್ ಅರ್ಥ ಆಗುತ್ತೆ ನಾನು ಡಯಾಗ್ರಾಮ್ ಇಲ್ಲದೆ ಯಾವುದೋ ಟಾಪಿಕ್ಸ್ ಹೇಳೋಂಗಿಲ್ಲ ನಿಮ್ಗೆ ಈಸಿ ಮಾಡಿಸ್ಕೊಡ್ತಿರ್ತೀನಿ ಓಕೆ ಇವತ್ತು ಮಾತಾಡಿದ್ದ ಡಯಾಗ್ರಾಮ್ಸ್ನ ನಿಮಗೆ ಅವ್ರಿಗೆ ಹೇಳ್ತೀನಿ ಅವರು ನಿಮಗೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮಗೆ ಮೆಸೇಜ್ ಮಾಡ್ತಾರೆ ಓಕೆನಾ ನಾಳೆ ಕಂಟಿನ್ಯೂ ಮಾಡೋಣ ಓಕೆ ಪುಟ್ಟು ನಾಳೆ ಉತ್ತರದ ಮೈದಾನ ಪ್ರದೇಶಕ್ಕೆ ಬರ್ತೀನಿ ಓಕೆ ಪುಟ್ಟಿ ಥ್ಯಾಂಕ್ ಯು Thank <laughs> you.